ಪ್ರಪಂಚದ ಸುಂದರ ನಗರಗಳಲ್ಲಿ ಈ ನನ್ನ ಸುಪ್ರಸಿದ್ಧ ಉದ್ಯಾನ ನಗರಿ ಬೆಂಗಳೂರು ನಗರವು ಒಂದು. ಈ ನಗರವು ದುಷ್ಮನ್ ಫೀಲ್ಡ್ ಐ ಮೀನ್ ಅಂಡರ್ವರ್ಲ್ಡ್ನ ಚಟುವಟಿಕೆ ಪರಿಣಾಮದಿಂದ ಹಗಲು ರಾತ್ರಿಯ ಲೆಕ್ಕವಿಲ್ಲದೆ ರಕ್ತದಿಂದ ಕೆಂಪಾಗುತ್ತದೆ. ಇದನ್ನು ನೋಡುವ ಜನರ ಸುಂದರ ಮನಸ್ಸುಗಳೆಲ್ಲ ಭಯದಿಂದ ಭ್ರಾಂತಿಗೊಳಗಾಗುತ್ತವೆ. ಕತ್ತಲೆಯ ಲೋಕವನ್ನು ಹತ್ತಿಕ್ಕಲು ರಕ್ಷಣಾ ಪಡೆಯು ಕಾನೂನಿನ ರೀತಿಯಲ್ಲಿ ಪ್ರಯತ್ನಿಸುತ್ತಲೇ ಇದೆ. ಸಂಪೂರ್ಣವಾಗಿ ಬಗ್ಗು ಪಡೆಯಲು ಆಗುತ್ತಿಲ್ಲ. ಏಕೆ ಗೊತ್ತೇ? ಪಾಪಿಗಳ ಲೋಕದಲ್ಲಿ ದುಷ್ಮನ್, ಸ್ವಾರ್ಥಿ, ಅಸೂಯಿ ಎಂಬ ತ್ರಿಭೂತಗಳು ಆಟವಾಡುತ್ತಾ ಸತ್ತು ಬದುಕುತ್ತಲೇ ಇರುವುದರಿಂದ ಇಂತಹ ಸತ್ತು ಬದುಕುವ ಆಟವೇ ಕಾಮಾಕ್ಷಿ ಪಾಳ್ಯದ ಗುಟ್ಟಾಗಿ ಬಂದ್ರ. ಓಕೆ ಸರ್, ಬೇಗ ಬಂದ್ರ. ಹೈ ಸರ್, ಬೇಗ ಬರ್ತೀವಿ. ಅದೇನಾಯ್ತು ಅಂತ ಹೇಳು ಧರ್ಮ. ನಾನಿದ್ದೀನಿ. ಹೇಳ್ತೀನಿ ಸರ್, ಹೇಳ್ತೀನಿ. ನಾನು ಓದ್ತಾ ಇದ್ದ ಗವರ್ಮೆಂಟ್ ಕಾಲೇಜು ಇದೆ ಸರ್. ಈ ಕಾಲೇಜು ರೌಡಿಗಳು ಒಂದು ಪೋಕರಿಗಳಿಂದ ತುಂಬಿ ತುಳುಕ್ತಾ ಇತ್ತು ಸರ್. ಇದರಿಂದ ಬೇಸತ್ತ ಲೆಕ್ಚರರು ಕಡೆ ಯಾವ ಸ್ಥಿತಿಗೆ ಬಂದ್ರು ಗೊತ್ತಾ ಸರ್? ಹಲೋ ಪ್ರೊಫೆಸರ್ ಸಾಹೇಬ್ರೆ, ಎಲ್ಲೋಟ್ರಿ? ಕ್ಲಾಸ್ ರೂಮ್ ಹೊರಟಿನ್ರಿ. ನೀವು ಗಾಂಧೀಜಿ ತರ ಕೋಲ್ ಇಟ್ಕೊಂಡು ಕ್ಲಾಸ್ ರೂಮ್ ಹೋದ್ರೆ ಗೋಡ್ಸೆ ತರ ಕೂತಿರೋ ಸ್ಟೂಡೆಂಟ್ಗಳು ನಿಮ್ಮನ್ನ ಸುಮ್ಮನೆ ಬಿಡ್ತಾರ? ಮತ್ ಹೆಂಗ್ ಹೋಗ್ಬೇಕ್ರಿ? ಹೇಗ್ ಹೋಗ್ಬೇಕು ಅಂದ್ರೆ ತಗೊಳಿದ್ರು ತಗೋ. ಚಂದ್ರಶೇಖರ್ ಆಜಾದ್ ತರ ಸೀದಾ ಹೋಗ್ತಾ ಇರಿ. ಈ ಲಾಂಗ್ ನೋಡಿದ ತಕ್ಷಣನೇ ಎಂತ ಗುಂಡಿಗೆ ಇರೋನು ತಡಬಡಾಯಿಸ್ಬಿಡ್ತಾನೆ. ಹೋಗೋ. ಥ್ಯಾಂಕ್ ಯು ಯುವರ್ ಕೋಆಪರೇಷನ್. ಕ್ಲಾಸ್ ರೂಮ್ಗೆ ಕೋಲ್ ಹಿಡ್ಕೊಂಡು ಹೋಗ್ತಾನಂತೆ ಕೋಲು. ನಾನು ಯಾರ ತಂಟೆಗೆ ಹೋಗ್ದೆ, ನಾನಾಯ್ತು, ನನ್ನ ಸ್ಟಡಿ ಆಯ್ತು ಅಂತ ನೆಮ್ಮದಿ ಆಗಿದ್ದೆ. ಆದ್ರೆ ಯಾವ ಕೆಟ್ಟಗಳಿಗೇನೋ ಏನು. ಹಾಯ್ ಧರ್ಮ. ಹಾಯ್. ಎಷ್ಟೋ ಹುಡ್ಕೊಂಡಿಲ್ಲ. ಏಕೆ? ನಾನು ಇಲ್ಲೇ ಇದ್ನಲ್ಲ. ಮತ್ತೆ ಕಾಣ್ಲಾ ಅಲ್ಲ.
ನಿನಗೆ ಬರ್ತಾ ಬರ್ತಾ ಕ್ರೋಡ್ ಜಾಸ್ತಿ ಆಗ್ತಿದೆ ಅಂತ ಕಾಣಿಸುತ್ತೆ ಏನು ಸಮಾಚಾರ ನಿಮ್ಮ ಫಾದರ್ಗೆ ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ಯಲ್ಲ ಬಾ ಹೋಗೋಣ ನೀನು ಖಂಡಿತ ಕರ್ಕೊಂಡೋಗ್ತೀನಿ ಓಕೆ ಏನಿದು ಕಾಲೇಜ್ ಹೋಗದೆ ಎಲ್ಲ ಇಲ್ಲಿ ಬಂದ್ಬಿಟ್ಟಿದ್ದೀರಿ ಏನಿಲ್ಲ ಡ್ಯಾಡಿ ನಿಮಗೆ ನನ್ನ ಫ್ರೆಂಡ್ನ ಪರಿಚಯ ಮಾಡಿಸೋಣ ಅಂತ ಬಂದೆ ಇವಳ ಹೆಸರು ಅಪೂರ್ವ ಅಂತ ನಮಸ್ತೆ ನಮಸ್ಕಾರ ಏನಮ್ಮ ಇವ್ರ ಜೊತೆ ಸೇರಿ ನೀನು ಇವರು ಹಾಗೇನೆ ಏನ್ ಡ್ಯಾಡಿ ನೀವು ಕಾಲೇಜ್ ಟೈಮ್ ಆಗುತ್ತೆ ಹಫ್ತ ಕೊಡಿ ಕೊಡಿ ಹ್ಮ್ ಅಪ್ಪನ ಹತ್ರನೇ ಹಫ್ತಾನಾ ಹ್ಮ್ ತಗೊಳ್ಳಿ ಹಲೋ ಶಿಷ್ಯ ಅಪೂರ್ವ ಹೆಂಗ ಐ ಲವ್ ಯು ಅಂತ ಹೇಳೋದು ಯಾಕೂರ ಹಂಗಂತೀಯ ಕುಡಿದ್ರೆ ಜೋಶ್ ಅಲ್ಲಿ ಕಕ್ಬಿಡು ಐ ಲವ್ ಯು ಅಂತ ಕಕ್ಬಿಟ್ರೆ ಇಂತ ದ್ರಾಣ ಬಂದು ಆಗ್ಲೇ ಒಂದ್ಸಾರಿ ನನ್ನ ತಂಡಕ್ಕೆ ಬಂದು ಜನರಲ್ ಹಾಸ್ಪಿಟಲ್ ವಾಟರ್ ಬೆಡ್ ನಲ್ಲಿ ಸೆಟ್ಲ್ ಆಗಿದ್ ನಿಂಗ್ ನೆನಪಿಲ್ಲನ ಆ ನೆನಪೇ ನಿನ್ ಕಂಡ ಕೆಣಕ್ಬೇಕು ಅಂತ ಕಳ್ಸೋದು ಅಷ್ಟೇ ಅಲ್ಲ ಮಚ್ಚ ನಿಂಬೆ ಬಣ್ಣದ ಪೋರಿನ ಬೆನ್ನಿಂದ ಹಾಕೊಂಡು ಕಾಲೇಜ್ ತುಂಬಾ ಓಡಾಡ್ತಾರ ಇವನ್ನ ಅದೇ ಭೇಟಿ ಕಳಿಸ್ಬೇಕು ಆಗ್ಲೇ ನಮಗೂ ನೆಮ್ಮದಿ ಸೇಮ್ ಆಯ್ತು ಓಮ್ ಫಿಲಂ ಪೋಸ್ ಚೇಂಜ್ ಇರ್ಲಿ ತಿನ್ನು ಮಗನೆ ರಾತ್ರಿ ಕುಡಿದ್ ಜಾಸ್ತಿ ಆಗಿ ಬರೀ ಹೋಟೆಲ್ ಮಲಗಿದ್ದಲ್ಲ ಈಗಲೂ ತಿಂದೆ ಹೋದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ ತಿನ್ನು ಅಲ್ಲ ರೀ ನೀವು ಅವಶ್ಯಕತೆಗಿಂತ ಹೆಚ್ಚಿಗೆ ದುಡ್ಡು ಕೊಟ್ಟು ಕೆಡಿಸಿದ್ದಾಯ್ತು ಈಗ ತಿತ್ಕೊ ಅಂದ್ರೆ ಪ್ರಯೋಜನ ಇಲ್ಲ ರೀ ಪ್ರಯೋಜನ ಇದೆ ಕಣೆ ಈಗ ಕೆಟ್ಟ ಹೋಗಿದ್ದಾನೆ ಮುಂದೆ ಕುಲಿಗೆಟ್ಟು ಹೋಗಿರ್ಲಿ ಅಂತ ಎಸಿಪಿ ಏನ್ ದೊಡ್ಡ ಸಮಾಚಾರ ರಾಮದಾರ್ ವಂಶಸ್ಥರ ಸಮಾಚಾರ ಏನು ಅಂತೀಯ ನಮ್ದೇನಿದ್ರು ಸಮಾಚಾರ ಇಲ್ಲ ಗಾಜರಣೆ ಏನ್ ಮಾತಾಡ್ತಿದ್ಯಾ ಸಾವು ಹತ್ರ ಬಂದ್ರು ಇರುವಿಗೆ ರೆಕ್ಕೆ ಬಂದಿರೋ ಬಗ್ಗೆ ಸಾವು ಇರುವೆ ನಿನ್ ಮಾತು ಅರ್ಥ ಆಗ್ತಾ ಇಲ್ಲ ನಿಮ್ಮಂತ ನ್ಯಾಯ ಕಾಪಾಡೋ ಹುಲಿ ಹೊಟ್ಟೆಲಿ ಲಾಂಗ್ ಹಿಡಿಯೋ ಮರಿ ಹುಲಿ ಹುಟ್ಟಿದ್ಯಲ್ಲ ಅವ್ರು ಕೇಳಿ ಗೊತ್ತಾಗತ್ತೆ ತಲೆ ತಗ್ಸಿದ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಇನ್ಸ್ಪೆಕ್ಟರ್ ಸಾವು ಸರಿ ಹೇಳಿದ್ರೆ ಇವನಿಗೆ ಕಾಲೇಜ್ ನಲ್ಲಿ ಕೈ ಎತ್ತವ್ರಿಗೆ ಕೈ ಎತ್ಕೊಂಡ್ ಬಾ ಕಾಲ್ ಎತ್ತವ್ರಿಗೆ ಕಾಲ್ ಎತ್ಕೊಂಡ್ ಬಾ ಪೆನ್ನಿರೋ ಪಾಕೆಟ್ ನಲ್ಲಿ ರೇಜರ್ ಇಟ್ಕೋ ಆಪತ್ ಬಂದಾಗ ಯೂಸ್ ಆಗುತ್ತೆ ಅಂತ ಆದ್ರೆ ಅದೆಲ್ಲ ಇಟ್ಕೋದೆ ನಾನಿರೋವಾಗ್ಲಿ ಟೈಟ್ ಆಗಿ ಹುಡುಗಿ ವಿಚಾರದಲ್ಲಿ ಜಗಳ ಆಡಿ ಈ ರೀತಿ ಮಾಡ್ಕೊಂಡು ಬಂದಿದ್ದಾನೆ ಅಂದ್ರೆ ನೋಡಿ ನೋಡಿ ಹಿಂದೆ ಮುಂದೆ ನೋಡದೆ ಸಾಮಾನು ಸರಂಜಾಮ ಒಂದೇ ಹೆಂಗ್ ತದ್ಕವನೆ ಇವತ್ತೇ ಕೊನೆ ನಿಮ್ಮ ಮರಿ ಹುಲಿ ಗುಹೆ ಒಳಗೆ ಗುಮ್ಮನ್ ತರ ಇದ್ರೆ ನಿಮ್ಗೂ ಒಳ್ಳೇದು ಲಾಂಗ್ ಹಿಡಿದು ಜೀವನ ಮಾಡೋ ನಮ್ಗೂ ಒಳ್ಳೇದು ಇಲ್ದ ಇದ್ರೆ ನಿಮ್ಗೆ ಗೊತ್ತಲ್ಲ ನಾವು ಕೊಡೋ ಟ್ರೀಟ್ಮೆಂಟ್ ಶ್ರೀರಾಮ್ಪುರಕ್ಕೆ ರೈಟು ಗಾಯತ್ರಿ ನಗರಕ್ಕೆ ಲೆಫ್ಟ್ ಸೆಂಟ್ರ್ ಅಲ್ಲಿ ಹರಿಶ್ಚಂದ್ರ ಘಾಟ್ ಟೈಮ್ ಆಯ್ತು ಬರ್ತೀವಿ ನಿಮ್ಮ ಮರಿ ಹುಲಿಗೆ ಬುದ್ಧಿ ಹೇಳ್ತೀರಾ ಅಂತ ಅನ್ಕೊಂಡಿದೀವಿ ಬರ್ತೀವಿ ಒಬ್ನೇ ಮಗ ಅಂತ ಮುದ್ದು ಮಾಡಿ ಸಾಕಿದಕ್ಕೆ ಇಂತ ಕಚ್ಚಡ ಕೆಲಸ ಮಾಡಿ ಬೀದಿ ಹೋಗೋ ಮಾರಿ ಮನೆಗೆ ಬರೋ ಹಾಗೆ ಮಾಡಿದ್ಯಲ್ಲೋ ನಾನೇನು ಮಾಡಿಲ್ಲ ಮಮ್ಮಿ ಅವನೇ ಜಗಳ ಮಾಡಕ್ ಬಂದ ಎರಡು ಬಿಟ್ಟು ಅಷ್ಟೇ ಅದೇ ನೀನ್ ಮಾಡಿದ ದೊಡ್ಡ ತಪ್ಪು ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆ ತೋರಿಸಿ ಗಾಂಧಿನ ಅನ್ಸೋಸೋದ್ ಬಿಟ್ಟು ಹೀಗ್ ಮಾಡ್ಕೊಂಡಿದ್ಯಲ್ಲ ಬುದ್ಧಿದೀಯ ನಿನ್ಗೆ ಹೇಳ್ದಂಗೆ ಕೆನ್ನೆ ಕೊಟ್ಟಿದ್ರೆ ಅವ್ರ ಕತ್ನೆ ಕುಯ್ತಾ ಇದ್ರು ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಸುಮ್ಮನೆ ಡ್ಯಾಡಿ ಹ್ಮ್
ಇಷ್ಟು ದಿನ ಆಗಿರ್ಲಿಲ್ಲ, ಇನ್ಮೇಲಾಗುತ್ತೆ. ಒಂದ್ ನಾಲ್ಕು ದಿನ ಕಾಲೇಜ್ಗೆ ಭಿಕಾರಿ ತರ ನಡ್ಕೊಂಡು ಹೋಗ್ಬಿಟ್ಬಾ, ಆವಾಗ ಅರ್ಥ ಆಗುತ್ತೆ. ನೋಡ, ಈ ಮನೇಲಿ ಇನ್ಮೇಲೆ ನಿಮ್ಗೆ ಇರೋ ಜಾಗ ತಿನ್ನ ಊಟ ಅಷ್ಟೇ. ಪಾಕೆಟ್ ಮನಿಲ್ಲ, ಕಟ್. ನಿಮ್ಗೆ ಇದೇ ತರ ಆಗ್ಬೇಕಿತ್ತು. ಮಮ್ಮಿ ಮಮ್ಮಿ, ಅದಕ್ಕೆ ಆಕರ್ಷಣೆ ತಲೆ ಮೇಲೆ ಬಿದ್ದ ಕೂತ್ಕೊಂಡ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ನಿಮ್ ಮಮ್ಮಿ ಡ್ಯಾಡಿ ಎಲ್ಲ ಫೆಸಿಲಿಟೀಸ್ ಕೊಡ್ತಾರೆ, ಅಲ್ಲಿವರೆಗೂ ನಾನ್ ನಿಂಗೆ ಹೆಲ್ಪ್ ಮಾಡ್ತೀನಿ, ಡೋಂಟ್ ವರಿ. ಅಪೂರ್ವ ಸಾಥ್ ಕೊಟ್ಟಾಯ್ತಲ್ಲ, ಇನ್ನೂ ಯಾಕೆ ಬೇಜಾರಾಗಿದ್ಯಾ? ಖುಷಿ ಖುಷಿ ಹ್ಯಾಪಿ ಆಗಿರು. ಅಪೂರ್ವ ಹೇಳಿ ಸರಿನೋ, ನೀವೆಲ್ಲ ಸೇರಿ ಸೆಕ್ರೆಟರಿ ಎಲೆಕ್ಷನ್ ನಿಂತ್ಕೊಂತಿದ್ರ, ಆದ್ರೆ ನಮ್ ತಂದೆ ಒಪ್ಪಲ್ಲ ಕಣ್ರ. ಅವ್ರು ಒಪ್ಪರ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಹೋದ್ಸಲ ಆರ್ಪಿ ಆಗಿದ್ದೆ, ಈ ಸತಿ ನೀ ಸೆಕ್ರೆಟರಿ ಆಗ್ಬೇಕು. ನಿನ್ ಬದಲು ಬೇರೆ ಯಾರಾದ್ರೂ ಸೆಕ್ರೆಟರಿ ಆದ್ರೆ ಅವ್ರಿಗೆ ನಾವು ಅಡಿಯಾಳಾಗ್ಬೇಕಾಗುತ್ತೆ. ಅಡಿಯಾಳಾಗ್ಬಾರ್ದು, ಅರಸ ಆಗ್ಬೇಕು. ಇವರೆಲ್ಲ ಇಷ್ಟೊಂದು ಹೇಳ್ತಾ ಇದಾರೆ, ಒಪ್ಕೊಳ್ಳೋ ಧರ್ಮ? ಆಯ್ತು, ನೀವೆಲ್ಲರೂ ಇಷ್ಟೆಲ್ಲ ಹೇಳಿದ್ಮೇಲೆ ಎಲೆಕ್ಷನ್ ಗೆಲ್ತೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ಸ್. ಮಜಾ ಹೋಗಲ್ಲ. ಜರ ಪಡ್ದಂಗಾಯ್ತಾ? ನಾಮದಾರ ವಂಶದ ವಾಯ್ಸು ಅಂದ್ರೆ ಹೋಸವಳ್ಳಿನ ಬಣ್ಣ ಬದಲಾಯಿಸಕ್ಕೆ ಯೋಚನೆ ಮಾಡುತ್ತೆ. ಬ್ರದರ್, ಆ ಧರ್ಮ ಎಲೆಕ್ಷನ್ ಅಲ್ಲಿ ಗೆಲ್ಲಬಾರದು, ಸೋಲ್ಬೇಕು. ಅದಕ್ಕೇನ್ ಬೇಕೋ ಮಾಡು. ಆಯ್ತು. ಹಾಯ್ ಚಿನ್ನ. ಹಾಯ್, ನಿನ್ ಓಟು ನನ್ ತಮ್ಮಂಗೆ ತಾನೆ? ಹೌದಣ್ಣ, ನಮ್ಮ ಓಟ್ ನಿಮ್ಗೇನೆ, ಆದ್ರೆ ಓಟ್ ಹಾಕಿದ್ರೆ ನನ್ಗೇನ್ ಕೊಡ್ತೀರಾ? ನಾಮ್ ದಾರಿ ವಂಶಸ್ತ್ರನ ಬಕ್ಷಿಸ್ ಕೇಳ್ತೀಯ? ತೋತೋಡೆ ಕೊಡ್ತೀನಿ, ತೋತೋಡೆ. ನಾನಿಲ್ ಬಂದ್ ನಿಂತಿದ್ದೇನೆ, ನನಗೇ ಮರ್ಯಾದೆ ಇಲ್ವಾ? ನಾನು ಓದ್ತಾ ಇದ್ದೆ. ಓದಿ ಓದಿ ಏನೇ ಉದ್ದಾರ ಆಗ್ತೀರಾ? ಯಾವತ್ತಿದ್ರು ಒಲೆ ಊರ್ಲೇಬೇಕು ತಾನೆ? ಅದಿರ್ಲಿ, ನಿಮ್ಮಿಬ್ರಲ್ಲಿ ಯಾರು ಆರ್ತಿ? ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡೋ ನಿಮ್ದೆಲ್ಲ ಓಟು ನನಗೆ ಅಂತ. ಆ ಧರ್ಮಂಗ್ ಏನಾದ್ರೂ ಹಾಕಿದ್ರೆ ಅಷ್ಟೇ. ಏನೇ ನಿನ್ನ ಅಜ್ಜಿ, ಇನ್ನು ಏನೇ ಕಣಿ ಕೇಳ್ತೀಯ? ಏನೇ ಗುರಾಯಿಸ್ತೀಯ? ನಿನ್ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡೋ ಅವ್ರದೆಲ್ಲ ಓಟು ನನಗೆ ಹಾಕ್ಬೇಕು ಅಂತ. ಏನ ಮಾಡ್ತೀಯ? ರೋಫ್ ಹಾಕ್ ಓಟ್ ಕೇಳಿದ್ರೆ ಹಾಕಿಸ್ತೀನಿ ಅಂತ ಅನ್ಕೊಂಡ್ಯಾ? ಹಾಕ್ಸೋದಿಲ್ಲ, ಏನ್ ಮಾಡ್ತೀಯ ಮಾಡ್ಕೊ ಹೋಗು. ನೆಲ ನೋಡ್ಕೊಂಡು ನೋಡಿಯೋ, ನಿನಗೆ ಇಷ್ಟ ಒಂದು ಪೋಗ್ರಿರ್ಬೇಕಾದ್ರೆ ಮೀಸೆ ಬರೋ ಗಂಡ್ಸು ಕಣೆ ನಾನು, ನನಗೆಷ್ಟು ಇರ್ಬೇಡ. ನಿನ್ ಅಜ್ಜೆ ನಿನಗೊಂದು ಸೀಲ್ ಹಾಕಿ ಸ್ಟೆಪ್ನೇ ಮಾಡ್ಕೊಂಡ್ರೆ ಅವಾಗ ನೀನೇ ದಾರಿಗೆ ಬರ್ತೀಯ. ನಡಿಯಲ್ಲ. ನಾಮ್ ದಾರಿ ಹೋಗ್ತಕ್ಕೆ ಅವಾಗ ಏ ಪಾಪ, ಅಪ್ಪ ಅಮ್ಮನ ಆಟ ನೋಡಿದ್ರೆ ಪಾಪ ಬರುತ್ತೆ, ಕಳ್ಸ್ಕೊಳ. ಹಾ
ನೀನು ಮನುಷ್ಯ ಅಲ್ಲ, ರಾಕ್ಷಸ. ಹಲೋ, ಓಕೆ. ಈ ಲೋಫರ್ ನನ್ನ ಮನೆಗೆ ಅನ್ನ ನೀರಿಗೆ ಕೊಡಬೇಡಿ. ಆಯ್ತು ಸರ್. ಯಾರ್ಬೇಕಿ ಸರ್? ನಾಮದಾರ್ ವಂಶದವ್ರನ್ನ ಯಾರು ಅಂತ ಕೇಳ್ತೀರಲ್ಲ. ನನ್ನ ತಮ್ಮನ ಪ್ರಾಣ ತೆಗೆದಿರೋ ಆ ಪದ್ಮಾಶಲ್ಲಿ ಸಾಹೇಬ್ರು ಹೊರಗಡೆ ಹೋಗಿದ್ದಾರೆ, ಆಮೇಲೆ ಬಂದ್ರಿ. ಶಭಾಸ್, ನನ್ ಜೊತೆಲೆ ಓಡಾಡ್ತಾ ನನ್ ಮನೆಗೆ ಕನ್ನ ಹಾಕಿದ ಆ ನಮಕ್ ಹರಂ ಸಾಲಗಳನ್ನು ಮುಗಿಸ್ಬೇಕು ಅಂತ ವರ್ಷವಿಡೀ ಕೂತ್ಕೊಂಡು ಸ್ಕೆಚ್ ಹಾಕಿದ್ರು, ಮಿಸ್ ಆಗ್ತಾ ಇದ್ರು. ಆದ್ರೆ ನೀನಿವತ್ತು ಆ ನನ್ನ ದುಶ್ಮನ್ಗಳನ್ನ ಇಡಿಯಾಗಿ ಮುಗಿಸಿ ನನ್ನ ದಾರಿಗೆ ಅಡ್ಡವಾಗಿದ್ದವ್ರನ್ನ ಸ್ಮ್ಯಾಶ್ ಮಾಡಿಬಿಟ್ಟೆ. ಯು ಆರ್ ರಿಯಲಿ ಪವರ್ಫುಲ್ ಯಂಗ್ ಮ್ಯಾನ್. ನೀನೀಗ ಮೈ ಮರಿಬಾರ್ದು ಧರ್ಮ. ನೀನೀಗ ಮೈ ಮರೆತ್ರೆ ನಿನಗೆ ಎದುರಾಗಿರೋ ದುಷ್ಮನ್ಗಳು ನಿನ್ನ ನರ ತಗ್ದು ನಾಮರ್ದನ ಮಾಡಿ ಬಾಗಿಲೊಳಗೆ ಶಿಫ್ಟ್ ಮಾಡಿಬಿಡ್ತಾರೆ. ಬಿ ಕೇರ್ಫುಲ್. ಅಳಬೇಡ ಧರ್ಮ, ಅಳಬೇಡ. ಬೇತಾಳ ತರ ಬೆನ್ ಹಾಕಿರೋ ಪೊಲೀಸ್ನವರಿಂದ ಆ ದೊಡ್ಡನ ಕಡೆ ಹುಡುಗರಿಂದ ನೀನು ಸೇಫ್ ಆಗ್ಬೇಕು ಅಂದ್ರೆ ವೆಪನ್ಸ್ ಬೇಕು, ಹಣ ಬೇಕು. ಅವೆರಡರ ಅವಶ್ಯಕತೆ ಖಂಡಿತ ನಿನಗಿದೆ. ಅವೆರಡನ್ನ ನಿನಗೆ ನಾನ್ ಕೊಡ್ತೀನಿ ಧರ್ಮ, ನಾನ್ ಕೊಡ್ತೀನಿ. ತಗೋ ಧರ್ಮ, ತಗೋ. ಇದರಲ್ಲಿ 20 ಲಕ್ಷ ಇದೆ. ಇವೆರಡನ್ನು ಯೂಸ್ ಮಾಡಿಕೊಂಡು ನೀನು ಸೇಫ್ ಆಗು. ನಾವಿಬ್ರು ಸೇರಿ ನಮ್ಮದೇ ಆದ ಸಾಮ್ರಾಜ್ಯ ಕಟ್ಟೋಣ. ನೀನು ನಿನ್ನ ಅಂಡರ್ವರ್ಲ್ಡ್ ಫೀಲ್ಡ್ಗೆ ಮಹಾರಾಜ ಆದ್ರೆ ನಾನು ನನ್ನ ರಾಜಕೀಯ ಜೀವನದಲ್ಲಿ ಚಕ್ರವರ್ತಿ ಆಗ್ತೀನಿ ಧರ್ಮ, ಚಕ್ರವರ್ತಿ ಆಗ್ತೀನಿ. ಸರ್, ಯಾವ ರಾಜ ಮಹಾರಾಜನ ಪಟ್ಟನು ಬೇಕಿಲ್ಲ ಸರ್. ನೀವು ನನ್ನ ಮಗ ಅಂತ ತಿಳ್ಕೊಂಡು ಫೇಲ್ ಮಾಡಿಸಿ ನನ್ನ ಬದಲ ಮಾಡಿ ಸರ್. ನಿಮ್ ಉಪಕಾರ ನನ್ ಯಾವತ್ತೂ ಮರೆಯಲ್ಲ ಸರ್, ಯಾವತ್ತೂ ಮರೆಯಲ್ಲ. ಕೂಲ್ ಡೌನ್ ಮೈ ಚೈಲ್ಡ್, ಕೂಲ್ ಡೌನ್. ಬಿಸಿ ರಕ್ತ ಇರೋವಾಗ ಉರಿಯೋದನ್ನ ನೋಡಿದೀನಿ. ಆದ್ರೆ ನೀನೀಗ ತಣ್ಣಗಾಗ್ತಾ ಇದೆಯಲ್ಲ. ನೀನ್ ಹೀಗೆ ತಣ್ಣಗಾದ್ರೆ ಈ ಜನ ನಿನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ನಿನ್ನ ತಿಥಿ ತಿಥಿ ಮಾಡ್ಬಿಡ್ತಾರೆ. ಯೋಚನೆ ಮಾಡು. ಹಾಗಾದ್ರೆ ನೀ ಹೇಳೋ ದಾರಿ ಬಿಟ್ರೆ ಬದುಕಕ್ಕೆ ಬೇರೆ ದಾರಿನೇ ಇಲ್ವಾ ಸರ್? ಖಂಡಿತ ಇಲ್ಲ. ಡಿಪಾರ್ಟ್ಮೆಂಟ್ ನಲ್ಲಿರೋ ನಿನ್ನ ತಂದೆನೇ ನಿನಗೆ ದುಶ್ಮನ್ ಆದ್ಮೇಲೆ ಇನ್ನು ಬೇರೆಯವರು ಯಾವ ಲೆಕ್ಕ? ನಾನು ಒಳ್ಳೆಯವನಾಗಿರ್ಬೇಕು ಅಂದ್ರು ನಿನ್ನ ಸ್ವಾರ್ಥಕ್ಕೋಸ್ಕರ ಕ್ರಿಮಿನಲ್ ಆಗಿ ಇರುವಂತೀಯಲ್ಲ, ನಾಚಿಕೆ ಆಗಲ್ವಾ? ಯಾಕೆ ಶಾಕ್ ಆಯ್ತಾ? ನಮ್ ಡ್ಯಾಡಿನೇ ನಮ್ ದುಶ್ಮನ್ ಅಂತ ಹೇಳ್ತಾ ಇದೆಯಲ್ಲ. ಅವ್ರು ನಿಂತರ ಗಾರ್ಡನ್ ಸಿಟಿನ ಗೂಂಡಾ ಸಿಟಿ ಮಾಡೋ ಕ್ರಿಮಿನಲ್ಸ್ ನ ಸೃಷ್ಟಿ ಮಾಡ್ತಾ ಇಲ್ಲ. ಆದ್ರೆ ನೀನ್ ಸೃಷ್ಟಿ ಮಾಡ್ತಾ ಇದೀಯ. ನಾನು ಸೃಷ್ಟಿ ಆಗ್ತಾ ಇದೀನಿ. ಎಲ್ಲಿಂದ ಗೊತ್ತಾ? ನಿನ್ನ ಸಾಹಿತ್ಯದಿಂದ. ತಂಗಾಳಿಯಾದುದು ಬಿರುಗಾಳಿಯಾಯಿತು, ತಂಗಾಳಿಯಾದುದು ಬಿರುಗಾಳಿಯಾಯಿತು, ಸರಿಯಾಗಿ ಹರಿಯುವುದು ಜಲಪಾತವಾಯಿತು, ಸರಿಯಾಗಿ ಹರಿಯುವುದು ಜಲಪಾತವಾಯಿತು.
ಇಲ್ಲವಾಯಿತೆ ಸಂತೋಷವೇ ಇಲ್ಲವಾಯಿತೆ ಕನಸು ನುಚ್ಚು ನೂರಾಯಿತು ಹೇಗಿರುವೆ ನೀ ಹೇಳು ಕನಸು ನುಚ್ಚು ನೂರಾಯಿತು ಹೇಗಿರುವೆ ನೀ ಹೇಳು ಬಾಳೆಂಬ ಸಾಗರದಿ ಪಯಣವ ಮಾಡುತ್ತಲಿ ನೀ ದಡವ ಸೇರೆಯ ನೀ ದಡವ ಸೇರೆಯ ತಂಗಾಳಿಯಾದುದು ಬಿರುಗಾಳಿಯಾಯಿತು ತಂಗಾಳಿಯಾದುದು ಬಿರುಗಾಳಿಯಾಯಿತು ಝರಿಯಾಗಿ ಹರಿಯುವುದು ಜಲಪಾತವಾಯಿತು ಝರಿಯಾಗಿ ಹರಿಯುವುದು ಜಲಪಾತವಾಯಿತು ತಂಗಾಳಿಯಾದುದು ಬಿರುಗಾಳಿಯಾಯಿತು ದುಶ್ಮನ್ ಫೀಲ್ಡ್ ಅಲ್ಲಿ ತಲೆ ತೆಗ್ದಂಗೂ ತಲೆ ತೆಗೆಸ್ಕೊಂಡವನ್ಗೂ ಅನ್ಯಾಯ ಆಗಿರೋ ಹಾಗೆ ಕಾಂಪ್ರಮೈಸ್ ಮಾಡೋ ಬುದ್ಧಿಸಾಗರ್ ಅಲಿಯಾಸ್ ಲಾಯರ್. ನಾನ್ ಲಾಯರ್ ಅಲ್ಲ, ಈ ತರ ಡ್ರೆಸ್ ಹಾಕೋದಿಕ್ಕೆ ಈ ನಿಮ್ಮ ದುಶ್ಮನ್ ಫೀಲ್ಡ್ ಐ ಮೀನ್ ಅಂಡರ್ ವರ್ಲ್ಡ್ ಜನ ನನ್ನನ್ನು ಕಾಂಪ್ರಮೈಸ್ ಲಾಯರ್ ಅಂತ ಕರೆಯೋದು. ಮಚ, ನನ್ನ ಬಗ್ಗೆ ನಿಮಗೆ ಗೊತ್ತೋ ಗೊತ್ತಿಲ್ವೋ ಅದು ನನಗೆ ಗೊತ್ತಿಲ್ಲ, ಆದ್ರೆ ನಿನ್ನ ಬಗ್ಗೆ ನಿಮ್ಮ ವಂಶಸ್ಥರ ಬಗ್ಗೆ ಬುಡ್ದಿಂದ ತಲೆವರೆಗೂ ನನಗೆ ಗೊತ್ತು. ಗೊತ್ತು ತಾನೆ, ಹಾಗೆ ಜೀವ ತೆಗೆದಂತ ಜೀವದಾನ ಮಾಡೋ ಅಭ್ಯಾಸ ನಮ್ಮ ವಂಶವ್ರಿಗಿಲ್ಲ ಅಂತ ಗೊತ್ತಿರ್ಬೇಕಲ್ಲ. ಹೇ, ಯಾರ ಮುಂದೆ ನಿಂತು ನಿನ್ ನಾಲ್ಗಿರೋ ಹುಚ್ಚು ಚಾ ಹರಿಬಿಡ್ತೀಯ ಅಂತ ತಿಳ್ಕೊಳ್ಳೇ. ಹೇ, ತಿಳ್ಕೊಂಡೆ ಮಾತಾಡ್ತಾ ಇದ್ದೀನಿ, ನನಗೆ ಹುಚ್ಚುಡಿಯಕ್ಕಿಂತ ಮುಂಚೆ ಅವ್ನು ನನಗೂ ಒಪ್ಪಿಸ್ಬಿಡು. ಹೇ, ನೀನ್ ಹುಚ್ಚ ಆದ್ರೆ ನನ್ ಮಹಾನ್ ಹುಚ್ಚ, ನೀನ್ ರಾಕ್ಷಸ ಆದ್ರೆ ನನ್ ಬ್ರಹ್ಮ ರಾಕ್ಷಸ ತಿಳ್ಕೊ. ನೀನು ಸಾಯ್ತದಾದ್ರೆ ಸತ್ತಾಗ ನಿಮ್ಮ ಅಣ್ಣ ನಿಮ್ಮ ಮಕ್ಕಳ ಮಗ ಎದ್ ಬರ್ತಾರೇನೋ ಎದ್ ಬರ್ತಾರೇನೋ ಎದ್ದು ಬರ್ತಾರೆ ಅನ್ನೋದಾದ್ರೆ ಹೋಗೋ ಹೋಗ್ ಸಾಯ್ತಾ ಇವನ್ನ. ಮಚ, ಸಾಯಿಸೋದ್ರಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. ಧರ್ಮ ತೆಗ್ದಿರ ನಿನ್ ಕಡೆ ಒಂದೊಂದು ತಲೆಗೂ 500,000 ರೂಪಾಯಿ, ಇಂದ್ರಾನಗರದಲ್ಲಿ 60-40 ಸೈಟ್ ನ ಸೆಟ್ಲ್ ಮಾಡಿಸ್ತೀನಿ. ಸುಳ್ಳು ಸಾಕ್ಷಿ ಹೇಳಿ, ಲೈಫ್ ಅಲ್ಲಿ ಆರಾಮಾಗಿರು. ಏನಂತೀಯ? ಓಕೆ ರಾಯ್ ಸರ್, ನೀವ್ ಹೇಳ್ದಂಗೆ ಕೇಳ್ತು. ಹೀಗೆ ಕಾಂಪ್ರಮೈಸ್ ಅನ್ನೋ ನೆಪದಲ್ಲಿ ಅಂಡರ್ವರ್ಲ್ಡ್ನ ಎಷ್ಟೋ ಕೇಸ್ಗಳು ಲಾಂಡ್ ಆರ್ಡರ್ ಲೆಕ್ಕಾಚಾರವನ್ನೇ ತಲೆಕೆಳಗಾಗಿ ಮಾಡುತ್ತವೆ. ಒಂದಲ್ಲ, ಎರಡಲ್ಲ, ಮೂರು ತಲೆಯನ್ನು ಉಳಿಸಿದ ಧರ್ಮ ಲಾಯರ್ ಜೊತೆ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ಬೇಲ್ ಕೊಟ್ಟು ಈಚೆ ಬರ್ತಾನೆ. ಒಂದು ಈ ಸ್ಟೇಷನ್ ಇಂದ ಆ ಸ್ಟೇಷನ್, ಆ ಸ್ಟೇಷನ್ ಇಂದ ಈ ಸ್ಟೇಷನ್ ಅಂತ ಸೈನ್ ಹಾಕೊಂಡು ಓಡಾಡ್ತಾ ಮುಂದೊಂದು ದಿನ ರಾಜಕೀಯದ ಬಲ, ನಾಮದಾರ ವಂಶಸ್ಥರ ಸುಳ್ಳು ಸಾಕ್ಷಿ, ಕ್ರಿಮಿನಲ್ ಲಾಯರ್ಗಳ ವಾದ, ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ದಯೆಯಿಂದ ಧರ್ಮ ನಿರಪರಾಧಿ ಅಂತ ಕೋರ್ಟ್ನಲ್ಲಿ ಪ್ರೂವ್ ಆಗಿ ನೆಮ್ಮದಿ ಹೋಗಿಬಿಡ್ತಾನೆ. ಸಾಯಿಸಕ್ ಹೋದ ತಂದೆಯ ಭಯದಿಂದ ಧರ್ಮ ಅಂಡರ್ವರ್ಲ್ಡ್ನಲ್ಲೇ ಉಳಿದು ಬೆಳೆದು ಹೆಮ್ಮರವಾಗಿ ನಿಲ್ತಾನೆ. ಯಾಕೆ ಹೊಡಿತಿದ್ದೀರಾ? ಅದನ್ನ ನಾನ್ ಹೇಳ್ತೀನಿ. ಜನಸೇವೆಯ ಜನಾರ್ದನ್ ಸೇವೆ ಅನ್ಕೊಂಡು ಮಾನ ಮರ್ಯಾದೆಯನ್ನ ಮಾಡ್ಕೊಂಡು ಹೋಗೋದ್ ಕೆಲಸ ಮರ್ತು ಇಂತ ಹಂತ ಕೆಲಸ ಮಾಡೋದಕ್ಕೆ ನಾಚಿ ಆಗೋದಿಲ್ವಾ? ಹೇ, ಕಿತ್ತೋ ನಿಮ್ ರಾಜಕೀಯ ಜೀವನದಲ್ಲಿ ಸಮಾಜಕ್ಕಂತೂ 10 ಪೈಸೆ ಉಪಕಾರ ಮಾಡಿಲ್ಲ, ಆದ್ರೆ ನಿಷ್ಠೆಯಿಂದ ದುಡಿತಾ ಇರೋ ಆ ಅನಾಥಾಶ್ರಮ ತಂಡೆಗೆ ಆಕ್ರಯ ಹೋಗ್ತೀರಾ? ಹೇ, ಇವತ್ತೇ ಕೊನೆ. ನಿಮ್ ರಾಜಕೀಯ ಏನಿದ್ರು ನಿಮ್ ಸೌಧದಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಅದನ್ ಬಿಟ್ಟು
ಸಮಾಜ ಸೇವೆ ಮಾಡ್ತಿರೋ ಅನಾಥಾಶ್ರಮ ಮತ್ತು ಟ್ರಸ್ಟ್ ಗಳಿಗೆ ಇಟ್ಕೊಂಡ್ರೆ ನಿಮ್ಮನ್ನ ಅಡ್ಡಡ್ಡ ಕತ್ತರಿಸಿ ನಿಮ್ ಮನೆ ನಾಯಿಗಳಿಗೆ ನಿಮ್ ಮಾಂಸ ಹಾಕ್ಬೇಕಾಗುತ್ತೆ. ಉಚ್ಚ ರಾಜಕಾರಣಿಗಳ ಕಪಿ ಮುಕ್ತಿಯಿಂದ ಅನಾಥಾಶ್ರಮ ರಕ್ಷಿಸಿದ ಧರ್ಮ ನೋಡೆ ನಮ್ ಧರ್ಮ ಮೂರು ವರ್ಷಕ್ಕೆ ಎಷ್ಟು ಚೇಂಜ್ ಆಗಿದ್ದಾನೆ. ಯಾವ ಪೇಪರ್ ಅಲ್ಲಿ ನೋಡಿದ್ರು ಅವಂದೇ ಸುದ್ದಿ. ಆಡ ಹುಡುಗಿಂದ ಹಿಡಿದು ಅಲ್ಲಾಡ ಮುದುಕವರ್ಗು ಧರ್ಮ ಧರ್ಮ ಧರ್ಮ. ಬ್ಯಾಡ್ ಟೈಮ್ ನಿಂದ ಮತ್ತೇನೋ ಆಯ್ತು, ಆದ್ರೆ ಅದರಿಂದನೇ ಇಷ್ಟು ದೊಡ್ಡ ರೌಡಿ ಆಗ್ತಾನೆ ಅಂತ ನಾನು ಅನ್ಕೊಂಡಿಲ್ಲ. ಧರ್ಮ ನಾ ರೌಡಿ ಗಿಡಿ ಅಂತ ಅನ್ಬೇಡ, ಅವ್ನು ರೌಡಿ ಆಗೋದಕ್ಕೆ ನಿನ್ ಮುಂದೆ ಬಂದ್ ನಿಂತಿರೋ ಏಳ್ತಾನೆ ಕಾರಣ. ಅವತ್ತು ಇವಳು ಬರೋದು ಮಾಡಿದ್ರೆ ನಮ್ ಪ್ರಾಣ ಸ್ನೇಹಿತ ರೌಡಿ ಆಗ್ತಿರ್ಲಿಲ್ಲ. ಶೀಲ ಸೇಫ್ ಆಯ್ತು ಅಂತ ಸೈಲೆಂಟ್ ಆಗಿ ಧರ್ಮನ್ ಅಂಡರ್ ವರ್ಲ್ಡ್ ನೋಕಿ ನಕ್ಕು ಬಿಟ್ಲು, ಇವಳು ಮುಖ ನೋಡಕ್ಕೂ ನಾಚಿಕೆ ಆಗತ್ತೆ. ಛಿ, ಅಂಟಿ ಅಂಕಲ್ ಅಂಟಿ. ಯಾಕೆ ಬಂದೆ ಇಲ್ಲಿಗೆ? ಅದು ಧರ್ಮ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಿಕ್ಕೆ. ನಿನ್ಗೆ ಅವತ್ತೇ ಹೇಳಿದ್ದೀನಲ್ಲ, ಅವನು ಈ ಊರಲ್ಲಿರೋದ್ ಬೇಡ ಅಂತ ಬೇರೆ ಊರಿಗೆ ಕಳಿಸಿದ್ದೀನಿ. ಸುಳ್ಳು, ನೀವಿಬ್ರು ಸುಳ್ಳು ಹೇಳ್ತಾ ಇದ್ದೀರಾ. ಅವನು ಅವತ್ತು ಹಿಡಿದಿದ್ಲ ಅವನ ಕೆಳಗೆ ಬಿಡದೆ ಇವತ್ತು ದೊಡ್ಡ ರೌಡಿ ಆಗಿದ್ದಾನೆ. ಈ ಪೇಪರ್ ನೋಡಿ. ಅದಕ್ಕೆ ನೀನಿನ್ನು ಚಿಕ್ಕವಳು, ಬಾಳಿ ಬದುಕಬೇಕಲ್ಲ. ಪ್ರೀತಿ ಪ್ರೇಮ ಅಂತ ನಿನ್ ಜೀವನ ಹಾಳು ಮಾಡ್ಕೋಬೇಡ. ಅವನ ಮರೆತು ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸುಖವಾಗಿರು. ಸುಮ್ನೆ ಪದೇ ಪದೇ ಬಂದು ಅವನ ವಿಷಯ ಹೇಳಿ ನೆಮ್ಮದಿ ಕೆಡಿಸ್ಬೇಡಮ್ಮ. ನನಗ್ ನಿಮ್ ನೆಮ್ಮದಿ ಕೆಡಿಸ್ಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ ಆಂಟಿ. ಅನ್ಯಾಯವಾಗಿ ವ್ಯರ್ಥವಾಗ್ತಿರೋ ಧರ್ಮನ್ ಜೀವನನ ಸರಿಪಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಮಾತ್ರ. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು ಅನ್ನೋ ಹಾಗೆ ಅವನ್ ಜೀವನ ಒಡೆದು ಹೋಗಿದ್ಯಮ್ಮ. ನೀನ್ ಅನ್ಕೊಂಡಿರೋ ಹಾಗೆ ಅದ್ ಯಾವ್ದು ನಡೆಯಲ್ಲ ಕಣಮ್ಮ. ಆಗಲ್ಲ ಆಗಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲ್ಸನೂ ಆಗಲ್ಲ ಆಂಟಿ. ಆಗತ್ತೆ ಅಂದ್ರೆ ಆಗತ್ತೆ. ಅವನು ಎಲ್ಲಿದ್ದಾನೆ ಅಂತ ನಿಮಗ್ ಚೆನ್ನಾಗ್ ಗೊತ್ತಿರುತ್ತೆ. ಹೇಳಿ ಆಂಟಿ ಪ್ಲೀಸ್. ಅಂಕಲ್ ನೀವಾದ್ರೂ ಹೇಳಿ. ಅಂಕಲ್ ಹೇಳಿ ಆಂಟಿ ಪ್ಲೀಸ್ ಹೇಳಿ. ಆಂಟಿ ಅಂಕಲ್ ನೀವಾದ್ರೂ ಹೇಳಿ. ಅಂಕಲ್ ಹೇಳಲ್ಲ ಅಲ್ವಾ? ಬೇಡ, ಅವನನ್ನ ಹುಡ್ಕೋದ್ ನನಗ್ ಗೊತ್ತು. ನೀವಂತೂ ಮಗ ಅನ್ನೋದನ್ನ ಮರ್ತು ಕೈ ಬಿಟ್ಬಿಟ್ರಿ. ಆದ್ರೆ ನಾನ್ ಬಿಡಲ್ಲ. ನನ್ನಿಂದ ಕತ್ಲೆ ಲೋಕಕ್ ಸೇರಿದ್ದ ಅವನನ್ನ ಮತ್ತೆ ಈ ಸುಂದರ ಪ್ರಪಂಚಕ್ಕೆ ಕರ್ಕೊಂಡು ಬಂದು ಅವನನ್ನ ಮದ್ವೆ ಆಗಿ ಆಗ್ತೀನಿ. ಗಂಗಾಜಣ ನಮ್ ಏರ್ ಯಾರು ಹೋಗಿ ಬತ್ತಲ್ಲ ನಿಂಗೆ. ನೀ ಹೊಡೆದಿದ್ ನಮ್ಮ ಅಣ್ಣಂಗೆ ಏನಾರು ಗೊತ್ತಾದ್ರೆ ನಿನ್ ಗತಿ ಅದೋಗತಿ. ಯಾವನೋ ನಿಮ್ಮಣ್ಣ? ಶೂರ್ ತಂದಲ್ಲಿ ಅರ್ಜುನ, ದಾನದಲ್ಲಿ ಕರ್ಣ, ಸಂದೇಶದಲ್ಲಿ ಶ್ರೀಕೃಷ್ಣನಾಗಿ ನಿಮ್ಮಂತವ್ರಿಗೆ ದುಶ್ಮನಾಗಿರೋ ನಮ್ ಧರ್ಮಣ್ಣ. ಯಾಕೋ ಏನಾಯ್ತೋ? ಯಾಕೋ ನಾಯ್ತರ ತೆಗ್ತಾ ಇದ್ಯಾ? ಏನಾಯ್ತು ಬಗ್ಲ ಅಣ್ಣ? ಆ ರೌಡಿ ರಂಗರಾಜ ನಮ್ಮ ಏರಿಯಾಗ ಬಂದು ರೋಲ್ ಕಾಲ್ ಮಾಡ್ತಿದ್ದಾನಣ್ಣ. ಎಲ್ಲೋ ಅವ್ನ್ ಇವತ್ತು ಶನಿ ಪರಮಾತ್ಮ ಹೆಗ್ಲಿರ್ಬೇಕು, ಅವನಿಗೊಂದು ದಾರಿ ಮಾಡೆ ಮಾಡ್ತೀನಿ. ಗೊತ್ತಾಯ್ತಾ?
ಮಗ ಕಾಚತ್ತ ಆಮೇಲೆ ಕೊಡ್ತೀನಿ, ಇನ್ನು ಬೋಣಿ ಆಗಿಲ್ಲ ಮಗ. ಯಾರು ಮಗ ಅಂತೀಯ? ನಾನ್ ನಿನ್ ಮಗನೋ ಅಲ್ಲ, ನೀನ್ ನಮ್ಮ ಅಪ್ಪನೋ ಅಲ್ಲ. ಐ ಕಾಚತ್ತ, ಆಮೇಲೆ ಕೊಡ್ತೀನಿ ಅಂತ ಹೇಳಿಲ್ಲ ಮಗ? ನನಗೆ ಇಲ್ಲ ಅಲ್ಲ, ಕೈ ನೋಡ್ಬಾರ್ದಲ್ಲ ಅಂತ ಹೇಳಿದವ್ರಿಗೆ ನಾನ್ ಏನ್ ಗಿಫ್ಟ್ ಕೊಡ್ತೀನಿ ಗೊತ್ತಲ್ಲ? ಕೊಡಲ್ಲ ಹಂಗು ದವಾಡ. ಗುಲ್ಡು, ಮೂರತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿದು ಬದುಕ್ತಾ ಇರೋ ಇಂತ ಬಡಬಾಯಿಗಳ ರೋಲ್ ಕಾಲ್ ಮಾಡಿ ಬದುಕೋದು ರೌಡಿಸಮ್ ಅಲ್ವಲೇ? ಲಕ್ಷ ಲಕ್ಷ ಗಟ್ಟಲೆ ಕೋಟಿ ಕೋಟಿ ಗಟ್ಟಲೆ ಸಮಾಜಕ್ಕೆ ಸರ್ಕಾರಕ್ಕೆ ದ್ರೋಹ ಮಾಡಿ ಬದುಕ್ತಿರೋ ಆ ಕಿರಾತಕರ ಹತ್ರ ಕಿತ್ಕೊಂಡು ಬದುಕೋದೆ ಕಣ ರೌಡಿಸಮ್ ಅಂದ್ರಲ್ಲೇ. ಇನ್ನೊಂದ್ ಸಾರಿ ಏನಾದ್ರೂ ನೀನ್ ರೋಲ್ ಕಾಲ್ ಮಾಡಿದ್ರೆ ಬರೋ ಎಲೆಕ್ಷನ್ ವೋಟಿಂಗ್ ಲಿಸ್ಟ್ ಅಲ್ಲಿ ನಿನ್ ಹೆಸರೇ ಇರಲ್ಲ. ಇನ್ ಮುಂದೆ ನಿಮ್ಮ ಹತ್ರ ಯಾರಾದ್ರೂ ರೋಲ್ ಕಾಲ್ ಕೇಳಿದ್ರೆ ಅವ್ರ ಕೈನ ಕತ್ತರಿಸ್ಬಿಡಿ. ಯಾರು ನೀವು? ನಾವು ರಿಪೋರ್ಟರ್ಸ್, ಧರ್ಮ ನೋಡ್ಬೇಕಾಗಿತ್ತು. ಈಗ ಅವ್ರು ನೋಡಕ್ಕಾಗಲ್ಲ. ಪ್ಲೀಸ್ ಸರ್, ಅವ್ರನ್ನ ನೋಡ್ಲೇಬೇಕು. ಆಗಲ್ಲ ಅಂತ ಹೇಳದ್ನಲ್ಲ. ಹೋಯ್ ಬಿಡ ಅವ್ರನ್ನ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಒಂದು ವಿಷಯ ಹೇಳಿ. ಐ ಆಮ್ ಕೀರ್ತಿರಾಜ್, ಸಿ ಇಸ್ ಮೈ ಅಸಿಸ್ಟೆಂಟ್ ವಿಜಯಲಕ್ಷ್ಮಿ. ನಾವು ಬೆಂಗಳೂರು ಕ್ರೈಮ್ಸ್ ವಾರಪತ್ರಿಕೆ ಪ್ಲಸ್ ರಿಪೋರ್ಟರ್ಸ್. ನಮ್ಮ ಪತ್ರಿಕೆಯಲ್ಲಿ ಪ್ರತಿಯೊಬ್ಬ ರೌಡಿ ಬಗ್ಗೆ ಇಂಟರ್ವ್ಯೂ ಮಾಡಿ ರೌಡಿಸಮ್ ಅನ್ನೋ ಕಾಲಮ್ ನಲ್ಲಿ ಪಬ್ಲಿಷ್ ಮಾಡ್ತಿದ್ದೀವಿ. ಅದಕ್ಕೆ ನನ್ನ ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀರಲ್ವಾ? ಎಕ್ಸಾಕ್ಟ್ಲಿ ಕರೆಕ್ಟ್. ನೋಡಿ, ನನ್ನ ಲೈಫ್ ಹಿಸ್ಟ್ರಿಲಿ ವಿತೌಟ್ ವೆಪನ್ಸ್ ಲೈಫ್ ತುಂಬಾ ಹೆಚ್ಚು, ಲಾಂಗ್ ಹಿಡಿದಿದೆ ತುಂಬಾ ಕಡಿಮೆ. ನನ್ನಂತ ಪಾಪಿ ಲೋಕದವ್ರ ಬಗ್ಗೆ ನೀವು ಬರೆದು ಪಬ್ಲಿಷ್ ಮಾಡಿದ್ರೆ ಅದನ್ನ ಓದಿ ಜನರು ಕೂಡ ಅಡ್ಡಾರಿ ಹಿಡಿದು ಅಡ್ಡಾಡಿ ಆಗ್ತಾರೆ. ಹಾಗಾದ್ರೆ ನಾವು ರೌಡಿಗಳ ಬಗ್ಗೆ ಬರಿಲೇಬಾರ್ದು ಅಂತೀರಾ ಸರ್? ಎಸ್, ಬರಿಬಾರ್ದು. ಬರೆದ್ರೆ ಅದ್ರ ಪರಿಣಾಮ ಕೆಟ್ಟದಾಗ ಪರಿವರ್ತನೆ ಆಗುತ್ತೆ. ನೀವೇಳೋ ಸಜೆಷನ್ ಏನು ಚೆನ್ನಾಗೇ ಇದೆ, ಆದ್ರೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ದೇಶಭಕ್ತರ ಬಗ್ಗೆ ಬರೆಯೋಣ ಅಂತ ಅಂದ್ರೆ ಸೆವೆಂತ್ ಕ್ಲಾಸ್ ಪುಸ್ತಕದಲ್ಲೇ ಮುಗಿದೋಗಿದೆ. ಇನ್ನ ಸ್ವಾತಂತ್ರ್ಯ ಬಂದ ಮೇಲಿನ ದೇಶಭಕ್ತರ ಬಗ್ಗೆ ಬರೆಯೋಣ ಅಂತ ಅಂದ್ರೆ ಎಲ್ರೂ ಭ್ರಷ್ಟೆ, ಅಸಹ್ಯ, ಅಸಹ್ಯವಾಗುತ್ತೆ. ಓಕೆ ಕೀರ್ತಿರಾಜ್, ನನ್ನ ಬಗ್ಗೆ ಪಬ್ಲಿಸಿಟಿ ಮಾಡಬೇಕು ಅಂದ್ರೆ ನನ್ನ ಅನಾಥಾಶ್ರಮಕ್ಕೆ ಪ್ರತಿ ತಿಂಗಳು 2 ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ. ಎಸ್ ಆರ್ ನೋ? ಎಸ್. ಆಯ್ತು ಸರ್, ಪ್ರತಿದಿನ ರಾತ್ರಿ 10:30ಕ್ಕೆ ಫೋನ್ ಮಾಡ್ತೀವಿ, ನಿಮ್ ಡೀಲಿಂಗ್ಸ್ ಬಗ್ಗೆ ತಿಳಿಸಿ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತು, ನುಡಿದಂತೆ ನಡೆ ಈ ಜನ್ಮ ಕಡೆ ಅಂತ ಹೇಳಿದ ಹೊರನಾಡಿನಲ್ಲಿ ಹುಟ್ಟಿದ ಮಗ ನಾನು. ಅದೇ ರೀತಿ ನೀವು ನಡ್ಕೋಬೇಕು, ಗೊತ್ತಾಯ್ತಾ? ತುಂಬಾ ಚೆನ್ನಾಗಿದೆ, ಕೀಪ್ ಇಟ್ ಅಪ್. ಏಯ್ ಸರ್, ಸರ್ ಅದು ಏನಾಯ್ತು? ಕಮ್ ಆನ್ ಟೆಲ್ ಮಿ. ಆ ಕಲ್ ಬಿಟ್ಟಿತ್ತವ ಆ ರೌಡಿ ಧರ್ಮ ಕಡೆಯವರು ಒಂದ್ ಹುಡುಗಿನ ರೇಪ್ ಮಾಡ್ತಿದ್ದಾರೆ ಸರ್. ಓ ಮೈ ಗಾಡ್.
ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅಂತ ಕ್ಲೂ ಏನಾದ್ರು ಸಿಕ್ಕಿದ್ಯಾ? ಸ್ಪಾಟ್ ಕ್ಲೂ ಯಾವುದು ಸಿಗ್ಲಿಲ್ಲ ಸರ್. ಆದ್ರೆ ಐ ವಿಟ್ನೆಸ್ ಹೇಳಿಕೆ ಪ್ರಕಾರ ರೌಡಿ ಧರ್ಮನ್ ಗ್ಯಾಂಗ್ ಹುಡುಗರ ಕಾರಣ ಅಂತ ನನ್ ಕನ್ಫರ್ಮ್ ಆಗಿದೆ ಸರ್. ಕನ್ಫರ್ಮ್ ಆದ್ಮೇಲೂ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಕಾಕಿ ತೊಡಿಸಿ ಕಾನೂನು ಕೋಲ್ ಕೈ ಕೊಟ್ಟು ಶಾಂತಿ ಕಾಪಾಡೋ ಸೈನಿಕ ಅಂತ ಕಳಿಸಿರೋ ಸರ್ಕಾರ, ಆ ಸರ್ಕಾರನ ಆಯ್ಕೆ ಮಾಡಿರೋ ಪ್ರಜಾಪ್ರಭುತ್ವದ ಪ್ರಜೆಗಳು ಕಲ್ ತಗೊಂಡು ಹೊಡಿತಾರೆ. ಹಾಗಾಗಕ್ ಮುಂಚೆ ಈ ಕುತಂತ್ರಕ್ಕೆ ಕಾರಣರೋದು ಯಾರ ಕಡೆಯವರೇ ಆಗಿರ್ಲಿ, ಅವ್ರನ್ನ ಅರೆಸ್ಟ್ ಮಾಡಿ ಕಟ್ಕಡೆಯಲ್ಲಿ ನಿಲ್ಲಿಸಬೇಕು. ಸರಿ ಸರ್. ಹೆಣ್ಣು ಅಂದ್ರೆ ಕಣ್ಣು ಅಂತ ತಿಳ್ಕೊಂಡಿರೋ ಕನ್ನಡಿಗರು ಸರ್ ನಾವು. ಇಂಥ ನಾಡಲ್ಲಿ ಹುಟ್ಟಿ ದೇಶಕ್ಕಿತನ್ನು ಕೆಲಸ ಮಾಡೋ ಆ ಕ್ರಿಮಿನಲ್ಗಳು ಪಾತಲ್ಲಲ್ಲಿ ಅಡಗಿದ್ರು ಸರಿ, ಭೂಮಿನ ಬಗ್ದು ಎತ್ತಾಕೊಂಡು ಬಂದು ಕಷ್ಟಡಿಯಲ್ಲಿ ನಿಲ್ಲಿಸ್ತೀನಿ ಸರ್. ಗುಡ್ ಭರತ್, ನಿಮ್ಮ ಧೈರ್ಯ ಮೆಚ್ಚಬೇಕಂತೆ. ಗೋ ಅಹೆಡ್, ಐ ವಿಲ್ ಗಿವ್ ಯು ಫುಲ್ ಸಪೋರ್ಟ್. ಥ್ಯಾಂಕ್ ಯು ಸರ್. ಯಾರಿಗೆ ಬೇಕಿತ್ತ? ನೀನು ಬೇಕಾಗಿತ್ತು. ನಡಿಯಲೇ ಜೀವಕ್ಕೆ ಜನ್ಮ ಕೊಟ್ಟು ಜೋಗಳ ಹಾಡಿ ಬಾಳ ದಾರಿ ತೋರಿಸು ದೀಪ ಕೊಡ್ರು ದಾರಿ ದೀಪ ಅಂತ ಹೆಣ್ಣನ ಅಮಾನುಷವಾಗಿ ಸಾಯಿಸಿ ಬಂದಿದ್ರಲ್ಲ, ನಿಜವಾಗ್ಲೂ ಮನುಷ್ಯರಲ್ಲ ರಾಕ್ಷಸರು. ಇಲ್ಲಿ ನೋಡಿ, ನೀವ್ ಹೇಳ್ತಿರಾಗೆ ನಾವಾಗ್ಲಿ ನಮ್ ಗ್ಯಾಂಗ್ ಆಗ್ಲಿ ಯಾವ ತಪ್ಪು ಮಾಡಿಲ್ಲ ಸರ್. ಸರ್ ದಯವಿಟ್ಟು ನಮ್ಮನ್ನ ಹೊಡಿಬೇಡಿ, ಬಿಟ್ಬಿಡಿ ಸರ್. ಇಲ್ಲೇ ಇರ್ಸ್ಕೊಳಕ್ ನೀವೇನು ಬಂದೂನ ಬಳಗನ ಬಿಟ್ಬಿಡ್ತೀನಿ. ಯಾವಾಗ ಗೊತ್ತಾ, ಕೆಂಪು ಕೋಟೆ ಒಳಗಡೆ ಕಪ್ಪು ಬಟ್ಟೆ ಕಟ್ಕೊಂಡು ನಿಂತಿರೋ ನ್ಯಾಯ ದೇವತೆ ಮುಂದೆ ನೀವು ಅಪರಾಧಿಗಳಂತ ಅಪ್ರೂವ್ ಆದಾಗ. ಅವನು ನ್ಯಾಕುಕ್ಯ ಬಾಧರ್ಮ ಆ ದರಿದ್ರ ಹೊಸಲು ನನ್ನ ಜೀವನದಲ್ಲಿ ಅವತ್ ಬಿಟ್ರೆ ಯಾವತ್ತು ತುಳಿದಿಲ್ಲ ತುಳಿಯೋದು ಇಲ್ಲ. ಆದ್ರೆ ಯಾಕೆ ಧರ್ಮ ಒಳಗಡೆ ಚಕ್ರ ತಿರ್ತಾ ಇಲ್ಲ? ಓಯ್ ಭರತ್, ದುರ್ಯೋಧನ ನೀರಲ್ಲಿ ಕುಂತಂಗೆ ನಾ ಮಾಡಿದಂತರ ಯಾಕೆ ಒಳಗಡೆ ಕೂತಿದ್ಯಾ? ನೀನು ಧರ್ಮ ಆದ ತಕ್ಷಣ ಎಲ್ರು ದುರ್ಯೋಧನ ಅಂತ ತಿಳ್ಕೊಬೇಡ. ನಾನ್ ದುರ್ಯೋಧನ ಅಲ್ಲ. ಕಲಿಯುವುದ ಕೆಟ್ಟ ಹುಳುಗಳನ್ನ ಹೊಸಕಾಕಿ ಸತ್ಯವೇ ತಾಯಿ ತಂದೆ ಕರ್ತವ್ಯವೇ ದೇವರು ಅಂತ ತಿಳ್ಕೊಂಡಿರುವ ಸಿನ್ಸಿಯರ್ ಪೊಲೀಸ್ ಆಗ್ತಾರೆ ಅಷ್ಟೇ. ಅದು ನೀವ್ ಹೇಳ್ಕೊಟ್ರೆ ನೋ ಯೂಸ್. ಯಾವ ಸತ್ಯ ಯಾವ್ದ ಅಸತ್ಯ ಅನ್ನೋದು ನಮಗ್ ಗೊತ್ತು. ನಮ್ದು ರೇಪ್ ಮಾಡೋ ಗ್ಯಾಂಗ್ ಅಲ್ವೋ ಲವ್, ಲವ್ ಮಾಡೋ ಗ್ಯಾಂಗು. ಹೆಣ್ಣು ಅಂದ್ರೆ ಗಂಗೆ ತುಂಗೆ ಕಾವೇರಿ ಮಲಪ್ರಭೆ ಅಂತ ಪೂಜಿಸಿ ಪ್ರೀತಿಯಿಂದ ನೋಡೋ ಗ್ಯಾಂಗ್ ನಮ್ದು. ನೀನು ಕಾಕಿ ಕದರೆ ಏನಿದ್ರು ನನ್ನ ಹುತ್ತದಿಂದ ಆಚೆ ಇರಬೇಕಾಗಿತ್ತು. ಅದನ್ನ ಬಿಟ್ಟು ನೀನು ಹುತ್ತಕ್ಕೆ ಕೈ ಹಾಕಿ ಮಲಗಿರೋ ಸ್ವಲ್ಪನ ಕೆಣಸಿ ನಿನ್ ಸಾವನ್ನ ನೀನೇ ಹತ್ತು ತಂದ್ಕೊಂಡಿದ್ಯಾ. ಅದು ಧರ್ಮ. ಶಣಪ್ ಅಜಯ್ ಶಣಪ್. ಆವತ್ತು ಡಿಗ್ರಿ ಮಾಡ್ಕೊಂಡು
ನಿಲ್ಲೋಕ್ ನೆಲೆ ಇಲ್ಲದೆ ತಿನ್ನೋಕ್ ಅನ್ನ ಇಲ್ಲದೆ ತಿರ್ಗೋಕಿ ತರ ಅಲ್ಲಿ ತಿರ್ಬೇಕಾದ್ರೆ ಈ ಪ್ರಪಂಚದಲ್ಲಿ ನಿನ್ ಯಾರು ಹೆಲ್ಪ್ ಮಾಡ್ಲಿಲ್ಲ, ನೆನಪಿದೆಯಲ್ಲ? ಅವತ್ ನಿಂಗೆ ಹೆಲ್ಪ್ ಮಾಡಿದ್ದು ಅಣ್ಣ. ನಮ್ಮ ಹೆಸರು ಕಡಿಸೋಕೆ ಯಾರು ಪ್ರೀ ಪ್ಲಾನ್ ಮಾಡಿ ಈ ಕೆಟ್ಟ ಕೆಲಸ ಮಾಡಿದ್ದಾರೆ? ವಿತಿನ್ 24 ಅವರ್ಸ್ ಅಲ್ಲಿ ಅವ್ರು ಯಾರೇ ಆಗಿರ್ಲಿ ಹಿಡ್ಕೊಂಡ್ ಬಂದು ನಿನ್ ಕೈಗೊಪ್ಪಿಸ್ತೀನಿ. ಅಲ್ಲಿವರೆಗೂ ನನ್ ಚಕ್ರಿ ತೀರ್ಥನ ಹುಷಾರಾಗಿ ನೋಡ್ಕೋಬೇಕು. ಇಲ್ಲ ಅಂದ್ರೆ ತಿರುಗ್ತಾ ಇರೋ ನಿನ್ ಜೀವನ ಚಕ್ರ ನಿಲ್ಲುತ್ತೆ, ನಿನ್ನ ಬಾಯಿ ತೀರ್ಥ ಬೀಳುತ್ತೆ. ಎಷ್ಟು ಸುಂದರವಾದ ಹುಡುಗಿನ ಸೇಫ್ ಆಗಿ ಮನೆಗೆ ಸೇರಿಸಿದ್ರೆ ಅದೇವರು ಮೆಚ್ಚರಿಕೆ ಉಂಟಾ? ನಾನು ಯಾರಂತ ನಿಂಗೆ ಗೊತ್ತಾ? ನೀನ್ ಯಾರಾದ್ರೆ ನಮಗೇನು? ನಾವ್ ಯಾರು ಅಂತ ನಿನಗ್ ಗೊತ್ತಾ? ಬೆಂಗಳೂರು ಸಿಟಿಲಿ ಧರ್ಮ ಅನ್ನೋ ಹೆಸರು ಕೇಳಿದ್ರೆ ಗಡಗಡ ಅಂತ ನಡುಗ್ತಾರೆ. ಬೆಳಗ್ಗೆ ಪೇಪರ್ ಓದ್ದ? ಸಾಮೂಹಿಕ ಅತ್ಯಾಚಾರ ಮಾಡಿದವರೇ ನಾವು. ಈಗ ನಿಂಗೂ ನಿಂಗು ಅದನ್ನೇ ಮಾಡ್ತೀವಿ. ನಿನ್ನೆ ಅವಳು ನಮ್ಮ ಮಾತು ಕೇಳದೆ ಚಟ್ಟ ಏರಿದ್ದು, ಈಗ ನೀನ್ ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ನೀನು ಚಟ್ಟ ಏರ್ಬೇಕಾಗುತ್ತೆ. ಬಾರಲೇ ನಾನು ನಮ್ಮ ಫ್ರೆಂಡ್ಸ್ ಶೀಲಾ ಮುಚ್ಚಿದ ಬಟ್ಟೆ ಮಾತ್ರ. ಶ್ರೀಕೃಷ್ಣ ಪರಮಾತ್ಮ ಹಾಗೆ ಎಲ್ಲಿಂದಲೋ ಬಟ್ಟೆ ಕೊಟ್ಟು ಮಾನ ಉಳಿಸಿದ್ದು ಆ ನಮ್ ಬಾಸ್. ಅವ್ರಿಗೆ ನನ್ ಥ್ಯಾಂಕ್ಸ್. ಬಿಟ್ಬಿಡೋರ್ ನಾವ್ ಎನ್ಕ್ವೈರಿ ಮಾಡಕ್ ನಾವಿದೀವಿ. ಬಿಟ್ಬಿಡೋರ್ನ ಫುಟ್ಪಾತ್ ಅಲ್ಲಿ ಹಾಯ್ಕೊಂತೀನ ನನ್ನ ಮಕ್ಕಳ ನನ್ನ ಹೇಳಿ ಹವಾ ಬಿಡ್ತೀರೇನ್ರ? ಎಷ್ಟೋ ಧೈರ್ಯ ಇರಬೇಕು ಹೇಳು. ಯಾರೋ ನಿಮ್ಮಿಂದ ಈ ಕೆಲಸ ಮಾಡ್ತಿದ್ದು ಹೇಳು. ಹೇಳ್ತೀನಿ ಧರ್ಮ, ಹೇಳ್ತೀನಿ. ಈ ರಂಗರಾಜನ್ಗೆ ರೋಲ್ ಕಾಲ್ ವಿಸದಲ್ಲಿ ತದ್ಕಿದಕ್ಕೆ ಕೊಡಿ. ನಿನ್ನೆ ಮೊನ್ನೆ ಅಂಡರ್ ವರ್ಲ್ಡ್ಗೆ ಕಲೆಕ್ಟ್ ಬಚ್ಚ ಕಡವನು. ನನ್ಗೆ ಯಾವ ಬಿಡ್ತಾವ್ ಶಿಷ್ಯ? ನನ್ಗೆ ಯಾವ ಬಿಡ್ತಾವನೆ ಗುರು? ಹವಾ ಇದ್ರೆ ತಾನೇ ಹವಾ ಬಿಡೋದು. ಹವಾನ ಇಲ್ದಂಗ್ ಮಾಡ್ಬಿಟ್ರೆ ರೋಲ್ ಕಾಲ್ ಮಾಡಬಾರ್ದು. ನ್ಯಾಯ ನೀತಿಯಿಂದ ಇರಬೇಕು, ಸತ್ಯಾನೇ ಹೇಳ್ಬೇಕು ಅಂತ ಬುರುಡೆ ಬಿಡ್ತಾ ಸಮಾಜಕ್ಕೊಂದಿಷ್ಟು ಸಹಾಯ ಮಾಡ್ತಾ ಅಂಡರ್ ವರ್ಲ್ಡ್ ಡಾನ್ ಆಗಿರೋ ಅವನಿಗೆ ಏಗ್ ಬುದ್ಧಿ ಕಲ್ಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಆ ಬಿಟ್ಲಾಚಾರ್ಯ ಜೊತೆ ಸೇರಿ ಪ್ಲಾನ್ ಮಾಡಿ ಆ ಕೆಲ್ಸನ ನಮ್ ತಲೆ ಕಟ್ಟಿ ಕೈಬಿಟ್ಟ ಕೈಬಿಟ್ಟ ನಿನಗೆ ಹೇಳ್ದಾಗೆ ಅಪರಾಧಿಗಳನ್ನ 24 ಅವರ್ಸ್ ಅಲ್ಲಿ ಹಿಡಿದು ನಿನ್ ಮುಂದೆ ನಿಲ್ಸಿದೀನಿ. ಇವ್ರನ್ನ ಅರೆಸ್ಟ್ ಮಾಡಿ ನಮ್ ಹುಡುಗರನ್ನ ರಿಲೀಸ್ ಮಾಡು. Thank you.
ಅದು ನಮ್ಮ ಪ್ರಾಬ್ಲಮ್. ಉಯ್ಯಲ್ಲ ನಮ್ಮ ಲೈಫಿಗೆ ಬಿಲ್ಲಿಲ್ಲ, ಉಯ್ಯಲ್ಲ ಉಯ್ಯಲ್ಲ ನಮ್ಮ ಲೈಫಿಗೆ ಬಿಲ್ಲಿಲ್ಲ. ಯಮ್ಮ ಯಮ್ಮ ಓ ಮಾಮ 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 ಮುಟ್ಟಲ್ಲ ಯಾರು ನಮ್ಮ ರೋಮ ಮಾಮ. ತುಂಡು ತುಂಡು ಫಂಡು ಇದು ನಮ್ಮ ಕಿಂಗ್ಡಮ್, ಕಾಕಿ ಕಾದಿ ಕೋವಿ ಅದು ನಮ್ಮ ಪ್ರಾಬ್ಲಮ್. ತುಂಡು ತುಂಡು ಫಂಡು ಇದು ನಮ್ಮ ಕಿಂಗ್ಡಮ್, ಕಾಕಿ ಕಾದಿ ಕೋವಿ ಅದು ನಮ್ಮ ಪ್ರಾಬ್ಲಮ್. ಇಂದಿನ ಈ ಸುಖವೇ ನಮಗೆ ಎಲ್ಲ, ನಾಳೆಯ ಈ ಬಾಳು ನಮದಲ್ಲ, ಇಂದಿನ ಈ ಸುಖವೇ ನಮಗೆ ಎಲ್ಲ. ದುಡಿದ ಜಿಂದಗಿ ಈ ಬದುಕು, ಇರೋದ್ರಲ್ಲೇ ಸುಖವ ನೀ ಹುಡುಕು. ಬಂದುಕು ನಮ್ಮ ಬಂದು ಬಳಗವೇ ನಮ್ಮ ಬಳಗ, ಹಣವೇ ನಮ್ಮ ಪ್ರಾಣ, ಋಣವೇ ನಮ್ಮ ಜ್ಞಾನ. ನಮಗಿಲ್ಲ ಸೆಂಟಿಮೆಂಟಲ್ ಹುಚ್ಚು ಹುಚ್ಚು. ಉಯ್ಯಲ್ಲ ಉಯ್ಯಲ್ಲ ನಮ್ಮ ಲೈಫಿಗೆ ಬಿಲ್ಲಿಲ್ಲ, ಉಯ್ಯಲ್ಲ ಉಯ್ಯಲ್ಲ ನಮ್ಮ ಲೈಫಿಗೆ ಬಿಲ್ಲಿಲ್ಲ. ಯಮ್ಮ ಯಮ್ಮ ಓ ಮಾಮ 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 ಮುಟ್ಟಲ್ಲ ಯಾರು ನಮ್ಮ ರೋಮ ಮಾಮ. ಬಾಳೊಂದು ಹೋರಾಟ ನಮ್ಮ ಬದುಕು ಜಟಪಟ, ನಮ್ ಗ್ಯಾಂಗೆ ಬೇಕೇ ಬೇಕು ಬಿಡುವಲ್ಲಿ ತೂರಾಟ. ಬಾಳೊಂದು ಹೋರಾಟ ನಮ್ಮ ಬದುಕು ಜಟಪಟ, ನಮ್ ಗ್ಯಾಂಗೆ ಬೇಕೇ ಬೇಕು ಬಿಡುವಲ್ಲಿ ತೂರಾಟ. ಸಿಕ್ಕಾಗ ನಮ್ ಕೈಗೆ ಮಾಮೂಲಿ, ಕಂಟ್ರಿಯ ಮಂತ್ರಿ ಮಾಡೋ ತಂತ್ರ ನಮ್ ಕೈಲಿ. ಇವನೇ ನಮ್ ಲೀಡರ್, ಇವನ ಬಾಡಿ ದೊಡ್ಡ ರೋಲರ್, ಜೀವನ ಬಂದು ಜಂಗು ನಾವೇ ಇದರ ಕಿಂಗ್. ತುಂಡು ತುಂಡು ಪಂಡು ಇದು ನಮ್ಮ ಕಿಂಗ್ಡಮ್, ಕಾಕಿ ಕಾರಿ ಕೋವಿ ಅದು ನಮ್ಮ ಪ್ರಾಬ್ಲಮ್. ತುಂಡು ತುಂಡು ಪಂಡು ಇದು ನಮ್ಮ ಕಿಂಗ್ಡಮ್, ಕಾಕಿ ಕಾರಿ ಕೋವಿ ಅದು ನಮ್ಮ ಪ್ರಾಬ್ಲಮ್. ಉಯ್ಯಲ್ಲ ಉಯ್ಯಲ್ಲ ನಮ್ಮ ಲೈಫಿಗೆ ಬಿಲ್ಲಿಲ್ಲ, ಉಯ್ಯಲ್ಲ ಉಯ್ಯಲ್ಲ ನಮ್ಮ ಲೈಫಿಗೆ ಬಿಲ್ಲಿಲ್ಲ. ಅದು ನಮ್ಮ ಪ್ರಾಬ್ಲಮ್. ತುಂಡು ತುಂಡು ಪಂಡು ಇದು ನಮ್ಮ ಕಿಂಗ್ಡಮ್, ಕಾಕಿ ಕಾರಿ ಕೋವಿ ಅದು ನಮ್ಮ ಪ್ರಾಬ್ಲಮ್. ದೇವ್ರೆ ಆ ಧರ್ಮ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟು ಆನಂದವಾಗಿ ಉಳ್ಕೊಂಡ್ಬಿಟ್ಟ, ಉಳ್ಕೊಳ್ಳಿ ಪರವಾಗಿಲ್ಲ, ಆದ್ರೆ ನನ್ನ ರೈಟು ಲೆಫ್ಟ್ ಜೈಲ ಸೇರಿಸಿ ಹೊಟ್ಟೆ ಉರಿಸ್ನ. ಅವ್ನು ರೈಟು ಲೆಫ್ಟ್ ಶಿಷ್ಯಂದ್ರನ್ನ ಎತ್ಬಿಟ್ಟು ಆಮೇಲೆ ಅವನ್ನ ಯಶವಂತಪುರ ಸರ್ಕಲ್ ನಲ್ಲಿ ಇಟ್ಟಾಡ್ಸ್ಕೊಂಡು ಹೊಡಿತೀನಿ. ದೇವ್ರೆ ಇದಕ್ ನೀನ್ ನನಗ್ ಸಾಥ್ ಕೊಟ್ರೆ ನಿನ್ನ ಸನ್ನಿಧಿಗೆ ಬಂದು ನಾನು ಮುಡಿಕೊಡ್ತೀನಿ. ಹೆಣ್ಣಿಗೆ ಶೀಲಾನೇ ಸಂಪತ್ತು ಅಂತಾರೆ, ಅದನ್ನು ಬೆಳ್ಸಕ್ ಹೋಗಿ ಧರ್ಮ ಅವತ್ ಲಾಂಗ್ ಹಿಡ್ದು ಇವತ್ ಅಂಡರ್ವರ್ಲ್ಡ್ ಡಾನ್ ಆಗಿದ್ದಾನೆ. ಸರ್ ನಾನು ಅವನನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಸರ್. ಮೂರು ವರ್ಷದಿಂದ ನಾನು ಅವನ್ನ ಹುಡುಕ್ತಾ ಇದ್ದೀನಿ,
ನಿಮ್ ನ್ಯೂಸ್ ಪೇಪರ್ ನಲ್ಲಿ ಅವನ್ ಮ್ಯಾಟರ್ ಪಬ್ಲಿಷ್ ಆಗಿದೆ ಅಂತ ಅಂದ್ಮೇಲೆ ಅವನ್ ಎಲ್ಲಿದ್ದಾನೆ ಅಂತ ನಿಮಗ್ ಗೊತ್ತೇ ಇರುತ್ತೆ. ಪ್ಲೀಸ್ ಅವನ್ ಎಲ್ಲಿದ್ದಾನೆ ಅಂತ ಹೇಳಿ ಸರ್. ಅಲ್ಲ ಅಪೂರ್ವ, ನೀನೊಬ್ಳು ಮಿನಿಸ್ಟರ್ ಮಗಳಾಗಿ ಆ ರೌಡಿನ ಪ್ರೀತಿಸ್ತಾ ಇದೀನಿ, ಕರ್ಕೊಂಡು ಹೋಗಿ ತೋರಿಸು ಅಂತಿದ್ಯಲ್ಲ, ನಿಂಗೆ ಏನೋ ತಲೆ ಕೆಟ್ಟಿದ್ಯಾ? ವಿದ್ಯಾವಂತಳಾದ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ, ನಿನ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದೀಮ? ಯೋಚನೆ ಮಾಡಿದೀನಿ ಸರ್, ಮಾಡಿದೀನಿ. ನನ್ನಿಂದ ಹಾಳಾಗಿದ್ದ ಅವನ್ ಜೀವನನ ನಾನು ಸರಿಪಡಿಸಬೇಕು ಅಂತ. ಧರ್ಮ ರೌಡಿ ಆಗೋ ಕಾರಣ ನಾನೇನೋ ನನ್ನ ಫ್ರೆಂಡ್ಸ್, ನನ್ನ ಮಗ ಪಾಪಿಯಾದ ಅಂತ ಅನ್ನೋ ಅವನ್ ತಂದೆ ತಾಯಿಗಳ ಬಾಯಿ ಮುಚ್ಚಿಸಿ ನನ್ ಮೇಲೆ ಬಂದಿರೋ ಅಪವಾದದಿಂದ ಪಾರಾಗೋಕೆ ಇದೊಂದೇ ದಾರಿ ಸರ್ ಉಳಿದಿರೋದು. ನಿನಗೆಲ್ಲ ಹುಚ್ಚು. ಈಗ ಅವನಿರೋ ಪರಿಸ್ಥಿತಿಯಲ್ಲಿ ನಿನ್ನನ್ನಷ್ಟೇ ಇಲ್ಲ, ಬೇರೆ ಯಾರನ್ನು ಪ್ರೀತಿಸೋದಿಲ್ಲ, ಕಾಮಿಸೋದೇ ಇಲ್ಲ. ಹೆಣ್ಣು ಅಂದ್ರೆ ಬರೀ ಪೂಜಿಸ್ತಾನೆ. ಅಂಥದ್ರಲ್ಲಿ ಈ ನಿನ್ನ ಪ್ರೀತಿಯ ಕೂಗು, ಮದುವೆ ಮಾಡಿಕೊಂಡು ಬಾಳ್ಬೇಕು ಅನ್ನೋ ಸುಂದರ ಲೋಕದ ಕನಸು ಇದ್ಯಾವುದು ಅನ್ಗೆ ಅರ್ಥವಾಗಲ್ಲ. ಅರ್ಥ ಆಗ್ದಿರೋದಿಕ್ಕೆ ನನ್ನ ಧರ್ಮ ಏನು ದಡ್ಡ ಅಲ್ಲ. ಪ್ಲೀಸ್ ಸರ್, ನನ್ನ ಒಂದ್ಸಲ ಅವನ ಹತ್ರ ಕರ್ಕೊಂಡು ಹೋಗಿ. ನಾ ಅಪೂರ್ವ, ಅದು ಸಾಧ್ಯವಿಲ್ಲ. ಆದ್ಯರ ಕೆಲಸ ಕೈ ಹಾಕಿ ಸಾಯ್ಬೇಡ. ಈಗ ಧರ್ಮ ಎಲ್ಲಿದಾನೋ ಏನ್ ಮಾಡ್ತಾ ಇದ್ದಾನೋ ನಮಗೆ ಗೊತ್ತಿಲ್ಲ. ಪ್ಲೀಸ್ ಯು ಕ್ಯಾನ್ ಗೋ ನೌ. ಪ್ಲೀಸ್ ಸರ್, ಐ ಮಸ್ಟ್ ಸೀ ಹಿಮ್. ಕೂಲ್ ಡೌನ್ ಅಪೂರ್ವ, ಕೂಲ್ ಡೌನ್. ನನ್ನ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂಡೆ ಸರ್, ಅರ್ಥ ಮಾಡ್ಕೊಂಡೆ. ನಿಮ್ ದೃಷ್ಟಿಲಿ ಯಾವಾಗ್ಲೂ ಕೆಟ್ಟವನು ಕೆಟ್ಟವನಾಗೇ ಇರ್ಬೇಕು. ಒಳ್ಳೆ ಮನುಷ್ಯನಾದ್ರೆ ನಿಮ್ಗ ಅವನಿಂದ ತೊಂದ್ರೆ ಆಗುತ್ತೆ ಅಂತ ತಾನೆ? ಧರ್ಮ ಎಲ್ಲಿದ್ದಾನೆ ಅಂತ ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳ್ತಿರೋದು? ಅಪೂರ್ವ, ಏನ್ ಮಾತಾಡ್ತಿದ್ಯಾ? ನನಗ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ ಸರ್. ನೀವ್ ನನ್ನ ಧರ್ಮನ ಹತ್ರ ಕರ್ಕೊಂಡು ಹೋಗ್ತಾ ಇದ್ರೆ ನಾನು ಇಲ್ಲೇ ಪ್ರಾಣ ಕಳ್ಕೊಂಡ್ ಬಿಡ್ತೀನಿ. ಅಪೂರ್ವ, ಎಂತ ಮಾತಾಡ್ತಿದ್ಯಾ? ಅಂತ ವ್ಯಕ್ತಿನ ಪ್ರೀತಿಸ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳಿದ್ ಕೇಳಿ ನಮಗೂ ಸಂತೋಷ ಆಯ್ತು. ಇದುವರೆಗೂ ಇಲ್ಲ ಇಲ್ಲ ಅಂತ ಹೇಳಿದ್ವಿ. ಕಾರಣ ಏನ್ ಗೊತ್ತಾ? ನಿನಗೆ ಅವನ ಮೇಲಿರೋ ಪ್ರೀತಿ, ದೃಢವಾದ ನಂಬಿಕೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿದೀವಿ ಅಷ್ಟೇ ಅಪೂರ್ವ. ನೀನ್ ಎದೆಯಾಳದಿಂದ ಪ್ರೀತಿ ಮಾಡ್ತಿರೋ ಆ ನಿನ್ನ ಧರ್ಮನ ಹತ್ರ ನಾಳೆನೆ ಇವರಿಬ್ರು ಕರ್ಕೊಂಡು ಹೋಗ್ತಾರೆ. ಹಾಗನ್ಕೊಂಡು ನಾವು ಸುಮ್ಮನಿದ್ರೆ ನಮ್ಮ ಗ್ಯಾಂಗ್ ಮೇಲೆ ಒಂದು ದೊಡ್ಡ ಪೊಲೀಸ್ ಸಿದ್ಧವಾಗುತ್ತೆ. ಈ ಧರ್ಮ ನೆರಳಲಿದವರು ಅದಂತೂ ಸಾಧ್ಯ ಇರಲ್ಲ. ಧರ್ಮ ಇಷ್ಟು ದಿನ ನನ್ನಿಂದ ಮರೆಯಾಗಿದ್ ನಿನ್ನ ನೋಡೋಣ ಅಂತ ಬಂದಿದ್ದೀನಿ ಧರ್ಮ. ಹೇಗಿರ್ಬೇಕಾಗಿದ್ ನೀನು ಇವತ್ತು ನನ್ನಿಂದ ನೋಡು. ಹಳೆದನ್ನೆಲ್ಲ ಜ್ಞಾಪಿಸಿ ತಲೆ ಕೆಡಿಸ್ಬೇಡ. ಆಯ್ತು ಧರ್ಮ, ಆಯ್ತು. ಹಿಂದಿಂದೆಲ್ಲ ಮರ್ತು ಬಿಡು. ಈ ಕೆಟ್ಟ ಕೆಲಸನೆಲ್ಲ ಬಿಟ್ಟು ನಾವಿಬ್ರು ದೂರ ಹೋಗಿ ಮದುವೆಯಾಗಿ ನೆಮ್ಮದಿಯಾಗಿ ಬದುಕೋಣ ಧರ್ಮ, ಬದುಕೋಣ. ನೆಮ್ಮದಿಯಾಗಿರೋ ಕಾಲ ಮುಗಿದೋಗಿದೆ ಅಪೂರ್ವ. ನೋಡು, ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಿದೀಯಲ್ಲ, ದಯವಿಟ್ಟು ಆ ತರ ಬಣ್ಣದ ಕನಸುಗಳನ್ನ ಮರ್ತ್ಬಿಡು ಅಪೂರ್ವ, ಮರ್ತ್ಬಿಡು. ಇಲ್ಲ, ನಾನು ನಿನ್ನ ಮರೆಯಲ್ಲ. ಆವತ್ತಿನ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರೋವರೆಗೂ ನಾನು ನಿನ್ನ ಬಿಡಲ್ಲ. ನೋಡು, ಈ ರೀತಿ ಹಠ ಮಾಡ್ತೀಯ ಅಂತಾನೆ ನಿನ್ನಿಂದ ದೂರ ಉಳಿದಿದ್ದು. ನಾನು ನಿನ್ನನ್ನು ಎಷ್ಟು ಇಷ್ಟಪಟ್ರು ನೀನ್ ಯಾಕೆ ನನ್ನಿಂದ ದೂರ ಹೋಗ್ತಾ ಇದ್ಯಾ? ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿರೋ ನನ್ನ ಬಗ್ಗೆ ನೀನು ಲವ್ ಗಿವೋ ಅಂತ ಸಾಯ್ಬೇಡ. ಇವತ್ತೆ ಕೊನೆ, ನೀನ್ ಯಾವತ್ತೂ ನನ್ನ ಹುಡುಕೊಂಡ್ ಬರ್ಬೇಡ. ಹೋಗು, ಹೊರಟೋಗು. ಹೊರಟೋಗ್ತೀನಿ, ಆದ್ರೆ ನಾನು ನಿನ್ನನ್ನ ಈ ಪಾಪ ಕೋಪದಿಂದ ಹೊರಗೆ ಕರ್ಕೊಂಡು ಹೋಗಿ ಹೋಗ್ತೀನಿ. ಇಂಪಾಸಿಬಲ್ ಅಪೂರ್ವ, ಇಂಪಾಸಿಬಲ್. ಪಾಸಿಬಲ್ ಇಂಪಾಸಿಬಲ್ ನೋಡ್ತಾ ಇರು. ಧರ್ಮ, ಆ ರೇಪ್ ಕೇಸ್ ನಲ್ಲಿ ಫಿಟ್ ಆಗಿದ್ರಲ್ಲ ಆ ರೋಲ್ ಕಾಲ್ ರಾಜ ಮತ್ತೆ ಕೋಳಿ, ಅವರಿಬ್ರು ಬೇಲ್ ಮೇಲೆ ಈಚೆ ಬಂದಿದ್ದಾರೆ. ಬಿನ್ ಲ್ಯಾಡನ್ ವಿಷಯ ಹೇಳದಂಗೆ ಆ ಬದಮಾಶ್ಗಳ ವಿಷಯ ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯ? ವಿಷಯ ಇದೆ ಧರ್ಮ, ವಿಷಯ ಇದೆ. ಆ ವಿಟ್ಲಾಚಾರಿ ನಮ್ ಕೈ ಡ್ಯಾಮೇಜ್ ಆಗಿರೋ ಆ ರೌಡಿ ರಂಗನ್ ಗಂಟ ಹಾಕೊಂಡು ತಿನ್ನೋ ಕನ್ನ ಇಲ್ಲದೆ ಬೀದಿ ಲಲಿತಾ ಅವರಿಬ್ರು ನಿಟ್ಕೊಂಡು ನಮ್ ಗ್ಯಾಂಗ್ ನ ಬ್ಲಾಸ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಅದಂತೂ ಇಂಪಾಸಿಬಲ್ ಅಯ್ಯರ್, ಇಂಪಾಸಿಬಲ್. ನಿಮ್ಮಲ್ಲಿರೋ ಯುಕ್ತಿ, ನನ್ನಲ್ಲಿರೋ ಶಕ್ತಿ ಅವರಲ್ಲಿಲ್ಲ. ನಮ್ಮನ್ನು ಯಾರು ಏನು ಮಾಡಕ್ಕಾಗಲ್ಲ. ಡೋಂಟ್ ವರಿ.
ಆ ಧರ್ಮ ಕೊಟ್ಟ ಶಾಕಿಂದ ಮೂರು ತಿಂಗಳು ಜೈಲಲ್ಲಿ ಕೊಳೆಯಂಗಾಯ್ತು ಗುರು. ಅಷ್ಟೇ ಅಲ್ಲ, ನಾನ್ ರೌಡಿ ದೊಮ್ಮನಲ್ಲಿ ರಾಜ ಆಗ್ಬೇಕು ಅಂತೇನೆಲ್ಲ ಅನ್ಕೊಂಡಿದ್ನೋ, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಕ್ಬಿಟ್ಟ ಆ ಧರ್ಮ. ಲೇ ನಂಗರಾಜ, ಮಠ ಮಠ ಮಧ್ಯಾಹ್ನ ಉರಿಯೋ ಬಿಸಿಲಲ್ಲಿ ಯಾಕೋ ಒಳ್ಳೆ ಹುಚ್ಚಿನಾಯಿ ಕೂಗಾಡ್ದಂಗ್ ಕೂಗಾಡ್ತಾ ಇದೀಯಾ? ಬಹುಶಃ ನಿನ್ನ ನೋಡೇ ಇರಬೇಕು. ಬಗಳ ನಾಯಿ ಕಚ್ಚಲ್ಲ, ಕಚ್ಚ ನಾಯಿ ಬಗಳಲ್ಲ ಅಂತ ಗಾದೆ ಮಾಡಿರೋದು. ಏನಂದೋಗ್ಬಿಟ್ಟಲ್ಲ. ಏನಾಗಿದೆಯಾ ನಿನ್ಗೆ? ಆ ಧರ್ಮ ನಡೆದ ನಾನು ಯಾಕೋ ಕರ್ಕೊಂಡ್ಬಂದೆ ನೀನು? ಅವನ್ನ ಒಂಟಿ ಮಾಡಿ ಯಶವಂತಪುರದ ಸಂತೆಯೊಳಗೆ ಅಡ್ಡಾಡ್ಸ್ಕೊಂಡು ಹೋಗ್ತೀನಿ ಅಂತ ದೇವ್ರ ಹತ್ರ ಅರಕೆ ಓದ್ಕೊಂಡಿದ್ದಲ್ಲ, ಅದಕ್ಕೆ ಅವನ್ ಬಂದ್ಬಿಟ್ಟು ರೀಡ್ ಇರುತ್ತೆ. ಹೇಳು. ಹೌದು, ಈಡೇರುತ್ತೆ. ಸ್ವಲ್ಪ ಮುಚ್ಚಿಕೊಂಡಿರ್ತೀಯಾ? ಆಯ್ತು ಮಚ್ಚ, ಅದೇನ್ ಮಾಡ್ತೀಯ ಮಾಡು. ಆ ನನ್ ಶತ್ರುವಿನ ಬಂಟ್ರನ್ನೆಲ್ಲ ಎತ್ಬಿಟ್ಟು ಆ ನನ್ನ ಮಗನ ಒಂಟಿಯಾಗಿ ಎತ್ಬೇಕು ಅಂತಿದ್ದೀನಿ. ಆಯ್ತಪ್ಪ ಆಯ್ತು. ನಗ ಎಣ್ಣೆ ಹಾಕ್ತೀಯಾ? ಏನು ಬೇಡ ಆಚಾರ್ಯ ಗುರುವೆ, ಬಂದ ಕೆಲಸ ಏನು ಅಂತ ಹೇಳಿ ಆದ್ರೆ ಮಾಡ್ತೀನಿ. ಇಲ್ಲಾದ್ರೆ ಹೋಗ್ಬಿಡ್ತೀಯಾ? ಅದೇ ಹೋಗ್ತೀಯ? ಹೋಗಿ ನೋಡವ, ಗೊತ್ತಲ್ಲ ನನ್ನ ವಿಷಯ ನಿನ್ಗೆ. ಮನೆ ಮುಂದೆ ಬೆಂಕಿ ಹಾಕಿ ಬಾಯ್ ತುಂಬಾ ಅಕ್ಷತೆ ಕಾಳು ಹಾಕ್ಬಿಟ್ಟು ಮೂಗ್ಗೆ ಅತ್ತಿ ತುರ್ಕಿ ಕತ್ಗೆ ಕವಳ ಹಾಕ್ಬಿಡ್ತೀವಿ ಅಷ್ಟೇ. ನಾವು ಶಿಷ್ಯ, ಯಾಕೋ ಟೆನ್ಷನ್ ತಗೊಂತೀಯ? ಹಂಗಲ್ಲ ಗುರು, ಅವ್ನ ನೆನೆಸ್ಕೊಂಡ್ರೆ ನಿದ್ದೆ ಬರಲ್ಲ ಅಂತದೆ. ಹೋಗ್ಲಿ, ನಿದ್ದೆ ಬರ್ಲಿ ಅಂತ 90 ಹಾಕೋಣ ಅಂತ ಹೋದ್ರೆ ಅದು ಫುಲ್ ಪಾಟ್ಲ್ ಆಗೋಯ್ತದೆ. ಅಳೋ ಗಂಡಸ್ನ ನಗೋ ಹೆಂಗಸ್ನ ನಂಬಾರ್ದು ಅಂತಾರಲ್ಲ, ಹಂಗಾಯ್ತು ನನ್ ಪರಿಸ್ಥಿತಿ. ಆಯ್ತು, ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಗುರು ನನ್ನ ಅತ್ತೆ ಅಂತ ನನ್ನ ನಂಬ್ದೆ ನಡ್ಡಿನಲ್ಲಿ ಕೈ ಬಿಡ್ಬೇಡ ಗುರು. ನೋಡು ನಗ, ಎಷ್ಟು ದಿವಸ ಅಂತ ಧರ್ಮನ್ ಕಾಲ್ ಹೊತ್ಕೊಂಡು ಅವನ್ ಹಾಕೋ ಗಂಜಿ ಕುಡ್ಕೊಂಡು ಅವನ್ ಗುಲಾಮ್ನಾಗ್ ಬಿದ್ದಿರ್ತೀಯ? ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡೋದಕ್ ಶುರು ಹಚ್ಕೋ, ನಿನ್ಗೂ ಒಳ್ಳೇದಾಗುತ್ತೆ ನಮಗೂ ಒಳ್ಳೇದಾಗುತ್ತೆ. ಅಂತ ಭಾರವತ್ ಕೆಲಸ ಏನಿಲ್ಲ. ನಿನಗೆ ಗೊತ್ತಲ್ಲ, ಗ್ಯಾಂಗ್ ಅಲ್ಲಿದ್ರೆ ಧರ್ಮನ ಎತ್ತರಿಕೆ ಸಂತಲ್ಲಿರೋ ಜನ ಎಲ್ಲ ಸಾಲಲ್ಲ, ಎಲ್ಲಾರನ್ನು ಎತ್ತಿ ಸೇಫ್ ಆಗಿ ಗೂಡ್ ಸೇರ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವನ್ ಜೊತೆಗಾರರನ್ನ ಮೊದ್ಲು ಎತ್ತಬೇಕು, ಆಗ ಅವನು ಒಂಟಿ ಆಗ್ತಾನೆ, ಅಟ್ಟಾಚನ ಹೊಡಿಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ನಿನ್ನ ಜೊತೆಗಾರರು ವೀಕ್ನೆಸ್ ಎಲ್ಲ ನನ್ನ ಹತ್ರ ಹೇಳು, ಆಗ ನಾನ್ ಡೀಲ್ ಮಾಡ್ತೀನಿ. ಅದಕ್ಕೆ ನೀನೇನು ಪುಕ್ಸಟ್ಟೆ ಕೆಲಸ ಮಾಡ್ಬೇಡ, ಒಂದೊಂದು ತಲೆಗೆ ಒಂದೊಂದು ಲಕ್ಷ ರೂಪಾಯಿ ಕೊಡಿಸ್ತೀನಿ, ಏನಂತೀಯ? ಯಾಕೆ ಸೈಲೆಂಟ್ ಆದೆ? ಹೂ ಅಂದ್ರೆ ದುಡ್ಡು ಸಿಗುತ್ತೆ, ಲೈಫ್ ಅಲ್ಲಿ ಸೆಟ್ಲ್ ಆಗೋದು. ಈ ದಂಧೆಗೆ ಗುಡ್ ಬೈ ಹೇಳಿ ಎಲ್ಲಾದ್ರೂ ದೂರ ಹೋಗಿ ಮಹಾರಾಜನ್ ತರ ಇರಬಹುದು. ಆಯ್ತು, ನೀವು ಹೇಳ್ದಾಗೆ ಕೇಳ್ತೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಧರ್ಮ. ಲುಕ್ ಅಪೂರ್ವ, ನನಗಿದೆಲ್ಲ ಇಷ್ಟ ಇಲ್ಲ, ಇನ್ನೊಂದ್ಸರಿ ಲವ್ ಗಿವ್ ಅಂತ ಬರ್ಬೇಡ, ಗೊತ್ತಾಯ್ತಾ? ನನ್ ಪ್ರತಿ ಕಣ್ ಕಣದಲ್ಲೂ ನೀನೇ ತುಂಬಿದ್ಯಾ, ಅದ್ ಯಾವತ್ತೂ ಸುಡೋದಿಲ್ಲ. ಅದು ಸುಟ್ಟೋಗ್ಬೇಕು ಅಂದ್ರೆ ನನ್ನನ್ನು ಸುಡ್ಬೇಕು, ನನ್ನ ಸುಡ್ಬೇಕು ಧರ್ಮ, ನನ್ನ ಸುಡ್ಬೇಕು. ಸುಟ್ಟಾಕು ಧರ್ಮ. ಧರ್ಮ ಏನಾಗದು? ಧರ್ಮ ಬೆಳಿಗ್ಗೆ ಜಾಗಿಂಗ್ ಹೋದಾಗ ರೌಡಿ ರಂಗರಾಜ ಕೋಳಿ ವಿಠಲ ಲೋಕಲ್ ರಾಜ ನಮ್ಮ ರಾಖಿ ಸಂತನ್ನ Yeah.
ಈ ಬೂದಿನ ಮಡಿಕೆ ತುಂಬಿ ಆ ಧರ್ಮನಿಗೆ ಪಾರ್ಸಲ್ ಮಾಡ್ರು. ಈ ಬೂದಿನ ತಗೊಳಕ್ ಧರ್ಮನ ಕೊಡು, ನಮ್ ಕಿಮ್ಮತ್ ಏನು ಅಂತ ಗೊತ್ತಾಗ್ಲಿ ಅಂತ ಕೊಟ್ಬಿಟ್ಟು ಹೋದ್ರು ಧರ್ಮ. ಹಾಗಾದ ಸಾಧ್ಯನೇ ಇಲ್ಲ. ಏನ್ ಹೇಳ್ತಿದ್ದೆ ನಾಗ? ಹೌದು ಧರ್ಮ, ನಾನು ಹೇಳ್ತಾ ಇರೋ ಸತ್ಯ, ನನ್ ಮಾತು ನಂಬು. ಧರ್ಮ ಧರ್ಮ ನೋಡ್ತೀಯ ಧರ್ಮ, ಈ ಅನ್ಯಾಯ ನೋಡ್ತೀಯ ಧರ್ಮ? ಅಲ್ಲಿ ಬಿಡಿ ಲಾಯ ಸಾಹೇಬೆ, ನಿಮ್ ಕಣ್ಣಲ್ಲಿ ನೀರ್ ಬರೋದನ್ನ ನಾನ್ ನೋಡಕ್ಕಾಗಲ್ಲ, ಸಹಿಸಕ್ಕಾಗಲ್ಲ. ಸಹಿಸ್ಕೊಳಕ್ಕಾಗಲ್ಲ ಅಲ್ಲ, ಸಹಿಸ್ಕೊಳ್ತೀನಿ. ಆದ್ರೆ ನನ್ಗೆ ಆ ರೌಡಿ ಒಂದು ರಕ್ತ ಬೇಕು, ಆ ರೌಡಿ ಒಂದು ರಕ್ತ ಬೇಕು ನನಗೆ. ಹಲೋ ಧರ್ಮ, ನಾನು ರಂಗರಾಜ, ಹೇಗಿದ್ಯ ಮರೇ? ಏ ಅನಿಸ್ಕೋಬೇಡ, ನೀನು ಬಂಟ್ರೆ ಈಗಾಗಲೇ ನನ್ನ ಕೈಲಿ ಮಣ್ಣಾಗಿದ್ದಾರೆ, ಇನ್ನು ಮುಂದೆನೂ ಮಣ್ಣಾಗ್ತಿರ್ತಾರೆ ಕಣ. ಡೋಂಟ್ ವರಿ ಮಿಸ್ಟರ್ ಧರ್ಮ, ಯುದ್ಧ ಈಗ ತಾನೇ ಆರಂಭ ಆಗಿದೆ. ಯುದ್ಧದಲ್ಲಿ ನಾನು ಗೆದ್ರೆ ದೇವ್ರ ಗರ್ಕೆ ಹೊತ್ಕೊಂಡಿದ್ದೆ, ಮುಡಿ ಕೊಡ್ತೀನಿ ಅಂತ. ಈಗ ಯುದ್ಧದಲ್ಲಿ ನಾನು ಗೆದ್ದಿದ್ದೀನಿ, ಮುಡಿ ಕೊಡ್ತಾ ಇದ್ದೀನಿ ಧರ್ಮ, ಮುಡಿ ಕೊಡ್ತಾ ಇದ್ದೀನಿ. ಸೂಪಾರಿ ಇಟ್ಟಾಯ್ತಲ್ಲ ಎತ್ತು. ಅದಕ್ಕೆ ನಾನಿಲ್ಲಿ ಬಂದಿರೋದು. ಒಂಟಿಯಾಗಿ ಬಂದಿದೀಯಾ, ತುಂಬಾ ಥ್ಯಾಂಕ್ಸ್. ನಿನ್ನ ಪಾಪದ ಕೂಡ ತುಂಬಿದೆ, ಆ ದೇವರಿಗೆ ನಿನ್ನ ಮುಡಿ ಬೇಕಿಲ್ಲ, ನಿನ್ನ ಬಲಿ. ಸೂಪರ್ ಡೀಲಿಂಗ್. ಏಯ್ ಹೋಗ್ರ ಹೋಗ್ರ ಹೊಟ್ಟೋಗ್ರ, ನೀವು ನನ್ನ ಜೊತೆ ಇದ್ರೆ ಸಂತ ರಾಗಿತರ ನೀವು ಸುಟ್ಟು ಪೂಜೆ ಹೋಗ್ತೀರ ಕಣ್ರು, ಹೋಗ್ರ. ಅವತ್ತು ಡಾನ್ಸ್ ಹೇಳಿ ತಿನ್ನಕ್ ಅನ್ನ ಇಲ್ದೆ, ನಿಲ್ಲಕ್ ನೆಲೆ ಇಲ್ದೆ, ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಪದ್ಧತಿ ತರ ಅಲಿತಿರುವಾಗ ಜೊತೆ ಕರ್ಕೊಂಡ್ಬಂದು ಈಗ ಹೋಗುವಂತ ಹೋದ್ರೆ ಎಲ್ಲಿಗೆ ಹೋಗೋದು? ಅದು ವಾಂಟೆಡ್ ಆಗಿರೋ ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ ಹೋಗ್ಬೇಕಷ್ಟೇ. ಅಲ್ಲೋ ಪೊಲೀಸ್ ಮಾರಿನ್ ಬಳಿ ಹೇಳ್ತೀನಿ ಸಾಯಕ್ಕೆ. ಪ್ರೌಢಿಸಮ್ ಅಂದ್ರೆ ಏನು? ಜೀವನದಲ್ಲಿ ಬದುಕಬೇಕು ಅಂದ್ರೆ ಏನೇನ್ ವಿದ್ಯೆ ಕಲ್ತಿರ್ಬೇಕು ಅಂತ ಹೇಳ್ಕೊಟ್ಟು ಗುರು ನೀನು. ಈಗ ಸಡನ್ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಗುರು ನಿಮ್ ಬಿಟ್ಟನೆಲ್ಲೂ ಹೋಗಲು ಕಮ್ಮಿ ಬೇಡ. ಸಂತ ರಾಕಿನ ಬೀದಿ ಬೇರ್ಸಿಗಳ ತರ ತೊಟ್ಟಿಲ್ ಸುಟ್ಟಿರ ನನ್ನ ಮಕ್ಕಳನ್ನ ಸ್ಮಶಾನಕ್ಕೆ ಕಳಿಸ್ಬೇಕು ಧರ್ಮ, ಸ್ಮಶಾನಕ್ಕೆ ಕಳಿಸ್ಬೇಕು. ಸ್ವಲ್ಪ ಅಲ್ವೋ ಕೋಳಿ, ಹವ ತುಂಬಿಕೊಂಡೋದ ಅಣ್ಣಂಗೆ ದುಷ್ ಮಾಡಿ ಕಳ್ಸೋಮೆ ಅಂದ್ರೆ ಒಂದು ಪವರು 4000 ವಾಟ್ಸ್. ಏಯ್ ಮುಚ್ಚ ಬಾಯಿ, ಅಣ್ಣನ್ಗೆ ಎಗ ಮಗ ಎಕ್ಕವನೆ. ಟ್ರಿಪಲ್ ಎಕ್ಸ್ ರಮ್ ಕುಡ್ದಂಗೆ ಅವನ್ ರಕ್ತ ಕುಡಿದ್ರೆ ನನಗ್ ಸಮಾಧಾನ. ಹೀಗೆ ಜೊತೆಗಾರನ ಕಳ್ಕೊಂಡು ಈ ದುಶ್ಮನ್ ಫೀಲ್ಡ್ ಅವರು ಸುಮ್ಮಿರ್ತಾರೆ ಅನ್ಕೊಂಡಿದ್ದೀರಾ? ದುಶ್ಮನ್ಗೆ ಸ್ಕೆಚ್ ರೆಡಿ ಮಾಡೇ ಮಾಡ್ತಾರೆ. ಸ್ಕೆಚ್ ರೆಡಿ ಮಾಡ್ತಾ ಮಾಡ್ತಾ ತಮ್ಮ ಕುತ್ತಿಗೆಗೆ ತಾವೇ ಲಾಂಗ್ ಹಿಡಿಸ್ಕೊಂಡು ಹೆತ್ತ ತಾಯಿ ಕಟ್ಕೊಂಡು ಹೆಂಡತಿ ಮಕ್ಕಳು ಹೊಟ್ಟೆ ಉರಿಸ್ಬಿಡ್ತಾರೆ. ಈ ಕೋಳಿ ರೋಲ್ ಕಾಲ್ ರಾಜ ವಿಠಲಾಚಾರಿಗಳು ಮಾಡ್ತಾರೋ ಬಿಡ್ತಾರೋ ಅನ್ನೋದನ್ನ ಕಾಲನೇ ನಿರ್ಣಯ ಮಾಡಬೇಕು. ಹಲೋ ಹಲೋ, ನಾನು ಕಮಿಷನರ್ ಸಾಹೇಬ್ರೆ. ಧರ್ಮ ಮಾಡಬಾರ್ದನ್ನ ಮಾಡಿ ಕ್ಲೂ ಬಿಡದೆ ಗೆದ್ದೆ ಅನ್ನೋ ಗಮ್ಮತ್ತಿನಲ್ಲಿ ಗುಹೆ ಸೇರ್ಕೊಂಡು ಗುಮ್ಮನ್ಗೆ
ನನ್ನ ಹತ್ರ ಏನ್ ಕೆಲಸ ಫೋನ್ ಮಾಡುವಂತದ್ದು? ಭ್ರಷ್ಟಾಚಾರ ಹೆಚ್ಚಿಸಿದ್ರು ಕಂಡು ಕಾಣದಿರೋ ತರ ಕೂತ್ರ ನಿಮ್ಮಂತ ಆಫೀಸರ್ಸ್ ನ ಎಚ್ಚರಿಸೋದಿಕ್ಕೆ. ನಿನ್ನಂತ ಸ್ಕೌಂಟ್ಗಳನ್ನ ಹೆಚ್ಚಿಸಿಕೊಂಡು ಡ್ಯೂಟಿ ಮಾಡೋ ಅವಶ್ಯಕತೆ ನನಗಿಲ್ಲ. ಇದೆ ಅವಶ್ಯಕತೆ ಇದೆ ಕಮಿಷನರ್ ಸಾಹೇಬ್ರೆ. ದೇಶದ ಆರ್ಥಿಕ ಪರಿಸ್ಥಿತಿ ಅಲ್ಲಲ್ಲ ಕಲಲಾಗುವಂತ ವಿಷಯನ ನಿಮ್ಮ ಗಮನಕ್ಕೆ ತರಬೇಕಾಗಿದೆ. ಏನು ದೇಶದ ಆರ್ಥಿಕ ಪರಿಸ್ಥಿತಿ ಅಲ್ಲಲ್ಲ ಕಲಲಾಗುವಂತ ವಿಷಯನ? ಎಸ್, ಸೀಕ್ರೆಟ್ ಆಗಿ ಎಲ್ಲಿ ಸಿಗ್ತೀರಾ? ನೀನ್ ಎಲ್ಲಿಗೆ ಬಾ ಅಂತೀಯೋ ಅಲ್ಲಿಗೆ ಬರ್ತೀನಿ. ಲಾಯರ್ ಸಾಹೇಬ್ರೆ, ಹೋಗಿ ವಿಷಯ ಏನು ಅಂತ ಹೇಳ್ಬೇಕು. ತಗೊಳ್ಳಿ ಸರ್. ಈ ಸ್ಟ್ಯಾಂಪ್ ಪೇಪರ್ ನಕಲಿ ಅಂತ ನನ್ನ ಕನ್ಫರ್ಮ್ ಆಗಿದೆ. ನೋಡಿದ್ರೆ ಗೊತ್ತಾಗುತ್ತೆ ಇದು ನಕಲಿ ಅಂತ ಕಂಡು ಹಿಡಿದ್ರು ಧರ್ಮ ಅಲಿಯಾಸ್ ಕೆಂಚ. ಈಗ ಮನ್ಸು ಮಾಡಿದ್ರೆ ಆನೆ ಮೇಲೆ ಹೊರುವಷ್ಟು ಹಣ ಸಂಪಾದನೆ ಮಾಡಬಹುದು ಸರ್. ಡೋಂಟ್ ವರಿ ಕಮಿಷನರ್ ಸಾಹೇಬ್ರ, ನಮ್ ಧರ್ಮ ಹಾಗ್ ಮಾಡೋದಿಲ್ಲ. ಯಾಕ ಗೊತ್ತಾ? ಅವನೊಬ್ಬ ದೇಶಭಕ್ತ. ದೇಶದ ಆರ್ಥಿಕ ಪರಿಸ್ಥಿತಿ ಹದಗಡಕ್ಕೆ ಮುಂಚೆ ಈ ಕೇಸ್ ನನ್ನ ಗಮನ ತಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಮ್ಗೆಲ್ಲ ಸರ್ ಹೇಳಬೇಕಾಗಿತ್ತು ಧರ್ಮನಿಗೆ, ಅವನಲ್ಲಿರೋ ದೇಶಭಕ್ತಿಗೆ, ರಾಷ್ಟ್ರಪ್ರೇಮಕ್ಕೆ. ಹೌದು ಸರ್, ಸರ್ಕಾರದ ಕಣ್ಣಿಗೆ ಮಣ್ಣರಿಸಿ ನೂರಾರು ಕೋಟಿ ರೂಪಾಯಿ ವಂಚನೆ ಮಾಡ್ತಿರೋ ಹಲಾಲ್ ಕೊರ್ರು ಯಾರೇ ಆಗಿರ್ಲಿ, ಅಂತವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಆಸೆ. ಅದು ನಿಮ್ ಕೈಲಿದೆ ಸರ್. ಹಲೋ ಕಮಿಷನರ್ ಸಾಹೇಬ್ರೇ, ನೀವೀಗ ಹ್ಯಾಂಡಲ್ ಮಾಡ್ತಿರೋ ಕೇಸು ನಮ್ಮಂತ ರೌಡಿಗಳ ಕೇಸ್ ಅಲ್ಲ, ದೇಶದ್ರೋಹಿಗಳ ಕೇಸು. ಕೈ ಮುಚ್ಚಿ ಕೊಟ್ರು ಅಂತ ಕಣ್ಣು ಮುಚ್ಚಿ ನಿದ್ದೆ ಮಾಡಿದ್ರೆ ತಾಯಿ ತಲೆ ಹಿಡ್ದಂಗಾಗುತ್ತೆ. ಹಾ, ನೀವು ಹಾಗೆ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಾಗೇನಾದ್ರೂ ಮಾಡಿದ್ರೆ ಈ ಧರ್ಮ ಸೈಲ್ ಗೊತ್ತಲ್ಲ. ನಾ ನಿಮ್ಗೆ ಈ ರೀತಿ ಯಾಕೆ ಹೇಳ್ತಿದ್ದೀನಿ ಅಂತ ಗೊತ್ತಾ? ಅವತ್ ನಾನು ಲಾಂಗ್ ಹಿಡಿದಾಗ ನಮ್ಮ ಅಪ್ಪ ಹೇಳ್ತಾ ಇದ್ರು. ಅಯ್ಯೋ ಪಾಪಿ, ಎಂಥ ಕೆಲಸ ಮಾಡ್ಬಿಟ್ಟಿಯೋ, ಕೊಲೆಗಾರ ಆಗ್ಬಿಟ್ಟಿಯಲ್ಲೋ. ನಿನ್ನ ಬಗ್ಗೆ ಏನೇನು ಆಸೆ ಇಟ್ಕೊಂಡಿದ್ದೆ ನಾನು, ಎಲ್ಲ ಮಾಡ್ಬಿಟ್ಟಿಯಲ್ಲೋ. ಮನೆಗೊಳ್ಳೆ ಮಗನಾಗ್ಲಿಲ್ಲ, ಸಮಾಜಕ್ಕೊಳ್ಳೆ ವ್ಯಕ್ತಿ ಆಗಿಲ್ಲ, ದೇಶಕ್ಕೊಳ್ಳೆ ಪ್ರಜೆ ಆಗ್ಲಿಲ್ಲ, ವ್ಯವಸ್ಥೆಯನ್ನು ಹಾಳು ಮಾಡೋ ಕ್ರಿಮಿನಲ್ ಆಗ್ಬಿಟ್ಟಿಯಲ್ಲೋ. ನಿನ್ನಂತ ಕ್ರಿಮಿನಲ್ ನನ್ನ ಮಗನಾಗಿರ್ಬಾರ್ದು. ಆದ್ರೆ ಇವತ್ತು ನಾನು ಒಳ್ಳೆ ವ್ಯಕ್ತಿ ಆಗಿದ್ದೀನೋ ಒಳ್ಳೆ ಮಗನಾಗಿದ್ದೀನೋ ಅದ್ ನನಗೆ ಗೊತ್ತಿಲ್ಲ, ಆದ್ರೆ ದೇಶಕ್ಕೆ ಮಾತ್ರ ಒಳ್ಳೆ ಪ್ರಜೆ ಆಗಿದ್ದೀನಿ. ಗೊತ್ತಾ? ನಮ್ಮ ಸರ್ಕಾರದ ಮೇಲೆ ನೀವು ಹೊರಿಸ್ತಾ ಇರೋ ಆರೋಪ ಸುಳ್ಳು, ಆದರೂ ಇದ್ರ ಬಗ್ಗೆ ತನಿಖೆ ನಡೆಸೋದಕ್ಕೆ ಈ ಬೇಗ ಒಪ್ಪಿಸ್ತಾ ಇದ್ದೀವಿ. ದಿನ ಭಯ್ಯಾ, ಆ ಜೋ ಸಿಬಿಐ ಆಫೀಸರ್ ಯಹಾಂ ಆ ರಹಾ ಹೈ, ಕಮಿಷನರ್ ಸ್ಟ್ಯಾಂಪ್ ಪೇಪರ್ ಕೇಸ್ ಕಾ ಜೋ ಫೈಲ್ ದೇನೆ ಕೆ ಲಿಯೆ ಉಸೆ ಆಫೀಸ್ ಕೋ ನಹೀ ಬುಲಾ ರಹಾ ಹೈ, ಬಹಳ ಸೀಕ್ರೆಟ್ ಆಗಿ ಟಿಪ್ ಗೊಂಡನ್ ಹಳ್ಳಿ ಕೆರೆ ತರಿಸಿದ್ದಾನೆ, ಮಧ್ಯ ದಾರಿಲೇ ಡೀಲ್ ಮಾಡು. ಸರ್ಕಲ್ ಸ್ಟ್ಯಾಚುಗಳ ತರ ಬಂದ್ ರೋಡ್ ಮಧ್ಯೆ ನಿಂತಿದ್ದೀರಾ? ಎನಿ ಪ್ರಾಬ್ಲಮ್? ಹಾಯ್ ದಿಲಿ ಮಾಮ್, ನೀನ್ ಹುಟ್ಟಿರೋದನ್ನ ದಿಕ್ಕಿಲ್ದಂಗ್ ಮಾಡಿ ನಿನ್ ಡೆಡ್ ಬಾಡಿನ ದಿಕ್ ತೋಚಿರೋ ಕಡೆ ಬಿಸಾಡ್ಬೇಕು ಅಂತ ನಮ್ ಬಾಸ್ ಆರ್ಡರ್ ಆಗಿದೆ. ಹೈಬ್ರಿಡ್ ಚೈನಾ ಚಿಕನ್ ತಿನ್ ಕೊಬ್ಬಿರೋ ನಾಯಿನ ನಿಮ್ ಬಾಸ್? ಯಾವನವನು ಕತೆ ಹೇಳೋದಕ್ಕೆ ಸೂಪರ್ ಆಕ್ಷನ್ ಮೂವಿ ರೈಟರ್ ಎಸ್ ಎಸ್ ಡೇವಿಡ್ ಅಲ್ಲ, ಸೂಪರ್ ತಗೊಂಡಿರೋದು ಎಂ ಡಿ ಬ್ಲಾಕ್ ಸೀನಾ. Yep.
ಏನಾಯ್ತು ಸರ್? ಪಂಟ್ರಿಗಳ ತರ ನನ್ನನ್ನೇ ಅಟ್ಯಾಕ್ ಮಾಡ್ತಾರೆ. ಬೆಂಗಳೂರಿಗೆ ಬಂದ್ಮೇಲೆ ಹುಷಾರಾಗಿರ್ಬೇಕು ಸರ್. ಬ್ಯಾಂಗ್ಳೂರಿಗೆ ಕಾಲಿಟ್ರೆ ಹೇಗಿರ್ಬೇಕು ಅಂತ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಬಾಂಬೆಗೆ ಕಾಲಿಟ್ರೆ AK-47, ಹೈದರಾಬಾದಿಗೆ ಕಾಲಿಟ್ರೆ ಕಡಪ ಬಾಂಬು, ಚೆನ್ನೈ ಕಾಲಿಟ್ರೆ ಕುಡುಗೋಲು, ಈ ನಮ್ಮ ತಾಯ್ನಾಡಿಗೆ ಕಾಲಿಟ್ರೆ 7 ನಂಬರ್ ಲಾಂಗು. ಬೈ ದ ಬೈ, ಐ ಆಮ್ ಚರಣ್ ಫ್ರಮ್ CBI. ಸರ್, ಮೈ ನೇಮ್ ಇಸ್ ಭರತ್. ನೀವು ಬಂದ್ರೆ ಉದ್ದೇಶ ಏನು ಅಂತ ಗೊತ್ತಾಯ್ತು ಸರ್. ಇಂತ ಸುಮಾರಿ ಕಿಲ್ಲರ್ಗೆಲ್ಲ ಭಯ ಬೀಳ್ಬೇಡಿ, ನಾ ನಿಮ್ ಬೆನ್ನೆಲ್ಪ ಆಗಿರ್ತೀನಿ. ಭಯ ಅನ್ನೋದು ನನ್ನ ಸುತ್ತಾಗ್ಲೇ ಸಜ್ಜೋಗಿದೆ. ಇಂತ ಸುಪಾರಿ ಕಿಲ್ಲರ್ಸ್ಗೆಲ್ಲ ಸೋತು ರೈಟ್ ಹೇಳಲ್ಲ, ರೈಟ್ ಹೇಳಿಸ್ತೀನಿ. ಛೀ, ಅಚ್ಚಿಗಿರೋ ಜಾಗದಲ್ಲಿ ಚೆನ್ನಾಗಿ ಮೇಯ್ದು ಬೆಚ್ಚಿಗಿರೋ ಜಾಗದಲ್ಲಿ ಮಲಗಕ್ಕೆಲ್ಲ ನಿಮ್ಮನ್ನ ಜೈಲಿಂದ ರಿಲೀಸ್ ಮಾಡಿಸಿರೋದು. ನನ್ನನ್ನ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ಬೇಕು ಅಂತ. ಆ ನಿಮ್ಮ ಗುರು ರೌಡಿ ರಂಗ ಯಾರ್ಯಾರಿಗೆ ಹೇಗೆ ಹೊಡಿಬೇಕು ಅಂತ ಗೊತ್ತಿಲ್ಲದೆ ಒದೆ ತಿನ್ ಸತ್ ಹೋದ. ಅವತ್ತಿಂದ ಈ ಏರಿಯಾದಲ್ಲಿರೋ ಬಚ್ಚೆಗಳೆಲ್ಲ ನನ್ನ ನೋಡಿ ಬಬ್ಬು ಅಂತಿದ್ದಾರೆ. ಮಂಜಣ್ಣ, ಅದೇನ್ ಕೆಲಸ ಅಂತ ಹೇಳು, ಸುಮ್ನೆ ಯಾಕೆ ಕರ್ಕೊಂತೀಯ? ಚಿಟಿಕೆ ಚಿಟಿಕೆ ಹೊಡಿಯೋದ್ರೊಳಗೆ ನಿನ್ ಕೆಲಸ ಮಾಡಿ ಮುಗಿಸ್ತೀನಿ. ನನ್ ರೂಟಿಗೆ ಬರ್ಲಿಲ್ಲ ಅಂದಿದ್ರೆ ನಿಮ್ಮಿಬ್ರು ರೈಟ್ ಹೇಳ್ಸ್ಬಿಡ್ತಿದ್ದೆ. ಕಂಡಿದ್ದೀನಿ, ಅದೇನ್ ಹೇಳು. ನೋಡ್ಕೊಳ್ಳಿ, ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ನನಗೆ 50 ಲಕ್ಷ ರೂಪಾಯಿ ದುಡ್ಡು ಬೇಕು. ಆದ್ರಿಂದ ಈ ಏರಿಯಾದಲ್ಲೆಲ್ಲ ಅಪ್ತ ವಸೂಲಿ ಮಾಡಿ ನಂಗೆ ತಂದು ಕೊಡ್ಬೇಕು. ಅಡ್ವಾನ್ಸ್ ಆಗಿ 1 ಲಕ್ಷ ರೂಪಾಯಿ ಕೊಡ್ತಿದ್ದೀನಿ. ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ? ಡನ್ ಆಯ್ತು. ಆದ್ರೆ ಆ ನನ್ ದುಶ್ಮನ್ ಧರ್ಮ ನೆತ್ತಬೇಕಾದ್ರೆ ನಿನ್ನ ಫುಲ್ ಸಪೋರ್ಟ್ ನಮ್ಮಿಬ್ರಿಗೂ ಬೇಕು. ಓಕೆ, ನಮಸ್ಕಾರ ಧರ್ಮನ್ ದುಶ್ಮನ್ಗಳಿಗೆ. ಈ ಕಾಮಾಕ್ಷಿ ಪಾಳ್ಯ, ಮೂಡ್ಲಪಾಳ್ಯ, ದೇವನಹಳ್ಳಿ, ಸುಂಕದಕಟ್ಟೆ, ಗೌಡನಹಳ್ಳಿ, ಹೆಗ್ಗನಹಳ್ಳಿ, ಶ್ರೀರಾಮನಗರ, ಮಾರತ್ಹಳ್ಳಿ, ವಿಜಯನಗರ, ಪಾಪರಡಿ ಪಾಳ್ಯ, ಕಮಲಾನಗರ, ಟೋಲ್ ಗೇಟ್, ಬಸವೇಶ್ವರ ನಗರ, ಪ್ರಶಾಂತ್ ನಗರ, ಅಮರ್ ಜ್ಯೋತಿ ನಗರ, ಪಟ್ಟೆಗಾರಂಪಾಳ್ಯ, ಏರೋಹಳ್ಳಿ, ಮಚೋಹಳ್ಳಿ, ಗೊಲ್ರಟ್ಟಿ, ಬ್ಯಾಡ್ರಹಳ್ಳಿ, ಈ ರೋಲ್ ಕಾಲ್ ಏರಿಯಾ ನಮ್ದು ಅಂತ ಗೊತ್ತಾಯ್ತಲ್ಲ? ಇಷ್ಟು ದಿವಸ ನಮ್ಮ ಹಣೆ ಬರ ಖರಾಬ್ ಆಗಿತ್ತು, ಅದಕ್ಕೋಸ್ಕರ ಮುಚ್ಚಿಕೊಂಡು ಕೂತಿದ್ವಿ. ಹಾ, ನಾವೀಗ ಎಂಟ್ರಿ ಕೊಟ್ಟಿದ್ದೀವಿ, ನಮ್ ದಾರಿಗೆ ಯಾರು ಅಡ್ಡ ಬರಬೇಡಿ. ಅಡ್ಡ ಬಂದ್ರೆ ಸಿಗದು ಸುಂಕುತ್ಕಟ್ಟೆಯಲ್ಲಿ ಥೋಡೆ ಕಟ್ಬಿಡ್ತೀವಿ. ನಮ್ದು ಕಾಗೆ ಜಾತಿ, ಹಗಳ ಅನ್ನ ಇದ್ರು ಹಚ್ಕೊಂಡು ಹಂಚ್ಕೊತಿನವ್ರು. ಅದಕ್ಕೆ 1 ಲಕ್ಷ ರೂಪಾಯಿ. ಈಗ ಡೀಲ್ ನ ಒಪ್ಸಿರೋದ್ ಯಾರು ಗೊತ್ತಾ? ಈ ಲಕ್ಷ್ಮಣ್ ಸೇಠ್. ರಾಮ್ ರಾಮ್ಜಿ, ನಮ್ದು ದಾರಿಗೆ ಹಠ ಬಂದ್ರೆ ಈ ಭೂಮಿಗೆ ನಮಸ್ತೆ ಹೇಳಿ ಹೋಗ್ಬೇಕಾಗ್ತದೆ, ಗೊತ್ತಾಯ್ತಾ? ಬನ್ನಿ ಹೋಗೋಣ. ಧರ್ಮಣ್ಣ, ಏನವೇ ಸಣ್ಣಕ್ಕೆ ಬೈಲಿಂದ ಬಂದಿದ್ದೀರಾ ಅಂದ್ರೆ ಏನೋ ಶುಭ ಸಂದೇಶ ಅಂತ ಅರ್ಥ. ಏನಾದ್ರೂ ಹೋದರ್ಷ ಇಟ್ಕೊಂಡಂಗೆ ಸಾಮೂಹಿಕ ವಿವಾಹ ಇಟ್ಕೊಂಡಿದ್ದೀರಾ? ಅಲ್ಲ, ಅದು ಗೊತ್ತಾಯ್ತು. ಏ ಮಜಾ, 20,000 ರೂಪಾಯಿ ಕ್ಯಾಶ್ ತಗೊಂಬ ಇಲ್ಲಿ. ಧರ್ಮ, ಅದೆಲ್ಲ ಧರ್ಮ. ಏ, ಈ ಧರ್ಮ ಇರ್ಬೇಕಾದ್ರೆ ಯಾಕೋ ನಡಕ್ತೀಯ, ಅದೇನಂತ ಹೇಳೋ ಅಣ್ಣ. ಆ ರೋಲ್ ಕಾಲ್ ರಾಜ ಕೋಳಿ ಬಂದು ಹಫ್ತ ಕೇಳ್ತಿದ್ರಣ. ಏನಂದೆ? ಅವರಿಬ್ರು ಬಂದು ಹಫ್ತ ಕೇಳಿದ್ರ? ನೀನೀಗ ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಾ? ಹೌದಣ್ಣ, ಸಂಜೆ ಬರ್ತೀವಿ, ದುಡ್ಡು ಕೊಡ್ಲಿಲ್ಲ ಅಂದ್ರೆ 6 ಅಡಿ 3 ಅಡಿ ನಿಮ್ ಸಮಾಧಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳೋಗಿದ್ರಣ್ಣ. ನವಿ, ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅಂದಂಗೆ
ನೀನ್ ಒಳ್ಳೆ ವಿಷಯನ ಹೇಳಿದೀಯ. ಈಗ ನೀನು ಈ ಸ್ವೀಟ್ ತಿಂದು ಸುಖವಾಗಿರು. ಮುಂದಿನ ದಿನ ನಾನ್ ನೋಡ್ತೀನಿ. ಹಲೋ ಧರ್ಮ, ನನ್ನ ಅಪೂರ್ವ ಮಾತಾಡ್ತಾ ಇದ್ದೀನಿ. ನನ್ನ ಜೊತೆ ಸ್ವಲ್ಪ ಅರ್ಜೆಂಟ್ ಮಾತಾಡ್ಬೇಕು. ಒಳ್ಳೆ ಟೈಮ್ಗೆ ಫೋನ್ ಮಾಡ್ದೆ. ಸೀದಾ ಚೀಟಿ ಓನರ್ ನವಿ ಮನೆಗೆ ಬಾ. ನನ್ ಮದುವೆ ಆಗ್ಬೇಕು ಅಂತ ಹಠ ಮಾಡ್ತಿದ್ದೆ ಅಲ್ಲ, ಅಲ್ಲಿ ನಿನ್ ನನ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗುತ್ತೆ. ಆಗ್ಲೇ ನಿನ್ ದಿಲ್ಲಲ್ಲಿರೋ ಪ್ರೀತಿ ಬ್ಲಾಸ್ಟ್ ಆಗಿ ಬೇರೆ ಕಟ್ಕೊಂಡು ರೈಟ್ ಹೇಳ್ತೀಯ. ಯಾಕೋ ಬಂದ್ರೆ ಇಲ್ಲಿಗೆ? ಅದನ್ನ ಧರ್ಮ ಹೇಳ್ತಾನೆ. ನಾನೇನು ಮಾಡೋಣ? ಏನು ಮಾಡೋದು? ನೀನ್ ಕಾರ್ಪೊರೇಟರ್ ಆಗಿ 4 ವರ್ಷ ಆಯ್ತು. ಯಾವ್ದಾದ್ರು ಒಂದ್ ಬೀದಿಗೆ ಕಾರ್ ಹಾಕ್ಸಿದ್ಯಾ? ಯಾವ್ದಾದ್ರು ಒಂದ್ ಮನೆಗೆ ಕೊಳ ಹಾಕ್ಸಿದ್ಯಾ? ಏನು ಮಾಡಿಲ್ಲ, ಎಲ್ಲ ನೀನೆ ನುಂಗಿ ನೀರ್ ಕುಡಿದ್ಬಿಟ್ಟೆ ಅಷ್ಟೇ. ಅಷ್ಟು ಸಾಲದು ಅಂತ ಶ್ರೀಮಂತರಿಂದ ಹಸ್ತ ಬರಬೇಕಾ ನಿಂಗೆ? ಇದಿನ್ನು ಆರಂಭ, ಅಂತ್ಯ ನೋಡಿಲ್ಲ ನೀನು. ನೀನ್ ನೋಡ್ಲೇಬೇಕು. ಈ ರೇಖೆ ಸರ್ಕಾರದಿಂದ ಬರೋ ಎಲ್ಲ ಸೌಲಭ್ಯಗಳನ್ನ ನೀ ಜನರಿಗೆ ಹಂಚಬೇಕು. ಇಲ್ಲ ಅಂದ್ರೆ ಈ ಕುರುಪಾಕಿದೀನಿ, ಮುಂದೆ ಕತ್ತೆ ಎತ್ತು ಬಿಡ್ತೀನಿ. ಯಾಕ್ರು ಇನ್ನೂ ಇಲ್ಲೇ ನಿಂತಿದ್ದೀರಾ? ಎಲ್ಲ ರೆಡಿ ಆಗಿದೆ, ಬನ್ನಿ ಒಳಗೆ. ಸುತ್ತಿ ಸುತ್ತಿ ಸಾವಿನ ಮನೆಗೆ ಹುಡ್ಕೊಂಡ್ ಬಂದಿದ್ದೀರಾ? ತುಂಬಾ ಥ್ಯಾಂಕ್ಸ್ ಲಾಯರ್ ಸಾಹೇಬ್ರೆ. ಈ ಎರಡು ವೇಸ್ಟ್ ಬಾಡಿಗಳನ್ನ ಮೂಟೆ ಕಟ್ಟಿ ಯಾವ್ದಾದ್ರು ಕಾರ್ಪೊರೇಷನ್ ತೊಟ್ಟಿಗೆ ಬಿಸಾಕ್ರ. ನೀನ್ ಮನುಷ್ಯನೇ ಅಲ್ಲ, ರಾಕ್ಷಸ. ರಾಕ್ಷಸ ನೀನು. ಹೌದು, ನನ್ ಮನುಷ್ಯ ಅಲ್ಲ, ನನಗೆ ಮನುಷ್ಯತ್ವನೇ ಇಲ್ಲ. ಸುಮ್ನೆ ಯಾಕೆ ಲವ್ ಲವ್ ಅಂತ ನನ್ ಹಿಂದೆ ಬಿದ್ದು ಸಾಯ್ತೀಯ? ನೀನ್ ಲವ್ ಮಾಡ್ತೀಯ ಅಂತ ನನ್ ಹಿಂದೆ ಬರೋದಿಕ್ಕೆ ನಾನೇನ್ ಫುಟ್ಪಾತ್ ರೌಡಿ ಅಲ್ಲ ಕಣೆ. ನಾನ್ ನಿನ್ನಿಂದ ದೂರ ಆಗ್ಬೇಕು ಅಂತ ನೀನ್ ಏನೇ ಹೇಳಿದ್ರು, ಏನೇ ಆಟ ಆಡಿದ್ರು, ನಾನ್ ಮಾತ್ರ ನಿನ್ನ ಮದ್ವೆ ಆಗದೆ ಬಿಡಲ್ಲ. ಅದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂದ್ರೆ ನಾನು ಏಕೆ ಈ ವಿಷಯ ಕೊಟ್ಟು ಸತ್ತು ಹೋಗ್ತೀನಿ? ಸಾಯಿ ಬೇಡ ಅಂದ್ರೆ ಯಾರು? ದೇಶದಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಇದೇ ನಿನ್ ಕೊನೆ ನಿರ್ಧಾರನ? ಆಯ್ತು ಆಯ್ತು, ಪ್ರೀತಿ ನಿನ್ ಕೊಡೋ ಕಾಣಿಕೆ ಈ ವಿಷಾನೆ ಅಂತ ಈಗ ಗೊತ್ತಾಯ್ತು. ಕೈಲಿಡ್ಕೊಂಡು ಪಬ್ಲಿಸಿಟಿ ಮಾಡೋದ್ರ ಬದಲು ಕುಡು ಸಾಯೆ. ಸಾಯಿ ಅದನ್ನೇ ನಾನು ಮಾತಾಡೋದು. ಅಪೂರ್ವ ಏನ್ ಮಾಡ್ತಿದ್ದೀನಿ? ಬಿಡಿ ಬೇಡ. ಧರ್ಮ, ಹೆಣ್ಣು ಮಣ್ಣು ಹೊನ್ನು ಅನ್ನೋದು ಪೂರ್ವ ಜನ್ಮದ ಪುಣ್ಯಾಕಣ. ಅದು ಅದೃಷ್ಟ ಇದ್ರೆ ಮಾತ್ರ ಸಿಗೋದು. ಅಂತ ಅದೃಷ್ಟ ನಿನಗ್ ಸಿಕ್ಕಿದೆ. ಅದನ್ನು ಉಳಿಸ್ಕೊಂಡು ಬಾಳೋದ್ ಬಿಟ್ಟು ಸಾಯಿ ಅಂತ ಹೇಳ್ತಿದ್ಯಲ್ಲೋ, ಕತ್ಲೆ ಪ್ರಪಂಚದಲ್ಲಿರೋ ನಮ್ಮಂತವ್ರನ್ನ ಎಷ್ಟು ಜನ ಪ್ರೀತಿಸ್ತಾರೆ ಹೇಳು? ಅಂತದ್ರಲ್ಲಿ ಈ ಹುಡುಗಿ ನಿನ್ನ ಪ್ರೀತಿಸಿದಾಳೆ. ತಿಳ್ಕೋ ಧರ್ಮ, ತಿಳ್ಕೋ. ಒಪ್ಕೋ ಧರ್ಮ, ಒಪ್ಕೋ. ಬ್ರಹ್ಮಚಾರ್ಯಾಗಿ ಸತ್ತು ಶೃಂಗಾರವಿಲ್ಲದ ಚಟಕ್ಕೆ ಹೆಣವಾಗ್ ಬೇಡ. ಆಯ್ತು ಕಣ್ರು, ನೀವ್ ಇಷ್ಟೆಲ್ಲ ಹೇಳದ್ಮೇಲೆ ಮಾತು ಕೇಳ್ತೀನಿ. ನಿಮ್ಗೆ ಯಾಕೆ ಬೇಜಾರು ಮಾಡ್ಲಿ? ನಾನು ಆಲೋಕಕ್ಕೆ ಹೋಗ್ತೀನಿ. ನಿನಗೀಗ ತುಂಬಾ ಸಂತೋಷವಾಗ್ತಿರ್ಬೇಕಲ್ಲ? ನಿನಗಾಗ್ತಿಲ್ವಾ? ಹೇಳಿ ನೋಡೋಣ. ಹೇಳಕ್ ಆಗ್ದಿರಷ್ಟು. ಹಾಗಾದ್ರೆ ಈಗ ಒಂದ್ ಕಿಸ್ ಕೊಟ್ಟು ನಾಳೆ ಬಂದ್ ಮಾತಾಡು. ನಿನಗೀಗ ಮುದ್ದು ಕೊಡ್ಲೇಬೇಕಾ? ಎಸ್, ಆ ಕಿಸ್ಸೇ ನೀನ್ ಬಂದೇ ಬರ್ತೀಯ ಅನ್ನೋದಕ್ಕೆ
ಅಡ್ವಾನ್ಸ್ ಬುಕಿಂಗ್ ತಗೋ. ಛಾಪ ಕಾಗದದ ಹಗರಣದಲ್ಲಿ ಅಪರಾಧಿ ಎಂದು ಬಂಧಿಸಲ್ಪಟ್ಟ ಅಬ್ದುಲ್ಲಾ ಅವರನ್ನು ಉಚ್ಚ ನ್ಯಾಯಾಲಯವು ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದೆ. ಸಂತಾರಾಕಿಗೆ ಪಿಂಡ ಇಟ್ಟು ಮುಕ್ತಿ ತೋರಿಸೋ ಕಾರ್ಯಕ್ಕೆ ಪುರೋಹಿತ್ ಹತ್ರ ಹೋಗಿ ಮುಹೂರ್ತ ಕೇಳ್ಕೊಂಬಂದ್ರ ಹೇಳಿದ್ರು. ನಾಡಿದ್ದು ಮುಹೂರ್ತ ಚೆನ್ನಾಗಿದೆಯಂತೆ, ಆವತ್ತೇ ಫಿಕ್ಸ್ ಮಾಡಿ. ಆಯ್ತು. ನಮ್ ಪ್ರಾಣ ಪ್ರಾಣ ಕೊಡೋ ಇಂದ್ರಾನಗರ ಸ್ವಂ ಜನರ ಕತೆ ಗೊತ್ತಾಯ್ತಾ? ಗೊತ್ತಾಯ್ತು. ಅಬ್ದುಲ್ ಅಡ್ಡಾದಲ್ಲಿ ಅಡ್ನಾಡಿಗಳ ತರ ತಿಂದ್ ಹೇಗೆ ಮೂರು ವರ್ಷದ ನಂತರ ಈಚೆ ಬಂದು ಆಟ ಆಡ್ತಿರೋ ಆ ಅಣ್ಣ ಯಾತಮ್ಮನ ವಿಷಯ ತಾನೆ? ಅದಕ್ಕೇನು ವಿಚಾರ ಮಾಡ್ದ? ಅವ್ರ ಬಾಯಿಂದಾನೆ ಶೋಕ ಗೀತೆ ಹಾಡ್ಸುದು. ನಮ್ಗೆ ಟೆನ್ಷನ್ ಕೊಡ್ತೀರಾ? ನಿಮ್ ಅಪ್ತಿರಿ ಜೋಬ್ದಲ್ಲಿ ಕೋಟೆ ಅಂತ ದುಡ್ಡು ಇಡಿದಾರ ಹೇಳ್ರಯ್ಯ? ಇದು ನಮ್ ಜಾಗ, ಸರ್ಕಾರ ನಮ್ಗೆ ಅಂತ ಕೊಟ್ಟಿದೆ. ಇದನ್ನ ಕಿತ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ನಾವ್ ಈ ಜಾಗ ಖಾಲಿ ಮಾಡದಿಲ್ಲ ಏನ್ರ ಇವಾಗ? ಅಯ್ಯೋ ಭಿಕಾರಿ ನನ್ನ ಮಕ್ಕಳ, ನಿಮ್ಗೆ ಕ್ಷಣ ಬೇಕು ಕೇಳ್ರು, ಬಿಸಾಕ್ತೀನಿ, ಪೊಲೀಸ್ ಹಾಯಿರಿ. ಆಗ ಬಂದು ಈ ಜಾಗ ಬಿಟ್ಕೊಡೋದಿಲ್ಲ ಅಂದ್ರೆ ಈ ಜಾಗದಲ್ಲಿ ಎಷ್ಟು ಹೇಳ ಬಿಡುತ್ತ ನನಗೆ ಗೊತ್ತಿಲ್ಲ. ಅಣ್ಣ ಅದೆಲ್ಲ ಯಾಕಣ? ನೀವಿಷ್ಟೆಲ್ಲ ಹೇಳಿದ್ಮೇಲು ನಾವಿನ್ನು ಇಲ್ಲಿ ಇರ್ತೀವ, ಎಲ್ಲಾದ್ರೂ ದೂರ ಹೊಂಟೋಗ್ತೀವಿ. ನಮ್ಮ ಮುಂದಿನ ಜೀವನಕ್ಕೆ ದುಡ್ಡು ಬೇಕಲ್ಲ. ವಾ ರೇ ವಾ ಬೇಟ, ನಿನ್ ಜಾಣತನ ಮೆಚ್ಕಂಡೆ. ಇದೇ ಜಾಣತನ ಇವ್ರಿಗಿದ್ದಿದ್ರೆ ಎಲ್ಲೋ ಬಿಡ್ತಿದ್ರು. ಹಾ ಅದಿರ್ಲಿ, ತಗೋ ಇದು 20 ಲಕ್ಷ ರೂಪಾಯಿ. ಇದನ್ನ ನಮ್ ಕೈಗೆ ಕೊಡ್ತೀಯ? ನಮಗಿಂತ ದೊಡ್ಡವರು ಒಳಗಿದ್ದಾರೆ, ಅವ್ರ ಕೈ ಕೊಡ್ಬಾ. ಅರೆ ಅಚ್ಚ, ಎಲ್ಲ ಮಾತಾಡ್ಕೊ ಬಂದಿದ್ದೀನಿ, ಟೆಂಟ್ ಎತ್ಕೊಂಡು ಓಡ್ತಾ ಇರ್ಬೇಕು. ಓಡ್ಬೇಕಾಗಿರೋದು ಅವರಲ್ವೋ? ನಿನ್ನ ಪ್ರಾಣ, ಬಡವರ ಜೀವನ ಜೊತೆ ಆಟ ಆಡ್ತಿರೋ ನಿನ್ನಂತ ನಾಯಿ ನನ್ನ ಮಕ್ಕಳು ಬಂದಿರ್ಬಾರ್ದಲ್ಲ. ಗಸ್ತು ಗಮ್ಮತ್ ಏನಿದ್ರು ನಿನ್ ಬಂಜರ್ ಭೂಮಿಲಿ ಇಟ್ಕೋ. ಅಜ್ಜಸರಾಗಿರೋ ನಮ್ ಕನ್ನಡ ನಾಡಲ್ಲಿ ಇಟ್ಕೊಂಡ್ರೆ ನನ್ ಲಾಂಗ್ ನಿನ್ ತಲೆ ಕೊಡಬೇಕಾಗುತ್ತೆ. ಬೆಂಗಳೂರು ಟೈಮ್ಸ್ ಅಲ್ಲಿ ಬರ್ತಿರೋ ರೌಡಿಸಂ ಕಾಲಂ ಓದ್ತಾ ಇದ್ರಣ್ಣ? ಓದ್ತಾ ಇದೀವಿ. ಏನಿವಾಗ ರೌಡಿ ಧರ್ಮನ್ ಬಗ್ಗೆ ನೀನೇನ ಹೇಳ್ತೀಯ? ಅವ್ನ್ ರೌಡಿ ಅಲ್ಲ ಕಣೋ, ಆಪತ್ ಬಂದವ, ದೇವಮಾನವ, ಅವ್ನ್ ಮನುಷ್ಯ ಅಲ್ಲ, ರಾಕ್ಷಸ, ರಾಕ್ಷಸ ಕಣ್ರಿ. ನನ್ ತಮ್ಮ ನನಗೆ ಹುಲಿ ಬರವಾಗಿದ್ದ, ಅವನ್ನ ಎತ್ಬಿಟ್ರು, ಅವನ್ನ ಎತ್ಬಿಟ್ರು, ನನಗೆ ಒಂಟಿ ಆಗ್ಬಿಟ್ಟೆ, ಒಂಟಿ ಆಗ್ಬಿಟ್ಟೆ. ಸಮಾಧಾನ ಮಾಡ್ಕೋ ಅಣ್ಣಯ್ಯ, ಸಮಾಧಾನ ಮಾಡ್ಕೋ. ನಿನಗೂ ಒಬ್ಬನ ಕಳ್ಕೊಂಡು ಎಷ್ಟು ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನನಗೆ ತ್ರಿಮೂರ್ತಿಗಳಂತಿದ್ದ ರಂಗ್ ರಾಜ, ಕೋಳಿ, ರೋಲ್ ಕಾಲ್ ರಾಜ, ಈ ಮೂರ್ ಜನ ಕಳ್ಕೊಂಡು ನನಗೆ ಎಷ್ಟು ಬಗ್ಗೆ ಹೇಳು ಹೇಳು. ಸ್ಟ್ಯಾಂಪ್ ಪೇಪರ್ ಹಗರಣನ ಬಹಿರಂಗ ಮಾಡಿ ಆ ಸಿಬಿಐ ಕುತ್ತೆಯಿಂದ ನನ್ನನ್ನ ಸೆಲ್ನಲ್ಲಿ ಹಾಕಿ ಕೊಳೆಯಾಗಿ ಮಾಡಿದ ಅವನಿಗೆ ಇಷ್ಟು ದಿನ ನೀವು ಕೊಟ್ಟಿರೋ ಶಿಕ್ಷೆ ಪನಿಷ್ಮೆಂಟ್ ಬಿಟ್ಟು ಬೇರೆ ಇನ್ನೇನಾದ್ರೂ ಪ್ಲಾನ್ ಮಾಡಿ ಅವನನ್ನ ಚಟ್ಟಕ್ಕೇರಿಸ್ಬೇಕು. ನಾಗ ನಮ್ಮ ಕತ್ತಲಲ್ಲಿ ಸೂತ್ರ ಇಟ್ಕೊಂಡು ಓಡಾಡ್ತಾ ಇರೋ ಆ ನಾಯಿ ಮಾಡ್ತಾ ಇರೋ ಬಿಎಸ್ಪಿ ಕೆಲಸ ಯಾವುದು? ಆಗ್ಲೇ ಹೇಳದ್ನಲ್ಲ, ಅದೇ ಕುರುಕ್ಷೇತ್ರಕ್ಕೆ ಪಾಂಚಜನ್ಯ ಓದ್ತಾ ಇದ್ದೀನಿ. ಎಲ್ಲರೂ ಇದ್ದು
ಇವತ್ತು ಮಾಡ್ತಿರೋ ತಿಥಿ ಕಾರ್ಯ ಯಾರಿಗೂ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿ ಅಟ್ಯಾಕ್ ಮಾಡಿದಾರೆ ಅಂದ್ರೆ ನಮ್ಮ ಅಡ್ಡದ ವೀಕ್ನೆಸ್ ಎಲ್ಲ ದುಷ್ಮನ್ಗಳಿಗೆ ಯಾರೋ ತಿಳಿಸ್ತಾ ಇದಾರೆ. ಯಾರು? ನನ್ಗನ್ಸುತ್ತೆ ಆ ನಾಗನ ಇರಬೇಕು. ನಾಗನ? ಹೌದು, ಮೊನ್ನೆ ಅಬ್ದು ಜೊತೆ ಸೇರ್ಕೊಂಡು ಬಾರಲ್ಲಿ ಎಣ್ಣೆ ಹೊಡಿತಾ ಇದ್ದೀನಿ, ನಾನೇ ಕಣ್ಣರೆ ಕಂಡಿದ್ದೀನಿ. ಎಲ್ಲಿದ್ದಾನೆ? ನೀನ್ಯಾಕ್ ಬರಕೂದೆ? ಹೇಳಿ ಕಳಿಸಿದ್ರೆ ಅಡ್ಡಕ್ಕೆ ನಾನೇ ಬರ್ತಾ ಇದ್ನಲ್ಲ. ಹೇಳಿ ಕಳಿಸೋಕೆ ನಾನು ಯಮಧರ್ಮರಾಯ ಅಲ್ಲ, ಹೇಳಿದ ತಕ್ಷಣ ಬರಕ್ಕೆ ಕಿಂಕರನೂ ಅಲ್ಲ, ಹೇಳದೆ ಕೇಳದೆ ಬರೋ ಕಾಮಾಕ್ಷಿ ಪಾಳಿ ಧರ್ಮ ಅಲಿಯಾಸ್ ಕೆಂಚ. ಕಟ್ಕೊಂಡೋಳ್ನ ಬಿಟ್ಟು ಇಟ್ಕೊಂಡೋಳ್ ಜೊತೆ ಒಲಿನ ಬಾರಿಸೋದಕ್ಕೋಸ್ಕರ ನನ್ನ ಅಡ್ಡ ವೀಕ್ನೆಸ್ ಎಲ್ಲ ನಮ್ಮ ಶತ್ರುಗಳಿಗೆ ಆಕಾಶವಾಣಿ ತರ ಊದಿ ಹುಂಡು ಮನೆಗೆ ಜಂತಿ ಎಣಿಸ್ತೀನೋ ಲೋಫರ್, ನೀನ್ ಮಾತ್ರ ಬದುಕಿರ್ಬಾರ್ದು. ಧರ್ಮ, ಇದೊಂದು ಸರಿ ಕ್ಷಮಿಸ್ಬಿಡು, ನನ್ನಿಂದ ತಪ್ಪಾಗಿದೆ, ಇನ್ಯಾವತ್ತು ತಪ್ಪಾಗದಿರೋ ಹಾಗೆ ನೋಡ್ಕೋತೀನಿ. ನ್ಯಾಯ ನೀತಿ ಧರ್ಮಗಳೇ ನನ್ನ ಅಸ್ತ್ರಗಳು, ಅವುಗಳನ್ನ ಬಿಟ್ಟು ತಪ್ಪು ಮಾಡಿ ನಡೆದ್ರೆ ಆ ಭಗವಂತ ಕ್ಷಮಿಸುವುದು, ಆದ್ರೆ ಈ ಧರ್ಮ ಮಾತ್ರ ಯಾವತ್ತು ಕ್ಷಮಿಸಲ್ಲ. ಗೊತ್ತಾಗ್ತಾನಲ್ಲ. ನಿಮಗೆ ದುಡ್ಡು ಮಾಡೋ ಅವಕಾಶ ಸಿಕ್ಕಿದ್ರು ಅದನ್ನು ಉಪಯೋಗಿಸ್ಕೊಳ್ಳದೆ ಕಾನೂನು ಕೈಗೆ ಒಪ್ಪಿಸಿದ್ದಕ್ಕೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಅಂಡರ್ವರ್ಲ್ಡ್ ಆಕ್ಟಿವಿಟೀಸ್ ಅಂಡ್ ಸಪೋರ್ಟ್ ಗೊತ್ತಿದ್ರು ಸಹ ದೇಶಕ್ಕಾಗಿರೋ ಅನ್ಯಾಯ ಎದುರಿಸೋ ನಿಮ್ಮ ಎದುಗಾರಿಕೆ ನೋಡಿದ್ರೆ ನಿಮ್ಮಲ್ಲಿರೋ ದೇಶ ಪ್ರೇಮ ಅದ್ಭುತವಾಗುತ್ತೆ ಸರ್. ನನಗೆ ನಿಮ್ಮ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಥ್ಯಾಂಕ್ಸ್ ಭರತ್. ಅಂದಾಗೆ ಸರ್, ಅಬ್ದುಲ್ ಕೇಸ್ ಎಲ್ಲಿವರೆಗೂ ಬಂದಿದೆ? ಸಾಕ್ಷ್ಯಾಧಾರಗಳು ಸರಿಯಿಂದ ಅಬ್ದುಲ್ಲಾ ಬೇಲ್ ಮೇಲೆ ಆಚೆ ಬಂದಿದ್ದಾನೆ. ಕೂಸಿರೋರ್ಗೂ ನಾವು ಏನು ಮಾಡೋಕ್ಕಾಗೋದಿಲ್ಲ, ಹಾಗಂತ ನಾವು ಸುಮ್ಮನೆ ಇರೋದಿಲ್ಲ. ಸರಿಯಾದ ಕ್ಲೂ ಸಿಕ್ಕ ತಕ್ಷಣ ಅವನನ್ನ ಒದ್ದು ಒಳಗಡೆ ಹಾಕಿ ಬೆಂಡೆತ್ತೀನಿ. ಸರ್, ಈ ಹಗರಣ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದು, ಇದರಲ್ಲಿ ಹೈಯರ್ ಆಫೀಸರ್ಸ್ ಕೈವಾಡ ಇರೋದ್ರಿಂದ ಇದನ್ನ ಬೂಸ್ಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಅವಮಾನ, ಅದಕ್ಕೆ ಹಾಗಾಗ್ದಿರೋ ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಸರ್. ದೇಶದ ಬಗ್ಗೆ ನಿಮ್ಗಿರೋ ಕಳಕಳಿ ನಮ್ಮ ನಾಯಕರಿಗಿದ್ದಿದ್ರೆ ನಮ್ಮ ದೇಶ ಮುಂದುವರಿಯ ದೇಶ ಅನ್ಸ್ಕೊಳ್ತಿರ್ಲಿಲ್ಲ, ಮುಂದುವರೆದಿರೋ ದೇಶ ಅನ್ಸ್ಕೊಳ್ತೀವಿ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಗುಡ್ ಲಕ್. ಕಾಂಟ್ರಾಕ್ಟ್ ನಿನಗೆ ಕೊಟ್ರು, ನೀನ್ ಸಿಮೆಂಟ್ ಹಾಕಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಛೇ, ಸಿಮೆಂಟ್ ಇಲ್ಲದೆ ಕಟ್ಟಡ ಕಟ್ಟಕ್ಕಾಗತ್ತಾ ಹೇಳಿ? ನೋಡು, ಈ ಬಣ್ಣದ ಮಾತೆಲ್ಲ ನನಗೆ ಬೇಕಾಗಿಲ್ಲ. ನೀನ್ ಸಿಮೆಂಟ್ ಅಲ್ಲಿ ಕಟ್ತೀಯೋ ಮರಳಲ್ಲಿ ಕಟ್ತೀಯೋ ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ದೇವ್ರನ್ನ ಚಿತ್ತ ಇಟ್ಟು ನನ್ನ ಎಡೆ ನನಗೆ ತಲುಪಿಸಿದ್ರೆ ಸಾಕು. ದೇವ್ರಿಗೆ ಎಡೆ ಇಟ್ಟರೆ ತಾನೇ ಏನಾದ್ರೂ ಹೊರ ಕೊಡೋದು, ಇಲ್ಲ ಅಂದ್ರೆ ಆ ಭಯ ಇರ್ಲಿ. ಸಾಕು ಸಾಕು, ಈ ಹಲ್ಲು ಕಿಸಿಯೋದು ಬಿಟ್ಟು ಬಂದ ಕೆಲಸ ಆಯ್ತಲ್ಲ, ಫೈಲ್ ತಗೊಂಡು ಹೊರಡ್ತಾ ಇದ್ದೀನಿ. ಆಯ್ತು, ದೊಡ್ಡವ್ರ ಆತ್ಮೆ, ನಾನು ನಿಮ್ ಬರ್ತೀನಿ. ನಮಸ್ಕಾರ ಹೋಮ್ ಸಾಹೇಬ್ರಿಗೆ. ಓ ಬಂದ್ರೆಯ ಬಂದ್ರೆ. ಇಬ್ರು ಒಟ್ಟಿಗೆ ಸೇರಿದೀರಾ ಅಂದ್ಮೇಲೆ ಶನಿ ಯಾವನಿಗೂ ವಕ್ಕರಿಸಿದೆ ಅಂತ ಕನ್ಫರ್ಮ್ ಆಯ್ತು. ಅದ್ ಸರಿ, ಬೇನ್ ಮೇಲೆ ರಿಲೀಸ್ ಆಗಿ ಹೋದವನು ಕೆಲಸ ಮುಗಿದ ಮೇಲೆ ಒಲಿಸಿದೇನೋ ಅಂದ ಹಾಗೆ ಇದ್ದಕ್ಕಿದ್ದಾಗೆ ಏನ್ ಸಮಾಚಾರ? ಸೂರ್ಯ ಮುಳುಗದ ಮೇಲೆ ಸೂರ್ಯಂದೇನ್ ಕೆಲಸ ಅನ್ನೋ ನೀಯ ತಿಳಿದಿರೋ ಕುತ್ತ ಅಲ್ಲ ಈ ಅಬ್ದುಲ್ ಭಾಯ್. ಒಗಟಾಗಿಟ್ಟೆ ಅಂತ ಒತ್ತರು ಸೇರ್ತಾ ಇದೆಯಾ? ನೋ ಪ್ರಾಬ್ಲಮ್, ನೇರವಾಗಿ ವಿಷಯಕ್ಕೆ ಬಾ. ಅದೇ ಸ್ಟ್ಯಾಂಪ್ ಪೇಪರ್ ಹಗರಣನ ಬೂಸ್ಟ್ ಮಾಡಿ ಇಂಡಿಯಾನೇ ಬ್ಲಾಸ್ಟ್ ಮಾಡಿರೋ ಬ್ಯಾಂಗ್ಲೋರ್ ನಟೋರಿಯಸ್ ಅಂಡರ್ ವರ್ಲ್ಡ್ ಡಾನ್ ಧರ್ಮ ನಿಮ್ಮ ಮುದ್ದಿನ ಮಗಳನ್ನ ಲವ್ ಲವ್ ಮಾಡ್ತಿದ್ದ. ರಿಲ್ಯಾಕ್ಸ್ ಪ್ಲೀಸ್, ರಿಲ್ಯಾಕ್ಸ್. ಈ ಪ್ರೇಮ ಕತೆ ಪ್ರೀತಿಲಿ ಎಂಡ್ ಆಗ ತರ ಕಾಣಿಸ್ತಾ ಇಲ್ಲ, ಸಪ್ತಪದಿ ತುಳಿಯೋ ಟ್ರ್ಯಾಕ್ ನಲ್ಲಿ ಮೂವತ್ತಾ ಇದು. ಯಾ ತರಿಸ್ಕೋತಿದ್ಯಾ? ಬೆಂಗಳೂರು ಕ್ರೈಮ್ ಪತ್ರಿಕೆಯಲ್ಲಿ
ನಿಮ್ಮ ಮಗಳ ಪ್ರೇಮ ಪ್ರಕರಣ ಬರೆದಿರೋದನ್ನ ನೀವಿನ್ನೂ ಓದಿಲ್ಲಲ್ಲ? ಓದಿದ್ರೆ ಗೊತ್ತಾಗ್ತಿತ್ತು. ನಿಮ್ ಮಗಳನ್ನ ಗಂಟ ಹಾಕೊಂಡು ನೆಂಟ ಆದ್ರೆ ಯಾವುದೇ ಆಪತ್ತಿಲ್ಲದೆ ಗೂಡ್ನಲ್ಲಿ ಬೆಚ್ಚಗಿರ್ಬೋದು ಅಂತ ನಿಮ್ ಬುಡಕ್ಕೆ ಬತ್ತಿಟ್ಟಿದ್ದಾನೆ. ಯಾಮಾದ್ರೆ ಸುಟ್ಟು ಭಸ್ಮ ಆಗ್ತೀರಾ, ಬಿ ಕೇರ್ಫುಲ್. ನೀನ್ ಹೇಳ್ತಾ ಇರೋದು ಆ ಅಬ್ದುಲ್ ಅರಿಚಿಕೊಂಡ್ರೆ ಅರ್ಧ ಸತ್ಯ, ಈ ಅಣ್ಣಯ್ಯ ಅರಿಚಿಕೊಂಡ್ರೆ ಪೂರ್ಣ ಸತ್ಯ. ವಿಚಾರ ಮಾಡಿ. ವಿಚಾರ ಮಾಡಬೇಕಾದದ್ದು ನೀವು ಹೇಳ್ತಾ ಇರೋ ಮೋಡದ ಮರೆ ವಿಷಯ ಮುಳ್ಳು ಮೇಲೆ ಬಿದ್ದಾಗಿದೆ. ಈಗೇನು ಮಾಡಕ್ಕಾಗಲ್ಲ, ಎಳೆದ್ರೆ ಹರಿಯುತ್ತೆ. ನಿಧಾನವಾಗಿ ತೆಗಿಬೇಕು. ತೆಗಿಬೇಕು ಅಂತ ಸ್ವಾತಂತ್ರ್ಯ ತಂದ್ಕೊಟ್ ಗಾಂಧೀಜಿ ತರ ಮೌನಾಚರಣೆಯಲ್ಲಿ ಕೂತ್ರೆ ಕೈಗೊಂದು ಕೋಲ್ ಕೊಟ್ಟು ಆಟ ಆಡಕಸ್ತಾನ ಅಷ್ಟೇ. ಹಾಗಾಗಬಾರ್ದು. ನಾಳೆ ದಿನ ಅವನ್ ಪಾಲಿಗೆ ಡೆತ್ ಡೇ ಆಗಬೇಕು. ಅದೆಷ್ಟು ಹಣ ಬೇಕಾದ್ರೂ ನಾನು ಕೊಡ್ತೀನಿ. ಹೇಳಿ ನಿಮ್ ತರ ಅವನ್ ಎತ್ತಕ್ ಸುಪಾರಿ ಕೊಡದೆ ನಮ್ ತರ ನೇರ ಡೀಲ್ ಗಿಳಿದು ಎಷ್ಟೋ ಜನ ಹಿಂಗ್ ತಿಂದು ಮಂಗ ಆಗಿದ್ದಾರೆ, ಇನ್ನೂ ಎಷ್ಟೋ ಜನ ತಮ್ ಪ್ರಾಣನೇ ಕಳ್ಕೊಂಡಿದ್ದಾರೆ. ಹಾಗಾದ್ರೆ ನಾನೇ ಆಪತ್ತಿನಿಂದ ಪಾರಾಗ್ಬೇಕು ಅಂದ್ರೆ ಏನ್ ಮಾಡ? ನಿಮ್ ಕೈಲ ಇದೆ ಪವರ್ಫುಲ್ ಟಸ್, ಅದನ್ನ ಪ್ಲಾನ್ ಮಾಡಿ ಪ್ರೆಸ್ ಮಾಡಿದ್ರಾಯ್ತು. ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಓಕೆ, ವೆರಿ ಗುಡ್. ಹಲೋ, ನಾನು ಅಪೂರ್ವ ಮಾತಾಡ್ತಿದ್ದೀನಿ. ಯಾಕ ಅಪೂರ್ವ ಈಗ ಫೋನ್ ಮಾಡಿದ್ಯಾ? ಮದ್ವೆ ಆಗ್ತೀನಿ ಅಂತ ನವೀನ್ ಮನೇಲಿ ಹೇಳಿದ್ದು ಮರ್ತು ಬಿಟ್ಟಿಯಾ? ನೋ ನೆವರ್. ಕೊಟ್ಟ ಭಾಷಣ ಆಡಿದ ಮಾತು ನಾನು ಮರೆಯೋನಲ್ಲ. ಈ ಧರ್ಮ ಒಬ್ಳೇ ಮಗಳು ಅಂತ ಮುದ್ದಾಗಿ ಸಾಕಿದೀವಿ ನೋಡಿ. ನಾನ್ ರೂಲಿಂಗ್ ಪಾರ್ಟಿಯಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರು, ಬಾಡಿ ಗಾರ್ಡ್ ಇಲ್ಲದೆ ನನ್ನ ಮಗಳನ್ನ ಸಂತೋಷವಾಗಿ ಓಡಾಡಕ್ ಬಿಟ್ಟಿದ್ದೆ. ನಮ್ಮ ಹುಡುಗ ಹೊರಟು ಅಂತ ಹೇಳಕ್ಕೆ ನಿಮ್ ಹುಡುಗಿ ವಿಷಯದ ಮೂಲಕ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ? ಚೇಚಿ, ಹಾಗನ್ನ ಹಾಗಿದ್ರೆ ನಿಮ್ಮನ್ನ ಯಾಕೆ ಕರೆಸ್ತಿದ್ರು? ನೋಡಮ್ಮ, ಒಂದು ಮಾತಂತೂ ಸತ್ಯ, ನಮ್ ಧರ್ಮ ಹಾವಿಗೆ ಹದ್ದಾಗಿರ್ತಾನೆ, ಆನೆಗೆ ಹುಲಿ ಆಗಿರ್ತಾನೆ, ಹುಲಿಗೆ ಟಿಪ್ಪು ಸುಲ್ತಾನ್ ಆಗಿರ್ತಾನೆ. ಆದ್ರೆ ಹೂವಿನಂತ ನಿಮ್ ಮಗಳಿಗೆ ಹೂದುಂಬಿ ಆಗಿರ್ತಾನಮ್ಮ. ಹಾಗಿದ್ರೆ ನಮಗೂ ನೆಮ್ಮದಿ, ನಿಮಗೂ ನೆಮ್ಮದಿ. ನನ್ನ ಮಗಳನ್ನ ಮದುವೆ ಆದ್ಮೇಲೆ ಈ ಚಿಕ್ಕ ಪುಟ್ಟ ರೌಡಿಸಂ ಎಲ್ಲ ಬಿಟ್ಟು ಮೊದಲಿನ ಕಾಲೇಜಿನ ಧರ್ಮರಾಯನಾಗಿರು. ಆಯ್ತಿನ್, ಮುಂದೆ ನಾನು ರೌಡಿಸಂ ಮಾಡೋದಿಲ್ಲ. ಹಾಗಂತ ನನಗೆ ಪ್ರಾಮಿಸ್ ಮಾಡ್ತೀಯ ಧರ್ಮ? ದಟ್ಸ್ ಮೈ ಪ್ರಾಮಿಸ್. ಹುಡುಗಿ ಅಷ್ಟಪ್ಪ ಇದ್ದಾಳಲ್ಲ, ಹೆಂಗೋ ಮೇಂಟೈನ್ ಮಾಡ್ತೀಯಾ? ಲಾಯರ್ ಸಾಹೇಬ್ರೆ, ಅದನ್ನ ಮೇಂಟೈನ್ ಮಾಡಕ್ಕೆ ನಾನಿಲ್ವಾ? ಅಮ್ಮ, ನಾನು ಧರ್ಮ, ನಾನು ನಾನು ಕಣ, ನಿಮ್ಮ ಅಮ್ಮ ಮಾತಾಡ್ತಿರೋದು. ಧರ್ಮ, ನನ್ ತುಂಬಾ ಸಂತೋಷ ಆಗ್ತಿದೆ ಕಣ. ನೀನ್ ತಗೊಂಡಿರೋ ನಿರ್ಧಾರನ ಅಪೂರ್ವ ನನಗ್ ತಿಳಿಸಿದ್ಲು. ನನ್ನ ಆಸೆ ಕೂಡ ಅದೇ ಆಗಿತ್ತು. ಅಮ್ಮ, ನಿನ್ನ ಆಸೆನೇ ನನ್ನ ಆಸೆ. ಬೆಳಗಾದ್ರೆ ಕೆಂಪ ಸೂರ್ಯ ನೋಡೋ ಈ ಜೀವನಕ್ಕೆ, ನಮ್ಮ ಈ ಲೋಕದ ಕೆಂಪು ರಕ್ತ ನೋಡಿ ಸಾಕಾಗೋಗಿದೆ ಅಮ್ಮ. ನಿನಗೆ ಈ ಬುದ್ಧಿ ಅವತ್ತೇ ಬಂದಿದ್ರೆ ನಿನಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ ಕಣ. ನಾಳೆ ಮೇ 12 ಮದರ್ಸ್ ಡೇ ಅಮ್ಮ. ಅಮ್ಮ, ಮದರ್ಸ್ ಡೇ ನಾನು ನೋಡ್ಬೇಕಮ್ಮ, ನಿನ್ ನೋಡ್ಬೇಕಮ್ಮ, ನಿನ್ನ ಆಶೀರ್ವಾದ ತಗೋಬೇಕಮ್ಮ, ನಿನ್ನ ಆಶೀರ್ವಾದ ತಗೋಬೇಕು. ನೀನ್ ನಿನ್ ತಾಯಿ ಹತ್ರ ಅವಕಾಶ ಕೇಳ್ಬೇಕಾ? ಅದಕ್ಕೇನಂತೆ, ನಾಳೆ ನಾನು ಇಲ್ಲೇ ಇರ್ತೀನಿ, ನೀ ಬಾರೋ. ನೀನ್ ಹೇಳದಿರ ಸರಿ ಅಮ್ಮ. ನನ್ನ ಹೆಸರು ಕೇಳಿದ್ರೆ ಕೆಂಡಕಾರೋ ಡ್ಯಾಡಿ, ನನ್ನ ಆಸೆಯಿಂದ ಅಲ್ಲಿಗೆ ಬಂದು ಆಶೀರ್ವಾದ ತಗೊಳಕ್ಕೆ ಮನೆಯೊಳಗಡೆ ಬಿಡ್ತಾರೆ, ನಮ್ಮ ಸಾಯಿಸ್ಬಿಡ್ತಾರೆ ಅಷ್ಟೇ. ಸಮಾಧಾನ ಮಾಡ್ಕೊಳೋ, ಸಮಾಧಾನ ಮಾಡ್ಕೋ. ಈಗಿನ ಕಾಲದಲ್ಲಿ ತಾಯಿ ಆಶೀರ್ವಾದ ಕೇಳೋರು ಎಷ್ಟು ಜನ ಇದ್ದಾರೆ ಹೇಳು? ಅಂಥದ್ರಲ್ಲಿ ನೀ ತಾಯಿ ಆಶೀರ್ವಾದ ಕೇಳ್ತಾ ಇದೆಯಲ್ಲ, ನಾಳೆ ದೇವಸ್ಥಾನಕ್ಕೆ ಬಾ, ನಾನು ಅಲ್ಲಿಗೆ ಬರ್ತೀನಿ. ಆಯ್ತಮ್ಮ, ಆಯ್ತು, ಅಲ್ಲಿಗೆ ಬರ್ತೀನಮ್ಮ.
ಅಲ್ಲಿಗೆ ಬರ್ತೀನಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳ ತರ ಆಡ್ತಾ ಇದೀಯಾ ಧರ್ಮ? ನಾನು ಕೇಳಿದ್ದೆ, ಎಂಥ ರೌಡಿಗಳ ಚಕ್ರ ವಿವಾಹ ಆದ್ರು ಒಂದೇ ಒಂದು ಕ್ಷಣದಲ್ಲಿ ನೀನದನ್ನ ಭೇದಿಸುವ ರಣಧೀರ ಅಂತ. ನೀನೇ ಹೀಗೆ ಮಗು ತರ ಆತ್ರಿ ಹಾಗೆ ಬಾ ನಂಜಿ ಬಾ. ನೀನ್ ಅಡ್ಡಕ್ಕೆ ಹೋಗಿದ್ದೆ, ನೀನ್ ಇಲ್ಲಿದೆಯಾ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಧರ್ಮ, ನಾನೊಂದು ಇಕ್ಕಟ್ಟಿಗೆ ಸಿಗಾಕೋ, ನನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಈಗ ನಿಂತು ರಕ್ಷಿಸ್ತೀಯ? ಏನು ಅಂಕಲ್, ಅದೇನು ಅಂತ ಹೇಳಿ ಅಂಕಲ್. ಪಾಪ, ನನ್ನ ತಂಗಿ ಮಕ್ಕಳನ್ನ ಆ ಟೆರರಿಸ್ಟ್ಗಳು ಕಿಡ್ನಾಪ್ ಮಾಡಿದ್ದಾರೆ. 20 ಲಕ್ಷ ಕೊಟ್ರೆ ರಿಲೀಸ್ ಮಾಡ್ತೀನಿ, ಇಲ್ಲ ಅಂದ್ರೆ ಅವ್ರ ಮುಂದಿನ ಕೆಲಸ ಏನು ಅಂತ ನಿನಗೆ ಗೊತ್ತಲ್ಲ. ಹೀಗಾಗಿದೆ ಅಂತ ಪೊಲೀಸ್ ಗಿಲೀಸ್ ಅಂತ ಹೋದ್ರೆ ತನ್ನವ್ರನ್ನೇ ರಕ್ಷಣೆ ಮಾಡಕ್ಕಾಗ್ದಿರೋ ಈ ಹೋಮ್ ಮಿನಿಸ್ಟರ್ ನಮ್ಮನ್ನೇನ್ ರಕ್ಷಣೆ ಮಾಡ್ತಾನೆ ಅಂತ ಜನ ಆಡ್ಕೋತಾರೆ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡಬಹುದು. ಅವ್ರ ರಕ್ಷಣೆಯನ್ನ ನಾನ್ ನಿನಗೆ ಒಪ್ಪಿಸ್ತಾ ಇದ್ದೀನಿ, ಪ್ಲೀಸ್ ಹೇಳಿ. ರೌಡಿಸಂ ಬಿಟ್ಬಿಡು ಅಂತ ಅಂದಿದ್ದೆ ನೀವು, ಈಗ ನೀವೇ ಈ ರೀತಿ ಹೇಳ್ತಾ ಇದ್ದೀರಲ್ಲ ಅಂಕಲ್. ನೋಡ್ದಾರ್ಮ, ಪ್ಲೀಸ್ ನನ್ನ ಅರ್ಥ ಮಾಡಿ. ಈ ನಿನ್ನ ಅಂಕಲ್ಗೋಸ್ಕರ ಇದು ಒಂದ್ ಸರಿ ನಿನ್ನ ಕೈಲಿ ವೆಪನ್ ಹಿಡಿದು ನನ್ನವ್ರನ್ನ ಸೇಫ್ ಆಗಿ ಕರ್ಕೊಂಡು ಬಾ, ಪ್ಲೀಸ್ ಪ್ಲೀಸ್. ಆಯ್ತು ಅಂಕಲ್, ಆಯ್ತು, ದಟ್ಸ್ ಗುಡ್. ಜಸ್ಟ್ ಧರ್ಮ, ಬರ್ತೀನಿ ಅಂಕಲ್. ಥ್ಯಾಂಕ್ ಯು.
ಈಜಲ ಮರದ ಮಧುಪಾಕ ಸುರಿದು ಖುಷಿಯ ಆನ್ ದ ವೇ. ರಾಜಾ, ಸುರೇಶ್, ಗೋಪಿ, ಬಾಬು, ಯಾರು ಆಲ್ರೆಡಿ ಸದ್ಯ ಆ ಟೆರರಿಸ್ಟ್ ನಿಮಗೆ ಏನು ತೊಂದರೆ ಕೊಟ್ಬಿಡ್ತಾರೆ ಅಂತ ನಾನು ತುಂಬಾ ಭಯ ಪಡ್ಕೊಂಡ್ಬಿಟ್ಟಿದ್ದೆ. ಆ ದೇವರು ದೊಡ್ಡ, ನೀವೆಲ್ಲ ಸೇಫ್ ಆಗಿ ಬಂದ್ರಪ್ಪ. ಧರ್ಮ, ನೀ ನನ್ನ ಬಾಲಿಗೆ ಆಪತ್ ಬಾಂಧವ ಆಯ್ತ, ಈ ನಿನ್ನ ಉಪಕಾರಣ ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲ್ಲ. ರಿಯಲಿ ಅವರ್ ಎ ಪವರ್ಫುಲ್ ಮ್ಯಾನ್. ಅಷ್ಟು ದೊಡ್ಡ ಮಾತು ಯಾಕೆ ಆಡ್ತೀರಾ ಅಂಕಲ್? ನನ್ನನ್ನು ಯಾರಾದ್ರೂ ಹೊಗಳೋದನ್ನ ಕೇಳಿಸ್ಕೊಳ್ಳೋದು ಅಂದ್ರೆ, ಅತಿಯಾಗಿ ಪ್ರೀತಿಸೋದನ್ನ ಅನುಭವಿಸೋದು ಅಂದ್ರೆ ನನ್ ತುಂಬಾ ಭಯ ಆಗುತ್ತೆ. ನೋ, ಭಯ ಪಡಬಾರ್ದು ಧರ್ಮ, ಭಯ ಪಡಬಾರ್ದು. ಜೀವನದಲ್ಲಿ ಬಂದದ್ದನ್ನ ಅನುಭವಿಸಲೇಬೇಕು, ಇದ್ದು ಜಯಿಸಬೇಕು. ಅಂಡರ್ಸ್ಟ್ಯಾಂಡ್? ಐ ವಿಲ್ ಟ್ರೈ ಅಂಕಲ್. ಗುಡ್ ಬೈ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಠೀಕ್ ಸೆ ಧ್ಯಾನ ರೇ, ಜೋ ಕಾಮ ಮೈನೆ ತುಮೆ ಬತಾಯಾ ವೋ ಠೀಕ್ ಸೆ ಹೋ ಜಾನಾ ಚಾಹಿಯೇ. ಸುಕೂನ್ ಕಿ ನೀಂದ್ ಮೇ ಸೋಯಾ ಯೇ ಬೆಂಗಳೂರು ಶಹರ್, ಸುಬಹ ತಕ್ ಕಬ್ರಸ್ತಾನ್ ಹೋ ಜಾನಾ ಚಾಹಿಯೇ.
ಬಾಂಬ್ ಬ್ಲಾಸ್ಟ್ನಲ್ಲಿ ಸುಮಾರು 18 ಮಂದಿ ಸತ್ತು 60 ಮಂದಿಗೆ ಗಾಯಗಳಾಗಿವೆ. ಈ ಬ್ಲಾಸ್ಟ್ಗೆ ಕಾರಣರಾದ ಇಬ್ಬರು ಅಪರಾಧಿಗಳ ಹೇಳಿಕೆ ಪ್ರಕಾರ ಇದಕ್ಕೆಲ್ಲ ಧರ್ಮ ಅಲಿಯಾಸ್ ಕೆಂಚನೆ ಕಾರಣ ಎಂದು ತಿಳಿದು ಬಂದಿರುವುದರಿಂದ ಸರ್ಕಾರದ ಆದೇಶದ ಮೇರೆಗೆ ಪೊಲೀಸ್ ಮಹಾನಿರ್ದೇಶಕರು ಆತ ಮತ್ತು ಆತನ ಗುಂಪಿನವರನ್ನು ಕಂಡಲ್ಲಿ ಗುಂಡಿಕ್ಕುವ ಆಜ್ಞೆ ಹೊರಡಿಸಿದ್ದಾರೆ. ಸಂತಾರಾಕಿ ಸತ್ತಾಗ್ಲೇ ಪಡ್ಕೊಂಡೆ, ನನ್ ಬಿಟ್ಟು ಹೊಟ್ಟೋಗ ಅಂತ ನನ್ ಮಾತು ಕೇಳಿಲ್ಲ. ಅದ್ರೀಗ ಈಗ ನಿಲ್ಲದೆ ಪ್ರಾಬ್ಲಮ್ ಆಗುತ್ತೆ. ಈಗ ಸಿಟಿಲು ಪರಿಸ್ಥಿತಿ ಸರಿ ಇಲ್ಲ. ಎಸ್ಕೇಪ್ ಆಗು ಧರ್ಮ, ಎಸ್ಕೇಪ್ ಆಗು. ಎಂದ್ರೂ ನಿಮ್ಮನ್ನೆಲ್ಲ ಬಿಟ್ಟೋಗ್ಲಿಲ್ಲ ನಾನು. ಹಾಗಂತ ನೀನ್ ಇಲ್ಲೇ ಇದ್ರೆ ಡಿಪಾರ್ಟ್ಮೆಂಟ್ ಅವರು ನಮ್ ಜೊತೆ ನಿನ್ನ ಸಾಯಿಸ್ಬಿಡ್ತಾರೆ. ಮೊದ್ಲು ನೀನ್ ಎಸ್ಕೇಪ್ ಆಗ ಧರ್ಮ, ಮುಂದಿದ್ದು ನಾನ್ ನೋಡ್ಕೊಳ್ತೀನಿ. ಇಲ್ಲ ಸರ್, ನಿಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ನನ್ ಮನ್ಸು ಒಪ್ತಾ ಇಲ್ಲ. ಸಾಯದಿದ್ರೆ ನಿಮ್ ಜೊತೆನೆ ಸಾಯ್ತೀನಿ. ಸಾಯಕ್ ಮುಂಚೆ ಆ ಹರಾಮಿ ಮಿನಿಸ್ಟರ್ನ ಎತ್ಬಿಟ್ಟೆ ಸಾಯ್ತೀನಿ. ಆ ಮಾತಲ್ಲಿ ಈಗಾಗಿ ಇಲ್ಲಿಂದ ಮೊದ್ಲು ಎಸ್ಕೇಪ್ ಆಗು. ಇಲ್ಲ ಸರ್, ಈ ಧರ್ಮ ಯಾವತ್ತು ನಮ್ದವ್ರ ದ್ರೋಹ ಮಾಡಲ್ಲ. ದ್ರೋಹ ಮಾಡಿದವ್ರನ್ನ ಬಿಡಲ್ಲ. ಹ್ಯಾಂಡ್ಸ್ ಅಪ್. ರಿಲ್ಯಾಕ್ಸ್ ಧರ್ಮ, ರಿಲ್ಯಾಕ್ಸ್. ನಿನಗೆ ಎನ್ಕೌಂಟರ್ ಆಗಿದ್ರು ಸಾಯ್ಸಕ್ ಬಂದಿಲ್ಲ, ಸೇವ್ ಮಾಡಕ್ ಬಂದಿದ್ದೀನಿ. ನಿನ್ನ ಸಾಯಿಸದೆ ಆಗಿದ್ರೆ ನಿನ್ನ ಗ್ಯಾಂಗ್ ಸಮೇತ ಫೈರ್ ಮಾಡಿ ಸುರಕ್ಷಿತಾಗ್ಬಿಡ್ತಾ ಇದೆ. ಆವತ್ತು ಲಂಚ ಕೊಟ್ರೇನೆ ಎಸ್ ಎನ್ ಕೆಸರ್ ಮಂಚ ಅನ್ನೋರು ಬಾಯಿ ಮುಚ್ಚಿ ಶಾಂತಿ ನ್ಯಾಯ ನೀತಿ ಧರ್ಮನ ಕಾಪಾಡುವಂತ ಈ ಕಾಕಿ ಬಟ್ಟೆ ಸಿಪಾಯಿ ನನಗೆ ಮಾಡಿದ ಆನಿನ ಉಪಕಾರ ಮರೆಯುವಂತ ಕಟ್ಟ ನಾನಲ್ಲ ಧರ್ಮ, ನಾನಲ್ಲ. ಉಪಕಾರ ಋಣ ತೀರಿಸೋ ಗಳಿಗೆಗ ಕಾಯ್ತಾ ಇದ್ದೆ. ಈಗ ಕಾಲ ಕೂಡ ಬಂದಿದೆ. ಕಮಾನ್, ನಾನೇನು ಹೆಲ್ಪ್ ಮಾಡ್ತೀನಿ. ನಿನ್ನ ಕರ್ತವ್ಯ ನಿಶ್ಚಿನ, ನನಗೋಸ್ಕರ ಗಾಳಿ ತೂರ್ಬಿಟ್ಟು ಬರ್ತೀಯ ಭರತ್? ಎಸ್. ಆವತ್ತು ಗಾಳಿಪಟವಾಗಿ ನನ್ನ ಜೀವನಕ್ಕೆ ಸೂತ್ರ ನೀನಾದೆ. ನಿನಗೋಸ್ಕರ, ನಿನ್ನ ಮಾನವೀಯತೆಗೋಸ್ಕರ ಈ ಕರ್ತವ್ಯ ಏನು? ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಕಮಾನ್ ಐಸೆ, ಕಮಾನ್. ಹೇಳಿ ನಾನಲ್ವೋ ಪುಟ್ರ ಅವ್ರೆ, ನೀನು ಯಾಕೆ ಗೊತ್ತಾ ಸಾವಿಗ್ ಭಯ ಪಟ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬಂದಿದೀಯಲ್ಲೋ? ಮಹಾಭಾರತದ ಪಾಂಡವರು ಕೌರವರ ದೌರ್ಜನ್ಯದಿಂದ ಬಟ್ಟೆ ಬದಲಾಯಿಸಿ ಅಜ್ಞಾತವಾಸ ಮಾಡಿದ್ಮೇಲೆನೆ ಕುರುಕ್ಷೇತ್ರ ಅನ್ನೋ ಧರ್ಮಯುದ್ಧ ನಡೆದಿತ್ತು. ನೀನು ಈ ಕಲಿಯುಗದ ಪಾಂಡವನಾಗಿ ಈ ಕೌರವನಿಗೆ ಆಗಲಿ ಇಷ್ಟಕ್ಕೆಲ್ಲ ಪ್ಲಾನ್ ಮಾಡಿ ಕೊಟ್ಟ ಶಕುನಿಗಳಿಗಾಗಲಿ ಏನು ಮಾಡಕ್ಕೆ? ಈ ಧರ್ಮನ್ ಲೈಫ್ ಹಿಸ್ಟ್ರಿಲಿ ಕೈಗೊಂಡು ಕಾರ್ಯ ನಾ ಮಾಡಕ್ಕಾಗಲ್ಲ ಅಂತ ಕೈ ಚೆಲ್ಲಿದ ಪುಟಾನೇ ಇಲ್ಲ, ಗೊತ್ತಾಯ್ತಾ? ಪಾಪ, ಸಾವು ಹತ್ರ ಬಂದಾಗ ಜೀವರಾಶಿಗಳ ಎಲ್ಲಾ ಜೀವಿಗಳು ತನ್ನ ಮನಸಾರೆ ಅರಿಚಿಕೊತಾವಂತೆ. ನಿನ್ನ ನೋಡ್ತಾ ಇದ್ರೆ ಆ ಮಾತು ಸತ್ಯ ಅನಿಸುತ್ತೆ. ಸಾವು ಹತ್ರ ಬಂತು ಅಂತ ಅರಿಚಿಕೊಳ್ತಾ ಇರೋ ಜೀವಿ ನೀನ ನಾನ ಅಂತ ಗೊತ್ತಾಗುತ್ತೆ. ಅಪೂರ್ವ ನನ್ನ ಕೊಟ್ಟು ಮದುವೆ ಮಾಡಿದ್ರೆ ಎಲ್ಲಿ ನಿನ್ ಗೌರವ ಕಡಿಮೆ ಆಗುತ್ತೋ ಅಂತ ನಿನ್ ಕೈಯಲ್ಲಿರೋ ಸರ್ಕಾರಿ ಸೀಲ್ ಹಾಕಿ ನನ್ನನ್ನು ಸಾಯಿಸಕ್ಕೆ ಎಷ್ಟೆಲ್ಲ ನಾಟಕ ಮಾಡಿದೆಯಲ್ಲ ಬದ್ಮಾಸ್, ನಾನ್ ಮಾತ್ರ ನಿನ್ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಬಿಡ್ಲೇಬೇಕು. ಯಾಕ್ ಗೊತ್ತಾ? ನನ್ನ ಮನೆ ಕಾವಲು ಕಾಯೋ ಈ ಸರ್ಕಾರದ ಸೈನಿಕ ಭರತ್ ಆಲ್ರೆಡಿ ನಿನ್ನ ಎನ್ಕೌಂಟರ್ ಮಾಡಕ್ಕೆ ಸಿದ್ಧವಾಗಿದ್ದಾನೆ. ತೂ ನಿನ್ನ ಮಗಕ್ಕೆ ಬೆಂಕಿ ಬೇಡ, ನಾನೇ ನಿನ್ ಮನೆ ಕಾಯೋ ಗೇಟ್ ಕೀಪರು ಅಲ್ಲ, ಶಾಂತಿ ಕಾಪಾಡೋ ಸರ್ಕಾರಿ ಸೈನಿಕರು ಅಲ್ಲ, ಧರ್ಮನ ಕಾಪಾಡೋ ಬಾಡಿ ಗಾರ್ಡ್ ಅಷ್ಟೇ. ವಿಪರ್ಯಾಸ ನೋಡಿದ್ಯಾ? ನಿನ್ನ ಸರ್ಕಾರಿ ಸೈನಿಕ ನಿನ್ ವಿರುದ್ಧನೆ ತಿರುಗಿ ಬಿದ್ದು ಇಡ್ತಿ ನಿಂತಿದ್ದಾನೆ. ಬಗ್ರಿ ಗೂಟನ ಲುಕ್, ನನ್ನ ಎದುರಾಕೊಂಡು ವಿನಾಕಾರಣ ಕೆಣಕದ್ರೆ ಕತ್ ಕತ್ತರಿಸಿ ಕ್ಲೂನು ಬಿಡದೆ ಕೈಲಾಸ ಕಾಣಿಸ್ತೀನಿ. ಅದನ್ನ ಗೊತ್ತು, ಗೊತ್ತಿದ್ದು ಗೊತ್ತಿದ್ದು ನನ್ನ ನೆತ್ತಿ ಮೇಲೆನೆ ಕತ್ತಿ ಕಟ್ಟಿದ್ಯಾ? ಐ ಆಮ್ ಸಾರಿ ಸತ್ಯರಾಜ್, ಐ ಆಮ್ ಸಾರಿ. ಧರ್ಮ ಹೇಳು.
ನಿನ್ ತಾಳಿ ಉಳಿಬೇಕು ಅಂದ್ರೆ ನಿನ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಬೇಕು. ಅದಕ್ಕೆ ನಿನ್ ಹೆಂಡತಿನ ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಸೂರ್ಯ ಮುಳುಗದೊಳಗೆ ನಿನ್ ಮಗಳನ್ನ ಕರ್ಕೊಂಡು ಪುರೋಹಿತರ ಸಮೇತ ಬೆಟ್ಟದ ತಾಯಿ ದೇವಸ್ಥಾನದ ಹತ್ರ ಬರಬೇಕು. ಇಲ್ಲ ಅಂದ್ರೆ ಈ ನಿನ್ ಹೆಂಡತಿ ಹೆಣ ಬಿಡುತ್ತೆ. ಹಲೋ ಸರ್, ಸತ್ಯ ರಾಜ್ ಮಾತಾಡ್ತಾ ಇದ್ದೀನಿ. ಆಫೀಸರ್ ಇನ್ಸ್ಪೆಕ್ಟರ್ ಹೇಳಿ ಹೇಳಿ. ನಾನು ಮಾತಾಡ್ತಿರೋದು ಕರ್ಮಿ ಗ್ಯಾಂಗ್ ಹುಡುಗರು ಬುರ್ಕಾ ಹಾಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ ಆಟೋದಲ್ಲಿ. ಸರ್ಕಾರದಿಂದ 5 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ. ಉತ್ತರ ಕರಾವಳಿಯಲ್ಲಿ ಭೀಕರ ಚಂಡಮಾರುತದಿಂದ 60 ಜನರ ಸಾವುಂಟಾಗಿದ್ದು ಪರಿಹಾರ ಕಾರ್ಯ ಭರದಿಂದ ಸಾಗಿದೆ. ಇದೀಗ ಬಂದ ಸುದ್ದಿ, ಬೆಂಗಳೂರು ಬ್ಲಾಸ್ಟ್ ಮಾಡಿ ಸಿಕ್ಕಿಹಾಕಿಕೊಂಡ ಭಯೋತ್ಪಾದಕರ ಹೇಳಿಕೆಯ ಪ್ರಕಾರ ಬ್ಲಾಸ್ಟ್ಗೆ ಹೋಮ್ ಮಿನಿಸ್ಟರ್ ಕಾರಣವೆಂದು ತಿಳಿದು ಬಂದಿದ್ದರಿಂದ ಧರ್ಮ ಮತ್ತು ಆತನ ಗುಂಪಿಗೆ ಕಂಡಲ್ಲಿ ಗುಂಡಿನ ಆಜ್ಞೆಯನ್ನು ಹಿಂತೆಗೆದುಕೊಳ್ಳಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಭಾರತೀಯ ಮುಂದಿನ ಭಾಗದಲ್ಲಿ ಕ್ರೀಡಾ ಸುದ್ದಿಯನ್ನು ನಿರೀಕ್ಷಿಸಿ. ಈ ಧರ್ಮನ್ ಮಾತು ದೇವ್ರ ಮಾತು ಅಂತ ಬೆಲೆ ಕೊಟ್ಟು ಬಂದಿದ್ಯಾ, ಬಹಳ ಸಂತೋಷ. ಏ ನೀನೇ ಅಲ್ವೋ, ಪ್ರಪಂಚದಲ್ಲಿ ಬೇರೆ ಯಾರೇ ಇರ್ಲಿ ಧರ್ಮನ್ ಪ್ರಾಣ ಜೊತೆ ಆಟ ಆಡೋ ತಮ್ಮ ಯಾರಿಗೂ ಇಲ್ವೋ? ಈಗ ನೀನೇ ಆಗ್ಲಿ,
ನಿಮ್ ಡಿಪಾರ್ಟ್ಮೆಂಟ್ ಆಗಲಿ ನಾನೇನು ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ನನ್ನ ಮೇಲಿನ ಎನ್ಕೌಂಟರ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬ್ಯಾಂಗ್ಲೂರ್ ಪ್ಲಾಸ್ಟಿಕ್ ಕಾರಣ ನೀನೇ ಅಂತ ಅವ್ರು ಬಾಯ್ ಬಿಟ್ಟಿದ್ದಾರೆ. ಕ್ರಿಮಿನಲ್ಗಳ ಕೋಟೆ, ಅಲ್ಯೂಮಿನಿಯಂ ತಟ್ಟೆ, ನಂಬರ್ ಇರೋ ಬಟ್ಟೆ ನಿನಗೋಸ್ಕರ ಕಾಯ್ತಾ ಇದೆ. ಅಲ್ಲಿ ಹೋಗಕ್ ಮುಂಚೆ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡ್ಬಿಟ್ಟವ್ರು. ಬಾ. ಅದೆಲ್ಲ ಮಾಡ್ಬಿಟ್ಟು ಹ್ಯಾಕ್ ಕುರಿತಾರೆ ನೋಡು. ಈ ನನ್ನ ಮಕ್ಕಳು ನಿಂಗೆ ಬಿಟ್ಟರೆ ದುನಿಯಾದಲ್ಲಿ ನನ್ನ ಬಕ್ಕ ಮಾತು ತಪ್ಪಿದ್ರೆ ದೇವ್ರ ಮೆಚ್ಚಲ್ಲ ಧರ್ಮ. ಪವಿತ್ರವಾದ ನ್ಯಾಯಸ್ಥಾನದಲ್ಲಿ ಕೂತ್ಕೊಂಡು ಸುಳ್ಳನ್ನ ಸೋಸಿ ಸತ್ಯನ ಗಟ್ಟಿ ಮಾಡ್ಕೊಂಡು ಸತ್ಯಮೇವ ಜಯತೆ ಅಂತ ತೀರ್ಪು ಕೊಡೋ ನ್ಯಾಯಾಧೀಶರಿಗೆ ನೀನ್ ಮಾತು ಕೊಟ್ಟಿದ್ಯ? ಆ ಮಾತ್ ಮುರಿದು ಈ ಮೂವರು ದುಶ್ಮನ್ಗಳನ್ನ ಸಾಯಿಸಿದ್ರೆ ನಾವು ಸತ್ತಾಗ್ತೀವಿ. ಇಷ್ಟು ದಿನ ಕೊಟ್ಟ ಮಾತಿಗೆ ತಪ್ಪು ನಡೆದಿಲ್ಲ ನೀನು. ಆವೇಶನೇ ದುಶ್ಮನ್ಗಳನ್ನ ಸೃಷ್ಟಿ ಮಾಡೋ ಜನ್ಮಭೂಮಿ. ಆ ಆವೇಶನ ಕಿತ್ತಿಸ್ತು ದುಶ್ಮನ್ಗಳು ಸಂತೆಯಾಗಿರೋ ಈ ಅಂಡರ್ವರ್ಲ್ಡ್ನಿಂದ ದೂರವಾಗಿ ನೆಮ್ಮದಿಯಾಗಿ ಬದುಕೋಣ. ನಿನ್ ಜೊತೆ ನಾನಿದ್ದೀನಿ ಧರ್ಮ, ನಾನಿದ್ದೀನಿ ಧರ್ಮ. ಓಂಕಾರ ಶ್ರೀಕರದಂತಹ ಮಾತುಗಳನ್ನ ಲಾಯರ್ ಹೇಳ್ತಿರೋದು ನಿನಗಿನ್ನು ಕೇಳಿಸ್ತಿಲ್ವಾ? ಇನ್ನು ಯಾಕೆ ಲಾಂಗ್ನ ಹಿಡ್ಕೊಂಡಿದ್ಯಾ? ಬಿಸಾಕು ಧರ್ಮ, ಬಿಸಾಕು. ಬಿಸಾಕ್ತಿನ ಪೂರ್ವ ಬಿಸಾಕ್ತೀನಿ. ಈ ಲಾಂಗ್ ಅಷ್ಟೇ ಅಲ್ಲ, ನನ್ನ ಕೆಟ್ಟ ಭಾವನೆಗಳನ್ನು ಮನಸ್ಸಿನ ಕಿತ್ತು ಬಿಸಾಕಿ ಇನ್ ಮುಂದೆ ರೌಡಿಸಮ್ಮೆ ಮಾಡಲ್ಲ. ಅಯ್ಯ ಸತ್ಯರಾಜ್, ನೀನು ಹೇಳಿದೆ ಅಂತ ನಾನು ರೌಡಿಸಮ್ ಬಿಡ್ತಾ ಇಲ್ಲ. ನ್ಯಾಯಮೂರ್ತಿಗೆ ಮಾತು ಕೊಟ್ಟಿದ್ದೆ, ಅದಕ್ಕೋಸ್ಕರ ರೌಡಿಸಮ್ ನಾನು ಬಿಡ್ತಾ ಇದ್ದೀನಿ. ಗುಡ್ ಬೈ. ಗಲಾಟೆ, ದೊಂಬಿ, ರೌಡಿಸಮ್ ಯಾವುದು? ಇದ್ಯಾವುದು ಬೇಡ. ಶಾಂತಿ ಬೇಕು ಅಂತ ಧರ್ಮ ಹ್ಯಾಕ್ ಹೋಗ್ತಿದ್ದಾನೋ, ಹಾಗೇನೆ ಇತಿಹಾಸದಲ್ಲಿ ಅಮರರಾಗಿ ಹೋದ ಭಗವಾನ್ ಬುದ್ಧ, ಯೇಸು ಕ್ರಿಸ್ತ, ಬಸವಣ್ಣ, ಮಹಾತ್ಮ ಗಾಂಧೀಜಿ, ಮದರ್ ತೆರೆಸರಂತವರು ಕೂಡ ಗಲಾಟೆ, ದೊಂಬಿ, ಯುದ್ಧ ಬೇಡ ಅಂತ, ಹೆತ್ತ ತಾಯಿ, ಎತ್ತಾಡಿಸಿದ ತಂದೆ, ಪ್ರೀತಿಯ ಬಂಧು ಬಳಗವನ್ನೆಲ್ಲ ಬಿಟ್ಟು ಪ್ರೀತಿ, ಕರುಣೆ, ತ್ಯಾಗ, ಸೌಹಾರ್ದತೆ, ಶಾಂತಿಯನ್ನ ಲೋಕಕ್ಕೆ ಸಾರಿ ಅಚ್ಚಳಿಯದೆ ಉಳಿಯೋ ಹಾಗೆ ಮಾಡಿದ್ರು. ಅಷ್ಟೇ ಯಾಕೆ, ದುಶ್ಮನ್ ಫೀಲ್ಡ್ನವರು ಕೂಡ, ಐ ಮೀನ್ ಅಂಡರ್ವರ್ಲ್ಡ್ ಅವರು ಕೂಡ ಇನ್ ಮುಂದೆ ಲಾಂಗ್ ಮುಟ್ಟಲ್ಲ, ರೌಡಿಸಮ್ ಮಾಡಲ್ಲ ಅಂತ ಲಾ ಅಂಡ್ ಆರ್ಡರ್ ಮುಂದೆ ಪ್ರತಿಜ್ಞೆ ಮಾಡಿ ಧರ್ಮಂತರ ಶಾಂತಿ ಮಂತ್ರ ಹೇಳಿದ್ರು. ಆದ್ರೂ ಕೂಡ ಆ ಯುಗದಿಂದ ಈ ಯುಗದವರೆಗೂ ರೌಡಿಸಮ್ ಉಸಿರುಗಟ್ಟಿ ಸತ್ತಿವೆಯಾ? ಯುದ್ಧಗಳು ನಿಂತಿವೆಯಾ? ಇಲ್ಲ, ಖಂಡಿತ ನಿಂತಿಲ್ಲ, ಅದು ನಿಲ್ಲೋದು ಇಲ್ಲ. ನಮ್ಮ ನಿಮ್ಮಲ್ಲಿರೋ ದುಶ್ಮನಿಗಿರಿ, ಸ್ವಾರ್ಥ, ಅಸೂಯೆ, ಪ್ರತಿಷ್ಠೆಗಳ ಘರ್ಷಣೆ ಇರೋವರೆಗೂ ಗಲಾಟ ಯುದ್ಧಗಳು ನಿಲ್ಲಲ್ಲ. ಐ ಆಮ್ ಸಾರಿ, ಲುಕ್ ದೇರ್. ಲಾಲಿ ಪಪ್ಪಿನ ಮಕ್ಕಳ ತರ ಹಠ ಮಾಡ್ಬೇಡ, ಮಡ್ಗಲೆ ದುಡ್ಡ. ನೋಡು ಮಲ್ಯ, ನೀ ಕೇಳಿದಷ್ಟು ದುಡ್ಡನ್ನ ನನ್ನಿಂದ ಕೊಡಕ್ಕಾಗಲ್ಲ. ಹ್ಮ್ 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 ಹೇಯ್.
ಮಾತಪ್ಪರು ಈ ಮಲ್ಯ ಕೂಡ ಶಿಕ್ಷೆ ಏನ್ ಗೊತ್ತಲ್ಲ ಮಲ್ಯ ಹಲೋ ಮಲ್ಯ ನಾನು ಹೇಳಿದ ಕೆಲಸ ಏನ್ ಮಾಡ್ತೇನೆ ಖಲ್ಲಾಸ್ ಭಯ ಖಲ್ಲಾಸ್ 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 ಖಲ್ಲಾಸ್